ಕ್ರಿಸ್ತೇಸುವಿನಲ್ಲಿ ಪ್ರೀತಿಯಿಂದ ಕರಲ್ಪಟ್ಟಂತ ಸಹೋದರ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರನ್ನು ವಂದಿಸ್ತೇನೆ. ತಂದೆಯಾದ ದೇವರ ಕೃಪೆಯಿಂದ ನಾವು ಭಾನುವಾರದ ಆರಾಧನೆಯನ್ನು ಪ್ರಾರಂಭಿಸೋಣ. ಭಾನುವಾರದ ಆರಾಧನೆಯನ್ನು ಪ್ರಾರಂಭಿಸುವ ಹಾಗೆ ಹಾಡಿನ ಪುಸ್ತಕದಲ್ಲಿರುವಂತ ಗೀತೆ ಹಾಡನ್ನು ಹಾಡೋಣ. ಜೋಶುವ ಆಲ್ ಟು ಜೀಸಸ್ ಅನ್ನೋ ಒಂದ ಸುಂದರವಾದಂತ ಗೀತೆಯನ್ನು ಹಾಡಿಕೊಂಡು ಭಾನುವಾರದ ಆರಾಧನೆಯನ್ನು ಆರಂಭಿಸೋಣ. ಆಲ್ ಟು ಜೀಸಸ್ ಐ ಸರೆಂಡರ್, ಆಲ್ ಟು ಹಿಮ್ ಐ ಫ್ರೀಲಿ ಗಿವ್. I will ever love and trust Him in His presence daily life. I surrender all, I surrender all to Thee, my take me now, I surrender all, I surrender all to Thee, my blessed Savior. ಯಾರ ಮಧ್ಯದಲ್ಲಿ ಸೇರ್ಕೊಂಡು ಕೇಳಿಸ್ತಾರ? ಥ್ಯಾಂಕ್ ಯು. ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ನಾವು ಸುಂದರವಾದಂತಹ ಗೀತೆಯನ್ನು ಆಡಿಕೊಂಡ್ವಿ. ಅದೇ ರೀತಿಯಾಗಿ ನಾವು ಪರಲೋಕ ಮನ್ನವನ್ನು ಓದಿಕೊಳ್ಳೋಣ. ನಮ್ಮ ಮಧ್ಯದಲ್ಲಿರುವಂತ ಸಹೋದರಾದಂತಹ ವೀರಭದ್ರ ಬ್ರದರ್, ಹುಣಸೂರಿಂದ ವೀರಭದ್ರ ಬ್ರದರ್, ಪರಲೋಕ ಮನ್ನವನ್ನು ಓದಬೇಕಾಗಿ ಕೇಳ್ಕೊಂತೇನೆ. ಕೇಳಿಸ್ತಾ ಬ್ರದರ್? ಇದನ್ನ ಮನ್ನವನ್ನು ಓದಿಕೊಳ್ಳೋಣ. ಆತ್ಮವನ್ನು ಸ್ವಾಧೀನ ಮಾಡಿಕೊಳ್ಳದವನು ಗೋಡೆ ಬಿದ್ದ ಹಾಳೂರಿಗೆ ಸಮಾನ. ಜ್ಞಾನಕ್ಕೆ 25:28. ನಮ್ಮ ಸ್ವಾರ್ಥದ ವಿರುದ್ಧ ಹೋರಾಡುವುದು
ಒಂದು ಮಹತ್ತರವಾದ ಹೋರಾಟವಾಗಿದೆ. ಈ ಹೋರಾಟದ ವಿಷಯದಲ್ಲಿ ನಮಗೆ ಕರ್ತನು ಕೊಟ್ಟ ವಾಕ್ಯವೇನೆಂದರೆ, ನಮ್ಮನ್ನು ಆಳುವವನು ತನ್ನ ಮನಸ್ಸು ಅಥವಾ ಚಿತ್ತ ಪಟ್ಟಣವನ್ನು ಗೆದ್ದವನಿಗಿಂತಲೂ ಬಲಿಷ್ಠ. ಜ್ಞಾನೋಕ್ತಿ 16:32. ಏಕೆಂದರೆ ಅವನು ಈ ಹೋರಾಟದ ಬಗ್ಗೆ ತಿಳುವಳಿಕೆಯನ್ನು ಹೊಂದಿದವನಾಗಿ ತನ್ನನ್ನು ಸರಿಯಾಗಿ ನಿಯಂತ್ರಿಸಿಕೊಳ್ಳುವ ಹೋರಾಟ ಮಾಡುವನು. ಹೀಗೆ ತನ್ನಲ್ಲಿರುವ ಸ್ವಾರ್ಥತೆ ಮತ್ತು ಪಾಪದ ವಿರುದ್ಧ ಹೋರಾಟ ಮಾಡುತ್ತಾ ಅನುಭವವನ್ನು ಪಡೆದ ಮೇಲೆ ತನ್ನ ಕಣ್ಣಲ್ಲಿರುವ ಬ್ರದರ್ ರೀಡ್ ಮಾಡಿ ಬ್ರದರ್. ಕ್ಷಮಿಸಿ ಸಹೋದರ ಮತ್ತು ಸಹೋದರಿಯರ, ಅವ್ರದ್ದು ನೆಟ್ವರ್ಕ್ ಡಿಸ್ಕನೆಕ್ಟ್ ಆಗಿದೆ. ಬ್ರದರ್ ಆಗುತ್ತಾ ಇನ್ನೊಂದ್ಸರಿ ಓದ್ತೀರಾ ಬ್ರದರ್? ಬ್ರದರ್ ಪರಲೋಕಮನ್ನವನ್ನು ಓದ್ಕೊಳ್ಳೋಣ. ಆತ್ಮವನ್ನು ಸ್ವಾಧೀನ ಮಾಡಿಕೊಳ್ಳುವವನು ಗೋಡೆ ಬಿದ್ದ ಹಾಳೂರಿಗೆ ಸಮಾನ. ಜ್ಞಾನೋಕ್ತಿ 25:28. ನಮ್ಮ ಸ್ವಾರ್ಥದ ವಿರುದ್ಧ ಹೋರಾಡುವುದು ಒಂದು ಮಹತ್ಕಾರವಾದ ಹೋರಾಟವಾಗಿದೆ. ಈ ಹೋರಾಟದ ವಿಷಯದಲ್ಲಿ ನಮಗೆ ಕರ್ತನು ಕೊಟ್ಟ ವಾಕ್ಯವೇನೆಂದರೆ, ತನ್ನನ್ನು ಆಳುವವನು ತನ್ನ ಮನಸ್ಸು ಅಥವಾ ತನ್ನ ಚಿತ್ತ ಪಟ್ಟಣವನ್ನು ಗೆದ್ದವನಂತಲೇ ಬಲಿಷ್ಠ. ಜ್ಞಾನೋಕ್ತಿ 16:32. ಯಾಕೆಂದರೆ ಅವನು ಈ ಹೋರಾಟದ ಬಗ್ಗೆ ತಿಳುವಳಿಕೆಯನ್ನು ಹೊಂದಿದ್ದವನಾಗಿ ತನ್ನನ್ನು ಸರಿಯಾಗಿ ನಿಯಂತ್ರಿಸಿಕೊಳ್ಳುವ ಹೋರಾಟ ಮಾಡುವವನು. ಹೀಗೆ ನನ್ನಲ್ಲಿರುವ ಸ್ವಾರ್ಥತೆ ಮತ್ತು ಪಾಪದ ವಿರುದ್ಧ ಹೋರಾಟ ಮಾಡುತ್ತಾ ಅನುಭವವನ್ನು ಪಡೆದ ಮೇಲೆ ತನ್ನ ತಕ್ಷಣದಲ್ಲಿರುವ ತೋಳನ್ನು ಹಗೆಯಲು ಶಕ್ತನಾಗುವನು. ಆದರೆ ಶರೀರದಲ್ಲಿ ಕೋಪ, ಹೊಟ್ಟೆ ಕಿಚ್ಚು, ದ್ವೇಷ, ಅಸೂಯೆಯನ್ನು ಸ್ವಾರ್ಥಿಸಿಕೊಳ್ಳುವನು ಇಂತಹ ಕಠಿಣವಾದ ಯುದ್ಧದಿಂದ ಅನುಭವವನ್ನು ಪಡೆದವನಾಗಿದ್ದಾನೆ. ಸಹೋದರರೇ, ಸಹಾಯ ಮಾಡಲು ಸಿದ್ಧವಾಗಿರುವವನು ತನ್ನ ನೆರೆಯವರಿಗೆ ಅಥವಾ ಕಷ್ಟದಲ್ಲಿ ಸಹಾಯ ಮಾಡುತ್ತಾ ಅವರಿಗೆ ಹತ್ತಿರ ಪಾಪ ಮತ್ತು ಬಲಿಹೀನತೆ ಅಥವಾ ಪರ ಮಾಡುವುದು ಸದಸ್ಯವೆಂದು ಹೊಂದುತ್ತಾನೆ ಎಂಬುದೇ. ಈ ಭಾನುವಾರದ ಆರಾಧನೆಯನ್ನು ಪ್ರಾರಂಭಿಸುವಾಗಿ ನಮ್ಮ ಮಧ್ಯದಲ್ಲಿರುವಂತ ಸಹೋದರಾದಂತ ಪುರ್ಸುಂದರ ಬ್ರದರ್ ಅವರು ಪ್ರಾರ್ಥನೆ ಮಾಡ್ಬೇಕಾ ಕೇಳ್ಕೊಳ್ತೇನೆ. ಪ್ರಾರ್ಥನೆ ಮಾಡೋಣ. ಸಕಲ ಜೀವರಾಶಿಗಳನ್ನುಂಟು ಮಾಡಿ ಸಲ್ಲುತ್ತಾ ಬರುವಂತ ಪರಲೋಕದ ನಮ್ಮ ತಂದೆಯ ದೇವರೇ, ಮಾನವರಾತ ನಮ್ಮನ್ನು ನೀನು ಅಪಾರವಾಗಿ ಪ್ರೀತಿ ಮಾಡಿದ್ದಿ. ನಿಮ್ಮ ಪ್ರೀತಿಯನ್ನ ಸೃಷ್ಟಿ ಕ್ರಮದಲ್ಲೇ ನಿಮ್ಮ ಸ್ವರೂಪದಲ್ಲಿ ನಿಮ್ಮ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಿದ್ರಲ್ಲೇ ಮಾನವರ ಮೇಲೆ ನಿಮಗಿರುವಂತ ಅಪಾರವಾದ ಪ್ರೀತಿಯನ್ನು ವ್ಯಕ್ತಪಡಿಸಿದ್ದೀರಿ. ಹೌದು ಕರ್ತನೆ, ಮಾನವನು ಅವಿಧೇಯನಾಗಿ ಪಾಪ ಮಾಡಿ ಪಾಪದ ಸಂಬಳವಾದ ಮರಣವನ್ನು ಅನುಭವಿಸುವಂತಹ ವೇಳೆಯಲ್ಲೂ ಕೂಡ ಕೈ ಬಿಡದೆ ಯುಗಗಳ ಮಧ್ಯದಲ್ಲಿ ನಿಮ್ಮ ಒಬ್ಬನೇ ಮಗನು ನಮ್ಮ ರಕ್ಷಕನು ಅಂತ ಯೇಸು ಕ್ರಿಸ್ತನ ಭೂಲೋಕಕ್ಕೆ ಕಳಿಸಿಕೊಡುವುದರ ಮೂಲಕವಾಗಿ ಮಾನವರೆಲ್ಲರ ಪಾಪಗಳನ್ನ ಅವರ ಮರಣದ ಮೂಲಕವಾಗಿ ಪರಿಹರಿಸಿ ಮಾನವರೆಲ್ಲರಿಗೆ ನಿತ್ಯ ಜೀವದ ಒಂದು ನಿರೀಕ್ಷೆಯನ್ನ ಅವರ ಪುನರುತ್ಥಾನದ ಮೂಲಕವಾಗಿ ಉಂಟು ಮಾಡಿದ್ದಕ್ಕಾಗಿ ಸ್ತೋತ್ರ ಹೇಳ್ತೇವೆ ಕರ್ತನೇ. ಈ ಸುವಾರ್ಥ ಯುಗದ ಅಂತ್ಯದಲ್ಲಿ ಈ ಕಠಿಣವಾದಂತಹ ದಿನಗಳ ಮಧ್ಯದಲ್ಲಿ ನಿಮ್ಮ ಮಕ್ಕಳನ್ನ ಕೈ ಬಿಡದೆ ಈ ಮಾಧ್ಯಮ ಮೂಲಕವಾಗಿ ನಿಮ್ಮ ಪರಿಶುದ್ಧ ವಾಕ್ಯಗಳನ್ನ ಕೇಳುವಂತ ವಾಕ್ಯಗಳನ್ನ ಧ್ಯಾನಿಸುವಂತ ಈ ಮೂಲಕವಾಗಿ ಆತ್ಮೀಕ ರೀತಿಯಲ್ಲಿ ಬಲಗೊಳ್ಳುವಂತ ಕೃಪೆಯನ್ನ ನಮ್ಮೆಲ್ಲರಿಗೆ ಅನುಗ್ರಹಿಸಿ ಒಟ್ಟಾಗಿ ಸೇರಿಸ್ತಾ ಇರುವುದಕ್ಕಾಗಿ ಸ್ತೋತ್ರ ಹೇಳ್ತೇವೆ. ಹೌದು ಕರ್ತನೆ, ನೀವು ನಮ್ಮನ್ನ ಕರೆದಿದ್ದೀರಾ. ಹೌದು, ಎಂಥ ಒಂದು ಆಶೀರ್ವಾದಕ್ಕೆ ಕರೆದಿದ್ದೀರಾ ಎಂಬುದಾಗಿ ನಾವು ಆಲೋಚಿಸುವಾಗ ಕೇವಲ ಅಪಾತ್ರರು, ಅಯೋಗ್ಯರು, ಮಣ್ಣು ಧೂಳು ಅಂತ ನಮ್ಮನ್ನ ಪರಲೋಕದ ಒಂದು ಆಶೀರ್ವಾದಕ್ಕೆ ಕರೆದಿರುವಾಗ ಎಂಥ ಒಂದು
ಕರಿವಿಕೆ ಇದು ಎಂಬುದಾಗಿ ನಾವು ಆಲೋಚಿಸಿಕೊಂಡು ಈ ಲೋಕದಲ್ಲಿ ನಾವು ಜೀವಿಸುವಾಗ ನಾವು ಎಲ್ಲವನ್ನ ಬದಿಗಿಟ್ಟು ನಾವು ನಿಮ್ಮ ಒಬ್ಬನೇ ಮಗನು ನಮ್ಮ ರಕ್ಷಕನು ಅಂತ ಯೇಸು ಕ್ರಿಸ್ತನ ಹೆಜ್ಜೆ ಜಾಡಿನಲ್ಲಿ ನಡೆಯುವಂತೆ ಆ ಪರಲೋಕದ ಭಾಗ್ಯಕ್ಕೆ ಪಾತ್ರ ಆಗುವ ಹಾಗೆ ನಮ್ಮೆಲ್ಲರನ್ನ ಆಶೀರ್ವದಿಸಿ ಬಲಪಡಿಸಿ ನಡೆಸಬೇಕೆಂಬುದಾಗಿ ಬೇಡಿಕೊಳ್ತೇವೆ. ಕರ್ತನೇ, ಉದಯದಲ್ಲಿ ನಿಮ್ಮ ಸಾನ್ನಿಧ್ಯಕ್ಕೆ ಬಂದಿರುವ ಎಲ್ಲಾ ಮಕ್ಕಳನ್ನ ಯಶಸ್ಸರಾಗಿ ಆಶೀರ್ವದಿಸಿ ನಿಮ್ಮ ಕೃಪೆಯಿಂದ ತುಂಬಿಸಿ ನಡೆಸಬೇಕೆಂಬುದಾಗಿ ಬೇಡುವಂತವನಾಗಿದ್ದೇನೆ. ಯಾರು ಕಷ್ಟದಲ್ಲಿ, ಕಾಯಿಲೆಯಲ್ಲಿ, ತೊಂದರೆಯಲ್ಲಿ ಇಕ್ಕಟ್ಲಿದ್ದಾರೋ ಅಂತ ಎಲ್ಲಾ ಮಕ್ಕಳನ್ನು ಕೂಡ ನಾವು ನೆನಪು ಮಾಡಿಕೊಳ್ತೇವೆ ಕರ್ತನೆ. ಅಂತ ಎಲ್ಲ ಮಕ್ಕಳನ್ನ ನೀನು ಆಶೀರ್ವದಿಸಿ ನಿಮ್ಮ ಕೃಪೆಯಿಂದ ತುಂಬಿಸಿ ನಡೆಸಬೇಕೆಂಬುದಾಗಿ ಕೂಡ ಬೇಡುವಂತವನಾಗಿದ್ದೇನೆ. ಹೌದು ಕರ್ತನೆ, ಉದಯದಲ್ಲಿ ನಿಮ್ಮ ಪರಿಶುದ್ಧ ವಾಕ್ಯಗಳನ್ನ ಧ್ಯಾನಿಸಲಿರುವಂತಹ ಸಂದರ್ಭದಲ್ಲಿ ಮಾತಾಡುವಂತ ಪ್ರಿಯರಿಗೂ ಕೇಳುವಂತ ನಮ್ಮೆಲ್ಲರಿಗೂ ನಿಮ್ಮ ಪರಿಶುದ್ಧ ಆತ್ಮನಿಂದ ತುಂಬಿಸಿ ಕೇಳುವಂತ ವಾಕ್ಯಗಳನ್ನು ನಾವು ಅರ್ಥೈಸಿಕೊಂಡು ಅದನ್ನ ಹೃದಯದಲ್ಲಿ ಇಟ್ಟುಕೊಂಡು ಅನುಷ್ಠಾನಕ್ಕೆ ತಂದು ವಾಕ್ಯಗಳ ಪ್ರಕಾರ ನಡೀಲಿಕ್ಕೆ ಬೇಕಾದ ಬಲಶಕ್ತಿ ಜ್ಞಾನ ವಿವೇಕಗಳನ್ನ ನಮ್ಮೆಲ್ಲರಿಗೂ ಅನುಗ್ರಹಿಸಿ ನಡೆಸಬೇಕೆಂಬುದಾಗಿ ಬೇಡಿಕೊಳ್ತೇವೆ. ಹೇಗೂ ಕರ್ತನೆ ಈವರೆಗೂ ಕೈ ಬಿಡದೆ ನಮ್ಮೆಲ್ಲರನ್ನ ವಾಕ್ಯದ ಮರಲಿಟ್ಟು ನಡೆಸ್ತಾ ಇರುವುದಕ್ಕಾಗಿ ಮತ್ತೊಮ್ಮೆ ಸ್ತೋತ್ರ ಹೇಳ್ತೇವೆ. ಮುಂದಿನ ಎಲ್ಲಾ ಸಂದರ್ಭದಲ್ಲಿ ಕೂಡ ಮಾತಾಡುವಂತ ಪ್ರಿಯರೊಟ್ಟಿಗೂ ಕೇಳುವಂತ ಎಲ್ಲ ನಿಮ್ಮ ಪ್ರಿಯ ಮಕ್ಕಳೊಟ್ಟಿಗೂ ನೀವೇ ಇದ್ದು ನಿಮ್ಮ ದಿವ್ಯ ಚಿತ್ತಕ್ಕೆ ತಕ್ಕ ಹಾಗೆ ನಡೆಸಬೇಕೆಂಬುದಾಗಿಯೂ ಕರ್ತನೆ, ನಾ ಬೇಡದಂತೆ ಎಲ್ಲಾವರುಗಳನ್ನು ಬೇಡದೆ ಮರೆತಿರುವ ಅಲ್ಪ ಕೋರಿಕೆಗಳನ್ನು ನಿಮ್ಮ ಒಬ್ಬನೇ ಮಗನು ನಮ್ಮ ರಕ್ಷಕನು ಅಂತ ಯೇಸು ಕ್ರಿಸ್ತನ ದಿವ್ಯವಾದ ಹೆಸರಲ್ಲಿ ಏಕ ದೇವರಾಗಿರುವ ನಿಮ್ಮನ್ನು ಅತ್ಯಂತ ವಿನಯದಲ್ಲೂ ತಾಳ್ಮೆಯಿಂದಲೂ ಪ್ರಾರ್ಥಿಸ್ತೇವೆ. ಆಮೇನ್. ಥ್ಯಾಂಕ್ ಯು ಬ್ರದರ್. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ದಯವಿಟ್ಟು ಎಲ್ಲರೂ ಕೂಡ ವಿಡಿಯೋ ಮತ್ತೆ ಆಡಿಯೋನ ಮ್ಯೂಟ್ ಮಾಡ್ಬೇಕಾಗಿ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು. ಸೊ ನೆಕ್ಸ್ಟ್ ಸ್ಲೈಡ್ ಜೋಶುವಾ. ಸೊ ನಾವು ಚೂಸ್ ಅಂಡ್ ಟೆಕ್ಸ್ಟ್ ಓದ್ಕೊಳ್ಳೋಣ. ಎಥ್ಲೀಷಿಯನ್ಸ್ 7th ಚಾಪ್ಟರ್ 19th ವರ್ಸ್, ಪ್ರಸಂಗಿ 7:19 ವಚನ ಓದ್ಬೇಕಾಗಿ ಕೇಳ್ಕೊಂತೇನೆ. ಹತ್ತು ಮಂದಿ ಅಧಿಕಾರಿಗಳಿಗಿಂತ ಪಟ್ಟಣಕ್ಕೆ ಉಂಟಾಗುವ ಬಲಕ್ಕಿಂತಲೂ ಜ್ಞಾನದಿಂದಲೂ ಜ್ಞಾನಿಗೆ ಉಂಟಾಗುವ ಬಲವು ಹೆಚ್ಚು. ಪಾಪ ಮಾಡಿ. ಸೊ ಆಗ ನೋಡ್ಬೇಕಾದ್ರೆ ಸಹೋದರ ಮತ್ತು ಸಹೋದರಿಯರೇ, ನಾವು ಮುಖ್ಯವಾದ ಹಂತಕ್ಕೆ ನಾವು ಬಂದಿದೀವಿ. ಈ ಭಾನುವಾರದ ಆರಾಧನೆಯ ಮುಖ್ಯವಾದ ಹಂತ ಏನು ಅಂತ ನಾವು ನೋಡ್ಬೇಕಾದ್ರೆ, ತಂದೆ ದೇವರು ಯೇಸು ಕ್ರಿಸ್ತರು ನಮ್ಗೆ ಈ ದಿನದ ಪಾಠ ಏನ್ ನಮಗೆ ಒದಗಿಸ್ತಾ ಇದ್ದಾರೆ ಅಂತ ಅನ್ಬಿಟ್ಟು ನಮ್ಮ ಸಹೋದರಾದಂತ ಜೋಸೆಫ್ ಬ್ರದರ್ ಮುಖಾಂತರ ನಾವು ಕೇಳ್ಕೊಳ್ಳೋಣ. ಕೆ ಆರ್ ಪುರಂ ಸಹೋದರಾದಂತ ಜೋಸೆಫ್ ಬ್ರದರ್ ನ ನಾವು ಸ್ವಾಗತಿಸ್ತೇವೆ. ಸಹೋದರಾದಂತ ಜೋಸೆಫ್ ಬ್ರದರ್, ನಮಗೆ ಒಂದು ಉತ್ತಮವಾದಂತ ಪಾಠವನ್ನು ಕೊಡ್ಬೇಕಾಗಿ ಕೇಳ್ಕೊತೇನೆ. ಸೊ ಜೋಶುವಾ ಅವರೇ, ಜೋಸೆಫ್ ಬ್ರದರ್ಗೆ ಸ್ಕ್ರೀನ್ ಶೇರ್ ಮಾಡೋದಕ್ಕೆ ಆಪ್ಷನ್ ನ ಕೊಡಿ. ಇದು ಸ್ಕ್ರೀನ್ ಶೇರಿಂಗ್ ಕೊಡಿಪ್ಪ. ಸ್ಕ್ರೀನ್ ಶೇರಿಂಗ್ ಸ್ಟಾಪ್ ಮಾಡಿ. ಶೇರಿಂಗ್ ಆಗಿದ್ಯಾ? ಇಲ್ಲಪ್ಪ, ಎನ್ನೇಬಲ್ ಮಾಡಿ ನೀವು, ಅವಾಗ ನನಗೆ ಸ್ಕ್ರೀನ್ ಶೇರಿಂಗ್ ಆಗುತ್ತೆ.
ಹಾ ಹೇಳಿಪ್ಪ ಬರ್ತಾ ಇದೆಯಾ ಓಕೆ ಬಂತು ಬ್ರದರ್ ಓಕೆ ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದಿಯರೇ ಮತ್ತೊಂದು ದಿನ ದೇವರ ಕೃಪೆಯಿಂದ ಯೇಸುಸ್ವಾಮಿ ನಮಗೆ ಕೊಟ್ಟಿರುವಂಥ ಈ ಮಾರ್ಗ ಮೂಲಕ ಈ ಸತ್ಯಗಳನ್ನ ಹಂಚಿಕೊಳ್ಳೋಕ್ಕೆ ದೇವರು ಮಾಡಿರುವಂಥ ಕೃಪೆಗಾಗಿ ಮೊದಲಾಗಿ ತಂದೆಯ ದೇವರಿಗೆ ಯೇಸುಸ್ವಾಮಿ ಮೂಲಕ ನನ್ನ ಸ್ತೋತ್ರ ಹೇಳ್ಕೊಳ್ತೀನಿ. ಪರಿಶುದ್ಧಂದ ಇರುವಂಥ ದೇವ್ರ ಮಕ್ಕಳಿಗೆ ನನ್ನ ಪ್ರೀತಿಯ ವಂದನೆಗಳನ್ನ ಹೇಳ್ಕೊಂಡು ನಾವು ಓದಿರೋ ಪ್ರಕಾರ ಇವತ್ತು ಆ ಒಂದು ಪ್ರಸಂಗ 19ನೇ ವಚನದಲ್ಲಿ ನಾವು ನೋಡುವಾಗ ಪ್ರಿಯರೇ ಅಲ್ಲಿ ದೇವ್ರು ನಮ್ಗೆ ಏನು ಹೇಳ್ಕೊಡ್ತಾ ಇದ್ದಾರೆ ಅಂತ ನೋಡುವಾಗ ಕ್ಲಿಯರ್ ಆಗಿ ನಮ್ಗೆ ಗೊತ್ತಿದೆ. ಆ ವಾಕ್ಯ ನಾವು ಓದಿರ್ತೀವಿ, ಎಷ್ಟೋ ಸತಿ ಓದಿರ್ತೀವಿ, ಆದ್ರೆ ಅದು ಎಷ್ಟು ಮಟ್ಟಿಗೆ ನಾವು ಗೊತ್ತಿರ್ತೀವಿ ಅಂತ ಗೊತ್ತಾಗಲ್ಲ. ಆದ್ರೆ ಈ ಒಂದು ಪಾಠ ನೋಡುವಾಗ ಅಲ್ಲಿ ಒಂದು ಲಾಸ್ಟ್ ಒಂದು ಮಾತು ಬರ್ತದೆ, ಬಲಶಾಲಿ ಯಾರು, ಇದೇ ಇದು ಟಾಪಿಕ್ ಅದೇ, ಬಲಶಾಲಿ ಯಾರು, ಹೂಸ್ ದ ಸ್ಟ್ರಾಂಗರ್ ಮ್ಯಾನ್ ಅಂತ ಪಾಠದ ಒಂದು ಟೈಟಲ್ ನಾವು ಇಲ್ಲಿ ಆ ವಚನದಲ್ಲಿ ಓದ್ತೀವಿ. ಓದನ್ನ ನೋಡಿ, ಆ ವಾಕ್ಯ ಓದನ್ನ, 7ನೇ ಅಧ್ಯಾಯ 19ನೇ ವಚನ ಪ್ರಸಂಗಿ ಎಕ್ಲೇಶಿಯಾ 7th chapter 19th verse. 10 ಮಂದಿ ಅಧಿಕಾರಿಗಳಿಂದ ಪಟ್ಟಣಕ್ಕೆ ಉಂಟಾಗುವ ಬಲಕ್ಕಿಂತಲೂ ಜ್ಞಾನದಿಂದ ಜ್ಞಾನಿಗೆ ಉಂಟಾಗುವ ಬಲವು ಹೆಚ್ಚು. ಸೊ ಅವಾಗ ಇಲ್ಲಿ ನೋಡುವಾಗ ಈ ಪಟ್ಟಣದಲ್ಲಿ ಇರುವಂತ ದೊಡ್ಡ ದೊಡ್ಡ ಅಧಿಪತಿಗಳು ಇವರಿಗಿಂತ ಹೆಚ್ಚು ಯಾವ್ದಂದ್ರೆ ಜ್ಞಾನ. ಆ ಜ್ಞಾನದ ಮೂಲಕ ಒಬ್ರು ಜ್ಞಾನಿ ಆಗ್ತಾರೆ, ಆ ಜ್ಞಾನಿ ಏನಾಗ್ತಾರಂದ್ರೆ ಬಲವಂತರಾಗ್ತಾರೆ ಅಂತ ಈ ಮಾತಲ್ಲಿ ಈ ವಾಕ್ಯದಲ್ಲಿ ನಾವು ನೋಡ್ತೀವಿ. ಸೊ ಅದಕ್ಕೆ ಈ ವಾಕ್ಯ ಓದ್ ತಕ್ಷಣ ನಾವೇನ್ ತಿಳ್ಕೊಳ್ತೀವಿ, ಯಾರು ಬಲಶಾಲಿ ಅಂತ ನೋಡುವಾಗ ಇಡೀ ಲೋಕದಲ್ಲಿ ಎಷ್ಟೋ ಜನ ಇದ್ದಾರೆ. ಏನ್ ಬಲಶಾಲಿ, ಹೆಂಗೆ ಇದ್ದಾರೆ ಬಲಶಾಲಿ ಅಂದ್ರೆ ಯೋಚನೆ ಮಾಡಿ, WWF ತಗೊಂಡ್ರೆ ಇಲ್ವಾ ನೋಡಿರ್ತೀರಾ ನೀವು ಹಳೆ ಕಾಲದಲ್ಲಿ, ಇವಾಗ ನೋಡಲ್ಲ TV ಎಲ್ಲ, ಬಟ್ ಒಂದು WWF ಅಂತ ನೋಡುವಾಗ ಬಲಶಾಲಿಗಳು ದೊಡ್ಡ ದೊಡ್ಡ ಏನ ಹೆಂಗಿರ್ತದ ಅವ್ರದ್ದು ಬಾಡಿ ನೋಡಿದ್ರೆ, ನೋಡುವಾಗನೇ ಒಂಥರ ಬಾಡಿ ಎಲ್ಲ ಹೆಂಗಿರ್ತದ ಅಂದ್ರೆ ರಾಕ್ಷಸರ ತರ ಇರ್ತದೆ. ಒಂದು ಬಲಶಾಲಿ ಅಂದ್ರೆ ದೊಡ್ಡ ದೊಡ್ಡ ಚೆಸ್ಟ್, ದೊಡ್ಡ ದೊಡ್ಡ ಕೈ ಕಾಲು ಇಲ್ವಾ ಎಲ್ಲ ದೊಡ್ಡ ದೊಡ್ಡದಾಗಿ ಇರ್ತದೆ. ಯಾಕೆಂದ್ರೆ ಅವ್ರು ಎಕ್ಸಸೈಸ್ ಮಾಡಿ ಅಷ್ಟೊಂದು ಅವರು ಫಿಟ್ನೆಸ್ ನ ಇಟ್ಕೊಂಡಿದ್ದಾರೆ. ಸೊ ಆ ಬಲಶಾಲಿ ಬಗ್ಗೆ ಮಾತಾಡ್ತಾ ಇದಾರ ಇಲ್ಲ ನಮ್ತರ ಕೆಲವ್ರು ಏನ್ ಮಾಡ್ತೀವಿ, ಕೆಲವ್ರು ಏನ್ ಮಾಡ್ತಾ ಇದೀವಿ ಅಂತ ನೋಡುವಾಗ ನಾವು ಸ್ವಲ್ಪ ಹೆಚ್ಚಾಗಿ ವೆಯ್ಟ್ ತಗೊಂಡ್ರೆ, ವೆಯ್ಟ್ ಲಿಫ್ಟ್ ಎಲ್ಲ ಮಾಡಿದ್ರೆ ನಾವು ಬಲಶಾಲಿ ಅಂತೀವ. ಈ ಬಲಶಾಲಿದ ಬಗ್ಗೆ ಅವ್ರು ಮಾತಾಡ್ತಾ ಇದಾರ ನಮ್ದೇ ಒಂದು ಪ್ರಶ್ನೆ. ಸೊ ಈ ಒಂದು ಪ್ರಶ್ನೆ ನೋಡುವಾಗ ಖಂಡಿತ ಈ ಒಂದು ಬಲದ ಬಗ್ಗೆ ಅವ್ರು ಮಾತಾಡಿಲ್ಲ. ಇದು ಆತ್ಮಿಕ ರೀತಿಯಲ್ಲಿ ಮಾಡುವಂತ ಒಂದು ಬಲಶಾಲಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅದಕ್ಕೆ ಈ ಒಂದು ವಾಕ್ಯದಲ್ಲಿ ನಾವು ನೋಡುವಾಗ ಪ್ರಿಯರೇ, ಕ್ಲಿಯರ್ ಆಗಿ ದೇವ್ರ ಮಕ್ಕಳಿಗೆ ಏನ್ ಮಾಡ್ತಾ ಇದ್ದಾರೆ ಈ ವಿಷಯಗಳನ್ನ ಹೇಳ್ತಾ ಇದ್ದಾರೆ. ಆತ್ಮಿಕ ರೀತಿಯಲ್ಲಿ ಯಾವ ತರ ಬಲ ಹೊಂದಿರೋರು, ಸೊ ಈ ಒಂದು ಬಲ ನಮ್ಮಲ್ಲಿ ಇದೆಯಾ ಇಲ್ವ ಅಂತ ನಾವು ಏನ್ ಮಾಡೋಣ ಇವತ್ತು ನೋಡೋಣ. ಸೊ ಅದಕ್ಕೆ ಈ ಒಂದು ವಾಕ್ಯದಲ್ಲಿ ಹೋಗುವಾಗ ಇದು ಯಾರು ಬರೆಯೋದು ಅಂತ ನೋಡುವಾಗ ಪ್ರಿಯರೇ, ನಮ್ಮ ಸಾಲಮ್ಮನು ಅವರು ಏನ್ ಮಾಡ್ತಾ ಇದ್ರು ಅಂದ್ರೆ ಅವರ ಅನುಭವ, ಈಸ್ ಎಕ್ಸ್ಪೀರಿಯನ್ಸ್ ನ ಅವ್ರು ಹೇಳ್ತಾ ಇದ್ದಾರೆ. ಸಾಲಮ್ಮನು ದೊಡ್ಡ ಜ್ಞಾನಿ, ಆ ಒಂದು ಜ್ಞಾನಿ ಏನ್ ಮಾಡ್ತಾ ಇದ್ದಾರಂದ್ರೆ ಅವ್ರು ಏನ್ ಮಾಡ್ತಾ ಇದಾರಂದ್ರೆ ಅವ್ರ ಎಕ್ಸ್ಪೀರಿಯನ್ಸ್ ಅನ್ನ ಬರಿತಾ ಇದ್ದಾರೆ.
ಏನು ಎಕ್ಸ್ಪೀರಿಯನ್ಸ್ ಅಂದ್ರೆ ಈ ಪಟ್ಟಣದಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿ ಇದ್ದಾರೆ ಅವ್ರಿಗಿಂತ ಹೆಚ್ಚು ಏನಂದ್ರೆ ಜ್ಞಾನ ಆ ಜ್ಞಾನ ಮೂಲಕ ಆಗುವಂತ ಜ್ಞಾನಿ ಆ ಜ್ಞಾನಿ ಹೆಂಗಿದ್ದಾರೆ ಅಂದ್ರೆ ಬಲಶಾಲಿ ಆಗಿದ್ದಾರೆ ಅಂತ ಇಲ್ಲಿ ಅವರು ಅನುಭವ ಮೂಲಕ ಹೇಳೋದು ಅಂತ ನಾವು ನೋಡ್ತೀವಿ ಈ ಅನುಭವ ಇವಾಗ ನಮ್ಗೆ ಏನಕ್ಕೆ ಅವ್ರು ಹೇಳಿರೋದು ಅಂತ ನೋಡುವಾಗ ಇವರು ದೇವ್ರನ್ನ ಬಿಟ್ಟು ತುಂಬಾ ದೂರ ಹೋದ್ರು ದೇವ್ರನ್ನ ಬಿಟ್ಟು ತುಂಬಾ ದೂರ ಹೋಗುವಾಗ ಏನಕ್ಕೆ ಹೋದ್ರು ಅಂತ ನೋಡುವಾಗ ಅವರು ತುಂಬಾ ಅನ್ಯ ಜನರನ್ನ ಏನ್ ಮಾಡ್ತಾ ಇದ್ರು ಮದುವೆಗಳನ್ನ ಮಾಡ್ಕೊಂಡ್ರು ಅವ್ರಿಗೆ ಎಂತಿ ಮತ್ತು ಅವರು ಜೊತೆಗೆ ಎಂತಿ ತರ ಇಟ್ಕೊಂಡಿರೋ ಒಂದು 300 ಜನ ಅದರಲ್ಲಿ ಒಂದು 700 ಜನ 1000 ಜನ ಅಂತ ನಾವು ನೋಡ್ತೀವಿ ಇಷ್ಟು ಮಟ್ಟಿಗೆ ಇವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ ತುಂಬಾ ಅನುಭವ ಒಂದು ಎಕ್ಸ್ಪೀರಿಯನ್ಸ್ ಪರ್ಸನ್ ಆದ್ರೆ ಈ ಅನ್ಯ ದೇವತೆಗಳನ್ನ ಏನ್ ಮಾಡ್ತಾ ಇದ್ರು ಇವ್ರು ಆರಾಧನೆ ಮಾಡ್ಕೊಂಡ್ರು ಇಂಥ ಅನ್ಯ ದೇವ ಸ್ತ್ರೀಗಳನ್ನ ಮದುವೆ ಮಾಡಿಕೊಂಡು ಇಲ್ವಾ ಎಲ್ಲ ದೇವ್ರಿಗೆ ವಿರೋಧವಾಗಿ ಮಾಡುವಂತ ಕಾರ್ಯದಲ್ಲಿ ಅವ್ರು ಹೆಚ್ಚಾಗಿದ್ರು ಇದ್ಕೊಂಡು ಅವ್ರ ಕಡೆದಾಗಿ ಏಜ್ ಆಗುವಂತ ಒಂದು ಕಾಲದಲ್ಲಿ ಇಂಥ ಒಂದು ಅನುಭವಗಳನ್ನ ಏನ್ ಮಾಡ್ತಾ ಇದ್ದಾರೆ ಎಕ್ಸ್ಪೀರಿಯನ್ಸ್ ಗಳನ್ನ ಬರೀತಾ ಇದ್ದಾರೆ ನಮ್ಗೆ ಅದನ್ನ ನಾವು ಓದೋಣ ಪ್ರಸಂಗ 1:17 ದ ಎಕ್ಲೇಶಿಯಾಸ್ ಫಸ್ಟ್ ಚಾಪ್ಟರ್ 17th ವರ್ಸ್ ಅಲ್ಲದೆ ಮರಳುತನವನ್ನು ಬುದ್ಧಿಹೀನತೆಯನ್ನು ಗ್ರಹಿಸಲು ಮನಸ್ಸಿಟ್ಟೆನು ಇದು ಸಹ ಗಾಳಿಯನ್ನು ಹಿಂದಟ್ಟಿದ ಹಾಗೆ ಎಂದು ಅರಿತುಕೊಂಡೆನು ನೋಡಿದ್ರ ಅವ್ರು ಯಾವ ತರ ಹೋದ್ರು ಅಂತ ನೋಡುವಾಗ ಇಲ್ವಾ ಆ ಜ್ಞಾನನ ಬಿಟ್ಟು ದೇವರ ಒಂದು ಜ್ಞಾನನ ಬಿಟ್ಟು ಈ ಲೋಕದಲ್ಲಿ ಇರುವಂತ ವಿಚಾರಣೆಗಳಿಗೆ ಇವ್ರು ಒಳಗೆ ಆಗಿರೋದು ಅದಕ್ಕೆ ಹೇಳುವಾಗ ಇವ್ರು ಎಂತ ಒಂದು ಮನುಷ್ಯ ಅಂತ ಹೇಳುವಾಗ ಇವ್ರಿಗೆ ಯಾವ ತರ ವಿಷಯಗಳು ಆಶೀರ್ವಾದಗಳು ಇತ್ತಂದ್ರೆ ಶಾಲಾ ಒಬ್ರು ಇಲ್ಲ ಏನಾಗಿಲ್ಲ ಐಶ್ವರ್ಯದಲ್ಲಿ ಯಾರು ಇಲ್ಲ ಇನ್ನ ಅವ್ರ ಜ್ಞಾನದಲ್ಲಿ ಅವ್ರ ತರ ಒಂದೊಂದು ಮನುಷ್ಯ ಇಲ್ಲ ಅಂತ ವಾಕ್ಯದಲ್ಲಿ ನಾವು ನೋಡ್ತೀವಿ 1:12 ಓದ ನೋಡಿ ದ ಫಸ್ಟ್ ಕಿಂಗ್ ದ 3rd ಚಾಪ್ಟರ್ 12th ವರ್ಸ್ ನೋಡುವಾಗ ಪ್ರಿಯರೇ ಅಲ್ಲಿ ಹೇಳುವಾಗ ಆ ವಾಕ್ಯ ಸರಿಯಾಗಿ ಕೇಳಿಲ್ಲ ನನಗೆ ಇನ್ನೊಂದ್ಸತಿ ಓದಿ ತುಂಬಾ ಡಿಸ್ಟರ್ಬೆನ್ಸ್ ಇದೆ ಮಧ್ಯದಲ್ಲಿ ಮಾತಾಡಕ್ ಹೋಗ್ಬೇಡಿ ಹಂಬಲ್ ರಿಕ್ವೆಸ್ಟ್ ಸಿಸ್ಟರ್ಸ್ ಹೇಳಿ ಓದಿ ನಿನ್ನ ಭಿನ್ನಕವನ್ನು ನೆರವೇರಿಸಿದ್ದೇನೆ ನೋಡು ನಿನಗೆ ಜ್ಞಾನವನ್ನು ವಿವೇಕವನ್ನು ಅನುಭವಿಸಿದ್ದೇನೆ ನಂತರ ಜ್ಞಾನಿಯು ಮುಂಚೆ ಇರಲಿಲ್ಲ ಮುಂದೆಯೂ ಇರುವುದಿಲ್ಲ ನೋಡುವಾಗ ಇಂಥ ಒಂದು ಜ್ಞಾನ ಇಲ್ವಾ ಇಂಥ ಒಂದು ಐಶ್ವರ್ಯ ಅವ್ರಿಗೆ ಏನ್ ಮಾಡಿದ್ದಾರೆ ದ ವೆಲ್ತ್ ಅಂಡ್ ದ ವಿಸ್ಡಮ್ ಇವ್ರಿಗೆ ಕೊಟ್ಟಿರೋದು ಇಷ್ಟು ಒಂದು ಆಶೀರ್ವಾದಗಳನ್ನ ಹೊಂದಿರೋ ಮನುಷ್ಯ ಇಟ್ಕೊಂಡು ಅವರು ಏನಾದ್ರು ಅಂತ ನೋಡುವಾಗ ಪ್ರಿಯರೇ ಈ ಲೋಕದಲ್ಲಿ ಅನ್ಯ ದೇವರುಗಳು ಆ ದೇವ್ರಗಳಿಗೆ ಆರಾಧನೆ ಮಾಡೋದು ಆಮೇಲೆ ನೋಡುವಾಗ ಅವ್ರು ಏನ್ ಮಾಡಿದ್ದಾರೆ ಅನೇಕ ಸ್ತ್ರೀಗಳನ್ನ ಸ್ಯಾಟಿಸ್ಫ್ಯಾಕ್ಷನ್ ಮಾಡಕ್ಕೆ ಇವ್ರು ದೇವ್ರನ್ನ ಬಿಟ್ಟು ಹೋಗಿರೋರು ಇದೆಲ್ಲ ಅವ್ರಿಗೆ ಇದ್ದನ್ನು ಅವ್ರು ಇಂಥ ಒಂದು ಕೆಲಸ ಮಾಡಿ ಇವ್ರು ಏನ್ ಮಾಡ್ತಾ ಇದ್ದ ಅನುಭವವನ್ನ ಹೇಳ್ತಾ ಇದ್ದಾರೆ ಅದಕ್ಕೆ ಇನ್ನೊಂದು ವಾಕ್ಯನ ಓದನ್ನ ಈ 13rd ಓದನ್ ನೋಡಿ 13rd ಕೇಳದಂತದ್ದನ್ನು ನಿನಗೆ ಅನುಗ್ರಹಿಸಿದ್ದೇನೆ ನಿನ್ನ ಜೀವಮಾನದಲ್ಲೆಲ್ಲ ಐಶ್ವರ್ಯದಲ್ಲಿಯೂ ಘನದಲ್ಲಿಯೂ ನಿನಗೆ ಸಮಾನನಾದ ಅರಸನು ಇನ್ನೊಬ್ಬನಿರುವುದಿಲ್ಲ ನೋಡಿದ್ರ ನಿಮ್ಮ ಜೀವಕಾಲ ಮಾನದಲ್ಲ ನಿಮ್ಮ ತರ ಒಂದು ಐಶ್ವರ್ಯ ಒಬ್ಬನ ಹತ್ರ ಇಲ್ಲ ಅಂತ ಒಂದು ರಾಜ ನೀವು ಅಂತ ಒಂದು ಅರಸರು ಸೊ ಇದೆಲ್ಲ ಅರಸರಾಗಿ ಸಾಲಮೋನ್ಗೆ ಅಲ್ಲಿ ಕೊಟ್ಟಿರುವಂತ ವಿಷಯಗಳನ್ನ ನಾವು ಏನ್ ಮಾಡ್ತಾ ಇದ್ದೀವಿ ನೋಡ್ತಾ ಇದ್ದೀವಿ ಅಂತ ನೋಡ್ತೀವಿ ಪ್ರಿಯರೇ ಸೊ ಇಂಥ ವಿಷಯಗಳೆಲ್ಲ ದೇವ್ರ ಮಕ್ಕಳಿಗೆ
ಇಲ್ಲಿ ಅವರ ಅನುಭವ ಇವಾಗ ಏನು ಮಾಡ್ತಾ ಇದ್ದಾರೆ ನಮ್ಮ ಹತ್ರ ಶೇರ್ ಮಾಡ್ತಾ ಇರೋದು ಅಂತ ನೋಡ್ತೀವಿ. ಸೊ ಈ ಒಂದು ವಿಷಯದಲ್ಲಿ ಅವ್ರು ನೋಡುವಾಗ ಇನ್ನೊಂದು ವಾಕ್ಯ ಓದ್ತಾ ಓದೋಣ. ಯಾಕೆಂದ್ರೆ ಎಲ್ಲಾ ವಿಷಯಗಳು ದೇವರಿಗೆ ಗೊತ್ತಿರ್ತದೆ. ಯಾವಾಗ ಹೇಳ್ತಾರಂದ್ರೆ ಎಲ್ಲ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ ಸ್ವಲ್ಪ ಏನೋ ಅವ್ರ ಹತ್ರ ಇದ್ದಿರೋ ಜ್ಞಾನದಲ್ಲಿ ಆ ದೇವ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಏನಂದ್ರೆ ಅದು ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಎಲ್ಲಾ ದೇವ್ರು ಏನಾಗ್ತಾರೆ, ಒಂದು ಅವ್ರ ನೀತಿ ಮೂಲಕ ಏನ್ ಮಾಡ್ತಾರೆ, ಒಂದು ಜಡ್ಜ್ಮೆಂಟ್ ಕೊಡ್ತಾರೆ ಅಂತ ಅವರೇ ಬರ್ದಿದ್ದಾರೆ ನೋಡಿ. ಇಕ್ಕೇಷ್ಯಾಸ್ 12:14 ವಚನ. ಒಳ್ಳೇದಾಗಲಿ ಕೆಟ್ಟದಾಗಲಿ ಸಕಲ ರಹಸ್ಯ ಸಂಗತಿಗಳನ್ನು ವಿಮರ್ಶಿಸುವ ನ್ಯಾಯ ವಿಚಾರಣೆಗೆ ದೇವರು ಪ್ರತಿಯೊಂದು ಕಾರ್ಯವನ್ನು ಗುರಿ ಮಾಡುವನು. ನೋಡಿದ್ರ ತುಂಬಾ ಕ್ಲಿಯರ್ ಆಗಿ ಹೇಳ್ಬಿಟ್ರು, ತುಂಬಾ ಕ್ಲಿಯರ್ ಆಗಿ ಹೇಳ್ಬಿಟ್ರು. ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ದೇವ್ರು ಏನಾಗ್ತಾರೆ, ನ್ಯಾಯದಲ್ಲಿ ತರ್ತಾರೆ ಅಂತ ಅಲ್ಲಿ ಹೇಳಿದ್ದಾರೆ. ಸೊ ಈ ಒಂದು ಎಕ್ಸ್ಪೀರಿಯನ್ಸ್ ನಾವು ಹಳೆ ಅನೇಕ ಪಾಠಗಳಲ್ಲಿ ಈ ಸಾಲಮನ್ ವಿಚಾರದಲ್ಲಿ ನಾವು ನೋಡಿರ್ತೀವಿ. ಈ ಒಂದು ಪ್ರಸಂಗದಲ್ಲಿ ದ ಎಕ್ಲೇಶಿಯಾಸ್ ನಲ್ಲಿ ಹಲವಾದ ಪಾಠಗಳು ದೇವರು ನಮ್ಗೆ ಕೊಟ್ಟಿದ್ದಾರೆ. ಹಲವಾದ ಪಾಠಗಳು ಎಂತ ನೋಡುವಾಗ ಏನೇನ್ ಪಾಠಗಳು ನಾವು ಕೇಳಿದೀವಿ ಇವರ ಅನುಭವದಲ್ಲಿ ಅಂತ ನೋಡುವಾಗ ಒಂದು ಚಿಕ್ಕ ಪಠಣ ಇತ್ತು, ಅದ್ರ ಬಗ್ಗೆ ನಾವು ಓದಿದೀವಿ. ಎಲ್ಲಾ ವ್ಯರ್ಥ ಅಂತ ಒಂದು ಪಾಠ ಕೇಳಿರ್ತೀವಿ. ನಿನ್ನ ಆಹಾರನ್ನ ನೀರ ಮೇಲೆ ಚಲ್ಲು, ಬಹುದಿನ ಆದ್ಮೇಲೆ ನಿಮ್ಗೇನಾಗುತ್ತೆ ಫಲ ಕೊಡುತ್ತೇವೆ ಅಂತ ಒಂದು ಪಾಠ ಕೇಳಿರ್ತೀವಿ. ಇನ್ನೊಂದು ಪಾಠ ಏನ್ ಕೇಳಿರ್ತೀವಿ ಅಂದ್ರೆ ಒಂದೊಂದು ದಿನದಲ್ಲಿ ಆ ಕಾಲದಲ್ಲಿ ಏನೇನ್ ನಡೀತದೋ ಇಲ್ವಾ, ಅದೇ ಹುಟ್ಟಕ್ಕೆ ಒಂದು ಕಾಲ ಇಲ್ವಾ, ಸಾಯಕ್ಕೆ ಒಂದು ಕಾಲ, ಈ ತರ 3ನೇ ಅಧ್ಯಾಯದಲ್ಲಿ ನಾವು ಹಲವಾದ ಪಾಠಗಳನ್ನ ಕೇಳಿದೀವಿ. 12ನೇ ಅಧ್ಯಾಯದಲ್ಲಿ ನಾವೊಂದು ಕರ್ತನ ಯಹೋನ ಒಂದು ಸ್ಟೇಜ್ ಅಲ್ಲಿ ಏನ್ ಬೇಕು ಅವ್ರನ್ನ ಹುಡುಕ್ಬೇಕು, ಇಂತ ಹಲವಾದ ಪಾಠಗಳು ಈ ಒಂದು ಎಕ್ಲೇಶಿಯಾಸ್ ನಲ್ಲಿ ಪ್ರಸಂಗದಲ್ಲಿ ಬರ್ದಿಟ್ಟಿದ್ದಾರೆ ಅಂತ ನೋಡ್ತೀವಿ. ನನ್ ಕನ್ನಡ ನಿಮ್ಗೆ ಅರ್ಥ ಆಗ್ಬೋದು ಅಂತ ಕಾಣಿಸ್ತದೆ, ಎಂತ ತಪ್ಪು ಇದ್ರೆ ಸಂಸ್ಬೇಡಿ. ಸೊ ಈ ಒಂದು ಪಾಠದಲ್ಲಿ ನಾವು ನೋಡುವಾಗ ಪ್ರಿಯರೇ ಒಂದೊಂದು ಒಂದು ಪಾಠ ನಾವು ನೋಡ್ತೀವಿ. ಆ ಪಾಠ ಏನಂದ್ರೆ ಪಟ್ಟಣದಲ್ಲಿ ಇರುವಂತ ದೊಡ್ಡ ದೊಡ್ಡ ಅಧಿಪತಿಗಳಿಗಿಂತ ಹೆಚ್ಚು ಯಾವುದಂದ್ರೆ ಜ್ಞಾನ. ಆ ಜ್ಞಾನ ಮೂಲಕ ಜ್ಞಾನಿ ಆಗೋದು, ಆ ಜ್ಞಾನಿ ಬಲವಂತರಾಗೋದು, ಬಲಶಾಲಿ ಆಗೋದು ಅಂತಾನೆ ನಾವು ಈ ವಚನದಲ್ಲಿ ನೋಡಿದ್ವಿ. ಸೊ ಅವಾಗ ಸಿಟಿ ಫಸ್ಟ್ ನಾವು ಏನ್ ನೋಡೋಣ ಅಂದ್ರೆ 5 ವಿಷಯ ಅಲ್ಲಿ ಬರ್ತದೆ. ಪಟ್ಟಣ, ಪಟ್ಟಣದಲ್ಲಿ ಇರುವಂತ ಅಧಿಪತಿಗಳು, ಆಮೇಲೆ ಜ್ಞಾನ, ಆ ಜ್ಞಾನದಿಂದ ಜ್ಞಾನಿ, ಆ ಜ್ಞಾನಿ ಹೆಂಗೆ ಆಗ್ತಾರಂತ ಬಲ ಹೊಂದಿರೋರು ಆಗ್ತಾರೆ. ಇವಾಗ ಫಸ್ಟ್ ನಾವು ಸಿಟಿ ಅಂತ ನೋಡುವಾಗ ಪ್ರಿಯರೇ ಸಿಟಿ ಅಂದ್ರೆ ಯಾವ ಸಿಟಿ, ಯಾವ ಪಟ್ಟಣ, ಅದೇ ನಮ್ಮ ಹತ್ರ ಕ್ವಶನ್. ನಾವು ಇವಾಗ ಎಲ್ಲಿದ್ದೀವಿ, ಒಂದು ಪಟ್ಟಣದಲ್ಲಿ ಇದ್ದೀವಿ. ಯಾವ ಪಟ್ಟಣದಲ್ಲಿ ಇದ್ದೀವಿ ನಾವು, ಬೆಂಗಳೂರು ಪಟ್ಟಣದಲ್ಲಿ ಇದ್ದೀವಿ. ಇಡೀ ಲೋಕದಲ್ಲಿ ನಾವು ನೋಡುವಾಗ ದ ಲಾರ್ಜೆಸ್ಟ್ ಸಿಟೀಸ್, ಇಡೀ ಲೋಕದಲ್ಲಿ 150 ಲಾರ್ಜೆಸ್ಟ್ ದೊಡ್ಡ ದೊಡ್ಡ ಪಟ್ಟಣಗಳಿದೆ ಲೋಕದಲ್ಲಿ. ಈ 150 ಪಟ್ಟಣಗಳಿಂದ ಯಾವ ಪಟ್ಟಣದ ಬಗ್ಗೆ ಅವರು ಮಾತಾಡ್ತಾ ಇದ್ದಾರೆ, ಅದೇ ನಾವು ಇಲ್ಲಿ ಒಂದು ಪ್ರಶ್ನೆ ಹಾಕಿ ಇದಕ್ಕೆ ಉತ್ತರ ನಾವು ಕಂಡುಹಿಡಿಯೋಣ. ಇವಾಗ ನೋಡುವಾಗ ಲಾರ್ಜೆಸ್ಟ್ ಸಿಟಿ ಅಂತ ನೋಡುವಾಗ ನಾವು ನೋಡುವಾಗ ಇಡೀ ಲೋಕದಲ್ಲಿ ನೀವು ಈ ಪಿಕ್ಚರ್ಸ್ ಗಳು ನೋಡುವಾಗಲೇ ಗೊತ್ತಾಗುತ್ತೆ ಯಾವ ತರ ಸಿಟೀಸ್ ಪಟ್ಟಣಗಳು ಇದೆ ಅಂತ ನೋಡುವಾಗ ದ ಮೈಟಿ ಇಲ್ವಾ. ಎಲ್ಲ ಒಂದೊಂದು ಬಿಲ್ಡಿಂಗ್ಸ್ ಗಳನ್ನ ನೋಡುವಾಗ ಅದು ಈ ಬಿಲ್ಡಿಂಗ್ ಈ ತರ ಬಿಲ್ಡಿಂಗ್ಸ್, ಎಲೆಕ್ಟ್ರಿಕಲ್ಸ್, ರೋಡ್ಸ್ ಇದೆಲ್ಲ ನಾವು ನೋಡುವಾಗ ಏನ್ ಮಾಡ್ಕೊಳ್ತೀವಿ, ಏನ್ ತಿಳ್ಕೊಳ್ತೀವಿ, ಓ ಇದು ಪಟ್ಟಣ, ಇದು ವಿಲೇಜ್ ಎಲ್ಲ ಅಂತೀವಿ. ಈ ತರ ಹಲವಾದ ಸಿಟೀಸ್ ಇಡೀ ಲೋಕದಲ್ಲಿ ಇದೆ. ಆ ಈ ಒಂದು ಸಿಟೀಸ್ ಬಗ್ಗೆ ಹೇಳುವಾಗ ಇದನ್ನ ಆತ್ಮೀಕ ರೀತಿಯಲ್ಲಿ ನಾವು ನೋಡುವಾಗ ಏನ್ ಕಂಡುಹಿಡಿತೀವಿ, ಏನ್ ಕಂಡುಹಿಡಿತೀವಿ ಅಂತ ನೋಡುವಾಗ ಈ ಪಟ್ಟಣ ಅಂದ್ರೆ ಏನು, ಈ ಪಟ್ಟಣ ಅಂದ್ರೆ ಏನು ಅಂತ ನೋಡುವಾಗ ಬೈಬಲ್ ಅಲ್ಲಿ ನಾವು ಪಟ್ಟಣ ಅಂದ್ರೆ ಏನ್ ತಿಳ್ಕೊಬಾರ್ದು, ಓ ನಮ್ ಬ್ಯಾಂಗ್ಳೂರ್ ಬಗ್ಗೆನೆ ಮಾತಾಡ್ತಾ ಇದ್ದಾರೆ ಅಂತ ತಿಳ್ಕೊಬಾರ್ದು. ಆತ್ಮೀಕ ರೀತಿಯಲ್ಲಿ ನೋಡುವಾಗ ನಮ್ಮ ಆದಿಕಾಂಡದಲ್ಲಿ ನಾವು ಒಂದು ವಚನ ನೋಡ್ತೀವಿ,
ಏನು ನೋಡಿದ್ರು ಅಂತ ನೋಡುವಾಗ ಬಾಬೆಲ್ ಕಟ್ಟುವಾಗ ಬಾಬೆಲ್ ಟವರ್ ಕಟ್ಟುವಾಗ ಆ ಒಂದು ಟವರ್ ಕಟ್ಟುವಾಗ ಏನಾಯ್ತು ಅಂದ್ರೆ ದೇವರಿಗೆ ವಿರುದ್ಧವಾಗಿ ಏನ್ ಮಾಡ್ತಾ ಇದ್ರು ದೇವರಿಗೆ ವಿರುದ್ಧವಾಗಿ ಏನ್ ಮಾಡ್ತಾ ಇದ್ರು ಅಂತ ನೋಡುವಾಗ ಅಲ್ಲಿ ಒಂದು ಪಟ್ಟಣ 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 ಪಟ್ಟಣದಲ್ಲಿ ನೀವು ನೋಡುವಾಗ ತುಂಬಾ ಕ್ಲಿಯರ್ ಆಗಿ ಹೇಳ್ಬಿಟ್ರು ಏನ್ ಹೇಳಿದ್ರು ಅಂತ ನೋಡುವಾಗ ಪ್ರಿಯರೇ ಈ ಒಂದು ಪಟ್ಟಣನ ಕಟ್ಟಕ್ಕೆ ದೇವರು ಬಿಟ್ಟಿಲ್ಲ ಕಾರಣ ಏನಂದ್ರೆ ಇವರು ದೇವರಿಗೆ ವಿರುದ್ಧವಾಗಿಲ್ಲ ಇವರು ಸ್ವಂತ ಜ್ಞಾನದಲ್ಲಿ ಏನ್ ಮಾಡಬೇಕು ಈ ಒಂದು ಆ ಒಂದು ಪಟ್ಟಣದಲ್ಲಿ ಒಂದು ಗೋಪುರವನ್ನ ಏನ್ ಮಾಡ್ಬೇಕು ಸಿಟಿನ ಒಂದು ಬಿಲ್ಡ್ ಮಾಡ್ಬೇಕು ಅದಕ್ಕೆ ದೇವ್ರು ಏನ್ ಮಾಡಿದ್ರು ಭಾಷೆಗಳನ್ನ ತಾರುಮಾರ ಏನ್ ಮಾಡಿದ್ರು ಆ ತಾರುಮಾರು ಮಾಡಿದ್ರು ಅದೇ ವಾಕ್ಯ ನೀವು ಆದಿಕಾಂಡದಲ್ಲಿ ನೀವು ಬರೆದಿಟ್ಕೊಳ್ಳಿ ಅನೇಕ ವಾಕ್ಯಗಳಿದೆ ಆದಿಕಾಂಡ 11ನೇ ಅಧ್ಯಾಯ 4-19 ವಚನ ಇದೆಲ್ಲ ನಮ್ಗೆ ಗೊತ್ತಿರೋ ವಾಕ್ಯಗಳೇ ನೀವು ಬರೆದಿಟ್ಕೊಂಡು ಮನೆಯಲ್ಲಿ ಓದಿ ಇಲ್ವಾ ಇವಾಗ ನೋಡುವಾಗ ಈ ಒಂದು ಸಿಟಿನಲ್ಲಿ ನಾವು ಏನ್ ನೋಡಿದೀವಿ ಅಂತ ನೋಡುವಾಗ ಇದೇನೆ ಅವ್ರ ಭಾಷೆಗಳನ್ನ ಏನ್ ಮಾಡಿದ್ರು ಪೀಸ್ ಪೀಸ್ ಆಗಿ ಮಾಡ್ಬಿಟ್ರು ಅದಕ್ಕೆ ಇವತ್ತು ನಮ್ದು ಕನ್ನಡ ಭಾಷೆ ತಮಿಳ್ ಭಾಷೆ ಇಡೀ ಲೋಕದಲ್ಲಿ ಅನೇಕ ವಿಧವಾದ ಭಾಷೆಗಳು ಬಂದ್ಬಿಡ್ತು ಒಂದು ಭಾಷೆ ಗೊತ್ತಿಲ್ಲ ಅಂದ್ರೆ ಎಷ್ಟು ಕಷ್ಟ ಇರ್ತವಲ್ವಾ ನಮ್ಗೆ ಬೇರೆ ದೇಶಕ್ಕೆ ಹೋಗಕ್ಕಾಗಲ್ಲ ಕಾರಣ ಏನಂದ್ರೆ ಇದು ಬಾಬೆಲ್ ಆ ಒಂದು ಇಲ್ವಾ ಬಾಬೆಲ್ ಕಟ್ಟುವಾಗ ಅಲ್ಲಿಂದ ಆ ಟವರ್ ಕಟ್ಟುವಾಗ ದೇವ್ರಿಗೆ ವಿರುದ್ಧವಾಗಿ ಮಾಡಿರಂತ ವಿಷಯಗಳು ನಗರದಲ್ಲಿ ಇವರಿಗೆ ಯಾವ ತರ ಒಂದು ಯೋಚನೆಗಳು ಇತ್ತಂದ್ರೆ ದೇವ್ರನ್ನ ಬಿಟ್ಟು ದೇವ್ರಿಗೆ ಮೆಚ್ಚುಗೆ ಆಗಿ ನಡೆದಿಲ್ಲ ನಾವು ಇಲ್ಲಿ ವಾಕ್ ದೇವ್ರ ಅಲ್ಲಿ ಅವ್ರ ಭಾಷೆಗಳನ್ನ ತಾರುಮಾರು ಮಾಡಿದ್ರು ಅಂತ ನೋಡ್ತೀವಿ ಅವಾಗ ಸಿಟಿ ಅಂದ್ರೆ ನೋಡೋಣ ಇನ್ನೂ ಕೆಲವು ವಿಷಯಗಳು ನೋಡೋಣ ಇದನ್ನೇ ಸಿಟಿಯಲ್ಲಿ ಏನ್ ನೋಡ್ತಾ ಇದ್ರು ಅಂತ ನೋಡುವಾಗ 127ನೇ ಕೀರ್ತನೆಯಲ್ಲಿ 1-2 ನಾವು ಹೇಳುವಾಗ ಇದೆಲ್ಲ ವಾಕ್ಯಗಳು ಇಟ್ಕೊಳ್ಳಿ ಯಾಕೆಂದ್ರೆ ಈ ಒಂದು ಪಟ್ಟಣದಲ್ಲಿ ಇರುವಂತ ದೊಡ್ಡ ದೊಡ್ಡ ವ್ಯಕ್ತಿಗಳು ಯಾರು ದೊಡ್ಡ ದೊಡ್ಡ ವ್ಯಕ್ತಿಗಳು ಇದಾರಲ್ಲ ಅವರೆಲ್ಲ ಹೆಂಗೆ ಇದ್ರು ಅಂದ್ರೆ ಕೆಟ್ಟ ಕೆಲ್ಸನೇ ಮಾಡ್ತಾ ಇದ್ರಂತೆ ಅದ ದಾವೀದು ಬರೆಯುವಾಗ 55ನೇ ಕೀರ್ತನಲ್ಲಿ 9-11 ವಚನದಲ್ಲಿ ಈ ಪಟ್ಟಣದಲ್ಲಿ ನಾನು ಏನ್ ನೋಡಿದೀನಿ ಅಂದ್ರೆ ಬೇರೆ ಜಗಳ ಒಟ್ಟ ಕಿಚ್ಚು ಓದನ ನೋಡಿ ಒಂದು ವಾಕ್ಯ ಓದನ 55ನೇ ಕೀರ್ತನೆ 9-11 ವಚನ ಓದ ನೋಡಿ ಕರ್ತನೆ ಅವರ ಭಾಷೆಯನ್ನು ತಾರುಮಾರು ಮಾಡಿ ಅವರನ್ನು ಭ್ರಾಂತಿಗೊಳಿಸು ಪಟ್ಟಣದಲ್ಲಿ ಕಲಹ ಬಲತ್ಕಾರಗಳು ಕಾಣಬರುತ್ತವೆ ನೋಡಿದ್ರ ಪಟ್ಟಣದಲ್ಲಿ ಏನಿತ್ತಂದ್ರೆ ಬೇರೆ ಏನಿತ್ತು ಬಲಾತ್ಕಾರ ಕಲಹ ಇತ್ತು ಅವಾಗ ಇಡೀ ನೀವು ಇಡೀ ಲೋಕದಲ್ಲಿ ಎಲ್ಲೆಲ್ಲಿ ಎಲ್ಲಾ ನೀವು ಜನ ಇದ್ದಾರೋ ಅಲ್ಲೆಲ್ಲ ಭಕ್ತರುಗಳು ಬರೆಯುವಂತ ಒಂದೇ ವಿಷಯ ಪಟ್ಟಣದಲ್ಲಿ ನಾನು ಏನ್ ನೋಡಿದೀನಿ ಅಂತ ನೋಡುವಾಗ ಬೇರೆ ಅಲ್ಲೇ ಜಗಳಗಳು ಅದಕ್ಕೆ ದೇವರು ಇದೆಲ್ಲ ಭಾಷೆಗಳನ್ನ ಅವ್ರು ತಾರುಮಾರು ಮಾಡುದು ಅದಕ್ಕೆ ಕೀರ್ತನೆ 127:1-2 ನಾವು ನೋಡುವಾಗ ಅಲ್ಲಿರುವಂತ ಅಧಿಕಾರಿಗಳು ಅವ್ರು ಏನ್ ಮಾಡ್ತಾ ಇದ್ರಂತೆ ಏನ್ ಮಾಡ್ತಾ ಇದ್ರಂದ್ರೆ ಓದ 127ನೇ ಕೀರ್ತನೆ 1-2 ಯೆಹೋವನು ಮನೆ ಕಟ್ಟದಿದ್ದರೆ ಅದನ್ನು ಕಟ್ಟುವವರು ಕಷ್ಟಪಡುವುದು ವ್ಯರ್ಥ ಯೆಹೋವನು ಪಟ್ಟಣವನ್ನು ಕಾಯದಿದ್ದರೆ ಕಾವಲುಗಾರರು ಅದನ್ನು ಕಾಯುವುದು ವ್ಯರ್ಥ ನೋಡಿದ್ರ ಕಾವಲುಗಾರರು ಕಾಯೋದು ಅದು ವ್ಯರ್ಥ ಅಂದ್ಬಿಟ್ರು ಯಾಕಂದ್ರೆ ಇರೋ ಕಾವಲುಗಾರರು ಹೆಂಗೆ ಇದಾರಂದ್ರೆ ಏನು ಮಾಡಲ್ಲ ಅದು ದೇವ್ರು ಮಾತ್ರ ಒಬ್ರು ಮಾಡಕ್ಕಾಗತ್ತೆ ಅಂತ ಇಲ್ಲಿ ನಮ್ಗೆ ತೋರಿಸ್ಕೊಡ್ತಾರೆ ಪ್ರಿಯರೇ ಅದಕ್ಕೆ ನಾವು ನೋಡುವಾಗ ಇನ್ನ ನಾವು ನೋಡುವಾಗ ಈ ಒಂದು ಯಾವ ಒಂದು ಪಟ್ಟಣ ಅಂದ್ರೆ ನಿನ್ನೆ ಪಟ್ಟಣದಲ್ಲಿ ನಾವು ನೋಡುವಾಗ ಏನ್ ನಾವು ನೋಡಿದೀವಿ ನಿನ್ನೆ ಪಟ್ಟಣದಲ್ಲಿ ಓದನ್ನ ಆ ವಾಕ್ಯನ ಓದನ್ ನೋಡಿ ಯೋನ 1ನೇ ಅಧ್ಯಾಯ 2ನೇ ವಚನದಲ್ಲಿ ನಾವು ನೋಡುವಾಗ ಏನು ನಾನು ನೋಡಿದೀನಿ ಪಟ್ಟಣದಲ್ಲಿ ಅಂದ್ರೆ ಫುಲ್ಲು ದೇವ್ರಿಗೆ ವಿರುದ್ಧವಾಗಿ ಇಲ್ವಾ ಇಡೀ ಲೋಕದಲ್ಲಿ ಅಕ್ರಮ ನೋಡಿದಾರಂತ ನೋಡುದು ಇದು ಯಾರು ಬರೀತಾ ಇದ್ದಾರೆ ಅಂದ್ರೆ ಇಲ್ಲಿ ಕ್ಲಿಯರ್ ಆಗಿ ಹೇಳುವಾಗ ಓದನ್ನ ಆ ವಾಕ್ಯ ಓದನ್ ನೋಡಿ ಯೋನ 1ನೇ ಅಧ್ಯಾಯ 2ನೇ ವಚನ
ನೆನೆತು ಆ ದೊಡ್ಡ ಪಟ್ಟಣವಾದ ನಿನವೆಗೆ ಹೋಗಿ ಗಟ್ಟಿಯಾಗಿ ಕೂಗುತ್ತಾ ಅದನ್ನು ಖಂಡಿಸು. ಅದರ ನಿವಾಸಿಗಳ ದುಷ್ಟತನವು ನನ್ನ ಸನ್ನಿಧಿಗೆ ಮುಟ್ಟಿದೆ ಎಂದು ಅಪ್ಪಣೆ ಮಾಡಿದನು. ನೋಡಿದ್ರ ದೇವ್ರ ಮುಂದೆ ಮುಟ್ಟಿತ್ತು ಯಾವ್ದಂದ್ರೆ ಏನಲ್ಲಿ ಎಲ್ಲ ಕೆಟ್ಟ ಕೆಲ್ಸಗಳ ಈ ಒಂದು ದುಷ್ಟದ ಕೆಲ್ಸಗಳೇ ಇವ್ರ ಪಟ್ಟಣದಲ್ಲಿ ಅಲ್ಲಿ ನೋಡಿರಂತ ವಿಷಯ. ಅದೇ ಯೋನಾ ಮೂರನೇ ಅಧ್ಯಾಯ ಎರಡನೇ ವಚನದಲ್ಲಿ ನಾವು ನೋಡುವಾಗ ಅದಕ್ಕೆ ಅವ್ರಿಗೆ ಏನ್ ಮಾಡಿದ್ರು, ಈ ಒಂದು ದೊಡ್ಡ ಅದಕ್ಕೆ ವಿರುದ್ಧವಾಗಿ ದೇವ್ರು ಏನ್ ಮಾಡಿದ್ರು, ದೇವ್ರ ಮಕ್ಕಳನ್ನ ಇಟ್ಟು ಪ್ರಸಂಗ ಮಾಡಿದ್ರು. ಇದು ಯೋನಾ ಮಾತ್ರ ಅಲ್ಲ, ನಾಗುಂ ಏನ್ ಹೇಳ್ತಾರ ನೋಡಿ ಈ ಪಟ್ಟಣದ ಬಗ್ಗೆ. ನಾಗುಂ ಮೂರನೇ ಅಧ್ಯಾಯ ಒಂದನೇ ವಚನದಲ್ಲಿ ಹೇಳುವಾಗ ನಾನು ನೋಡಿರೋದೆಲ್ಲ ಏನಂದ್ರೆ ವಂಚನೆ. ಆಮೇಲೆ ಓದ ನೋಡಿ ಮೂರನೇ ಅದೇ ಒಂದನೇ ವಚನ ಬುಕ್ ಆಫ್ ನಾಗು. ಅಯ್ಯೋ ರಕ್ತಮಯ ಗತಿಯನ್ನು ಏನೆಂದು ಹೇಳಲಿ, ಅದು ಸುಳ್ಳಿನಿಂದಲೂ ಸುಲಿಗೆಯಿಂದಲೂ ತುಂಬಿದೆ, ಕೊಳ್ಳೆ ಹೊಡೆಯುವವರನ್ನು ಬಿಡುವುದೇ ಇಲ್ಲ. ನೋಡಿದ್ರ ಈ ಪಟ್ಟಣ ಅಂದ್ರೆ ಏನೇನೆಲ್ಲ ಇದೆ ಅಂದ್ರೆ ವಂಚನಾ ಇದೆ, ಒಳ್ಳೆ ಹೊಡೆಯೋದು, ಎಲ್ಲ ವಿಷಯಗಳು ಪಟ್ಟಣದಲ್ಲಿ ನಡೀತಾ ಇದೆ. ಅದಕ್ಕೆ ಈ ಪಟ್ಟಣಕ್ಕೆ ಅಯ್ಯೋ ಅಂದ್ಬಿಟ್ರು. ಇದೆಲ್ಲ ನೋಡುವಾಗ ಪಟ್ಟಣ ಅಂದ್ರೆ ಇದೆ ಜಪನ್ಯ ಏನ್ ಹೇಳ್ತಾರೆ ಅಂತ ನೋಡುವಾಗ ಇವರು ಹೇಳುವಾಗ ಅವ್ರು ಹೆಂಗೆ ಹೇಳ್ತಾರೆ ಅಂದ್ರೆ ಫುಲ್ಲನ್ನು ಫುಲ್ ಏನಾಗಿದೆ ಪಟ್ಟಣದಲ್ಲಿ ಕಳಕ ಇದೆ ಅಂತಾರೆ. ಸೆಪ್ಪನ್ಯ ಮೂರನೇ ಅಧ್ಯಾಯ ಒಂದನೇ ವಚನ ನೀವು ಬರೆದಿಟ್ಕೊಳ್ಳಿ. ಸೊ ಈ ಪಟ್ಟಣದ ಬಗ್ಗೆ ನಾವು ಓದ್ತಾ ಇರುವಾಗ ಯೇಸು ಸ್ವಾಮಿ ಕರ್ತನಾದ ಯೇಸು ಏನ್ ಹೇಳಿದ್ರು, ಯೇಸು ಏನ್ ಹೇಳಿದ್ರು ಅಂತ ನೋಡುವಾಗ ಲೂಕ ಹತ್ತೊಂಬತ್ತನೇ ಅಧ್ಯಾಯ ನಲವತ್ತೊಂದನೇ ವಚನದಲ್ಲಿ ಓದ ನೋಡಿ. ಕರ್ತನಾದ ಯೇಸು ಪಟ್ಟಣವನ್ನು ನೋಡಿ ಅದರ ವಿಷಯವಾಗಿ ಅತ್ತು ಯಾರಾದ್ರೂ ಒಬ್ಬರನ್ನ ಫಿಕ್ಸ್ ಮಾಡಿ ಬೈಬಲ್ ಓದಕ್ಕೆ, ತುಂಬಾ ಡಿಸ್ಟರ್ಬೆನ್ಸ್ ಇದೆ, ಒಬ್ಬರು ಯಾರಾದ್ರೂ ಕ್ಲಿಯರ್ ಆಗಿ ಓದೋರ್ನ ಇಡಿ ಪ್ಲೀಸ್. ಹಲೋ ಕೇಳ್ತಾ ಇಲ್ಲ, ಸರಿಯಾಗಿ ಕೇಳ್ತಾ ಇಲ್ಲ ಸಿಸ್ಟರ್ಸ್. ಮುಂಚೆ ಯಾರೋ ಓದಿದ್ರಲ್ಲ ಕ್ಲಿಯರ್ ಆಗಿತ್ತು, ಅದು ಸ್ವಲ್ಪ ಕ್ಲಿಯರ್ ಆಗಿ ಓದಿ. ತರುವಾಯ ಆತನ ಸಮೀಪಕ್ಕೆ ಬಂದಾಗ ಪಟ್ಟಣವನ್ನು ನೋಡಿ ಅದರ ವಿಷಯವಾಗಿ ಅತ್ತು, ನೀನಾದರೂ ಸಮಾಧಾನಕ್ಕೆ ಬೇಕಾದದನ್ನು ಇದೇ ದಿನದಲ್ಲಿ ತಿಳಿದುಕೊಂಡರೆ ಎಷ್ಟೋ ಒಳ್ಳೆಯದು, ಆದರೆ ಈಗ ಅದು ನಿನ್ನ ಕಣ್ಣಿಗೆ ಮರೆಯಾಗಿದೆ. ಲೂಕ ಹತ್ತೊಂಬತ್ತನೇ ಅಧ್ಯಾಯ ನಲವತ್ತೊಂದನೇ ವಚನ ನೀವು ಓದಿ ಸಿಸ್ಟರ್, ನಿಮ್ದು ವಾಯ್ಸ್ ಕ್ಲಿಯರ್ ಇದೆ ನನಗೆ, ಕ್ಲಿಯರ್ ಆಗಿ ಒಬ್ಬರೇ ಓದಿ ಪ್ಲೀಸ್. ತರುವಾಯ ಆತನು ಸಮೀಪಕ್ಕೆ ಬಂದಾಗ ಪಟ್ಟಣವನ್ನು ನೋಡಿ ಅದರ ವಿಷಯವಾಗಿ ಅತ್ತು. ನೋಡಿದ್ರ ಆ ಈ ಪಟ್ಟಣವಾಗಿ ಕರ್ತನಾದ ಯೇಸು ನೋಡುವಾಗ ಅವ್ರ ಕಣ್ಣಿಂದ ಏನಾಗುತ್ತಂತೆ, ನೀರು ಬಂತು ಅಂತ ನೋಡ್ತಾ ಇದ್ದೀವಿ. ಅವಾಗ ಈಚ್ ಅಂಡ್ ಎವ್ರಿ ಸಿಟಿ ನೋಡುವಾಗ ಎಲ್ಲ ಕೆಟ್ಟ ಕೆಲಸದಲ್ಲಿದೆ. ಇನ್ನ ಹೇಳುವಾಗ ಅದೇ ರೆವಲೇಷನ್ ಲೆವೆಂತ್ ಚಾಪ್ಟರ್ ಏತ್ ವರ್ಸ್ನ ಓದ ನೋಡಿ. ಕರ್ತನಾದ ಯೇಸುನ ಏನ್ ಮಾಡಿದ್ರು, ಶಿಲುಬೆಗೆ ಹಾಕಿ ಏನೇನ್ ಮಾಡಿದ್ರು, ಕಷ್ಟ ಕೊಟ್ರು, ಓದನ ಮಹಾಪಟ್ಟಣದ ಬೀದಿಯಲ್ಲಿ ಬಿದ್ದಿರುವವು ಆ ಪಟ್ಟಣಕ್ಕೆ ಗೂಢಾರ್ಥವಾಗಿ ಸೋದೋಮ್ ಎಂತಲೂ ಐಗುಪ್ತ ಎಂತಲೂ ಹೆಸರುಗಳು ಉಂಟು. ಇವರ ಒಡೆಯನಾದವು ಸಹ ಅಲ್ಲಿಯೇ ಶಿಲುಬೆಗೆ ಹಾಕಲ್ಪಟ್ಟನು. ನೋಡಿದ್ರ ನಮ್ಮ ಯೇಸು ಸ್ವಾಮಿಗೆ ಶಿಲುಬೆಗೆನ ಅವರೇ ಹಾಕಿದ್ರು. ಅವಾಗ ಪಟ್ಟಣ ಅಂದ್ರೆ ನಾವು ತಿಳ್ಕೋಬಾರ್ದು ನಮ್ ಬ್ಯಾಂಗ್ಳೂರ್ ಪಟ್ಟಣ, ನಮ್ಮ ಬಾಂಬೆ ಡೆಲ್ಲಿ ಅಂತ ನಾವು ತಿಳ್ಕೊಳ್ಳಂಗಿಲ್ಲ. ಪಟ್ಟಣ ಅಂದ್ರೆ ಹೇಳಿದ್ರೆ ಇಡೀ ಲೋಕ, ಈ ಲೋಕದಲ್ಲಿ ಇರುವಂತ ಎಲ್ಲ ಕೆಟ್ಟ ಕೆಲ್ಸ, ಎಲ್ಲ ಕೆಟ್ಟ ಕೆಲ್ಸ. ಯಾಕೆಂದ್ರೆ ನಗರ ಆ ಪಟ್ಟಣದಲ್ಲಿ ವಾಸ ಮಾಡೋ ಜನ ದೇವರು ಉಂಟು ಮಾಡಿದ ಈ ಆಕಾಶ ಭೂಮಿ ಏನು ಮಾಡಿಲ್ಲ, ಆ ದೇವರು ಉಂಟು ಮಾಡಿದಂತ ಆಕಾಶ ಭೂಮಿಯಲ್ಲಿ ವಾಸ ಮಾಡುವಂತ ಮನುಷ್ಯರುಗಳು
ಅದಕ್ಕೆ ವೈ ಗಾಡ್ ಇಸ್ ಪರ್ಮಿಟೆಡ್ ಈವಲ್ ಪಾಠದಲ್ಲಿ ನಾವು ನೋಡಿರ್ತೀವಿ. ದೇವ್ರು ಏನಕ್ಕೆ ಈ ಒಂದು ಎಕ್ಸ್ಪೀರಿಯನ್ಸ್ ನ ಇಡೀ ಲೋಕಕ್ಕೆ ಕೊಡ್ತಾ ಇದಾರಂದ್ರೆ, ಇಡೀ ಲೋಕದಲ್ಲಿ ಜಗಳ, ಒಟ್ಟ ಕಿಚ್ಚು ಇಲ್ವಾ, ಎಲ್ಲ ಕೆಟ್ಟ ಕೆಲಸ ನಡೀತಾ ಇದೆ. ಫೈನಲಿ ಕರ್ತನಾದ ಯೇಸು ನ ಅವ್ರಿಗೆ ಶಿಲುಬೆಗೆ ಹಾಕ್ಬಿಟ್ರು ಅಂತ ನೋಡ್ತೀವಿ. ಇಡೀ ಲೋಕದ ಬಗ್ಗೆ ಹೇಳ್ತಾ ಇದ್ದೀವಿ. ಅವಾಗ ಇಡೀ ಲೋಕ ಇದು ಯಾವ್ದಕ್ಕೆ ಹೋಲಿಕೆ ಆಗಿದೆ ಅಂದ್ರೆ ಪಟ್ಟಣಕ್ಕೆ ಹೋಲಿಕೆ ಆಗುದು. ಒಂದೊಂದು ಪ್ರತಿ ಒಂದು ಪಟ್ಟಣದಲ್ಲಿ ಎಲ್ಲೆಲ್ಲಾ ಜನ ಇದಾರೋ ನಾವು ಓದ್ತೀವಿ, ಕೆಲ ಟೈಮ್ ಎಲ್ಲ ಹೇಳ್ತೀವಿ. ಸಿಟಿಯಲ್ಲಿ ತುಂಬಾ ಪಾಪ ಇರ್ತದೆ ಇಲ್ವಾ, ಬೇರೆ ಕಡೆ ಏನಾಗ್ತಾ ಇಲ್ಲ, ವಿಲೇಜ್ ಅಲ್ಲೆಲ್ಲ ಪಾಪ ಇಲ್ಲ, ಅದು ಸ್ವಲ್ಪ ಮಟ್ಟಿಗೆ ನಿಜಾನೇ. ಆದ್ರೆ ಇವಾಗ ಎಲ್ಲಾ ಸಿಟಿಯಿಂದಾನೆ ವಿಲೇಜಿಗೆ ಬರೋರು, ವಿಲೇಜ್ ಇಂದಾನೆ ಸಿಟಿಗೆ ಬರೋರು, ಪಾಪ ಎಲ್ಲಾ ಕಡೆ ಇದ್ದೇ ಇರ್ತದೆ ಇಲ್ವಾ. ಅದಕ್ಕೆ ಲೋಕದಲ್ಲಿ ಎಲ್ಲಾ ಕಡೆ ಏನಾಗಿದೆ ಅಂದ್ರೆ ಸೈತಾನು ಇದಾನೆ. ಅವನ ಒಂದು ಕೆಟ್ಟ ಕೆಲಸ ಮೂಲಕ ಇಡೀ ಮಾನವ ಕುಲನ ಏನ್ ಮಾಡಿದಾನೆ, ಅವನು ಹಾಲ್ ಮಾಡಿ ಇಟ್ಟಿದ್ದಾನೆ. ಅವಾಗ ಪಟ್ಟಣ ಅಂದ್ರೆ ಏನಾಗಿದೆ ಅಂತ ನೋಡುವಾಗ ಪ್ರಿಯರೇ ತುಂಬಾ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ, ತುಂಬಾ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ. ಇವತ್ತು ಒಂದೊಂದು ಪಟ್ಟಣದಲ್ಲಿ ಒಂದೊಂದು ವಿಷಯಗಳು ಇಲ್ಲಿ ದೇವ್ರು ಪರ್ಮಿಟ್ ಮಾಡಿ ನಡೀತಾ ಇರೋ ಘಟನೆಗಳೆಲ್ಲ ನೋಡುವಾಗ ಎಲ್ಲಾ ಮನುಷ್ಯರಿಂದ ಇವಾಗ ಮಾತಾಡುವಂತ ಮಾತುಗಳು ಏನಾಗ್ಬಿಟ್ಟಿದೆ, ನಾವೆಲ್ಲ ಏನೋ ಪಾಪ ಮಾಡಿದೀವಿ, ಅದಕ್ಕೆ ದೇವರ ಒಂದು ಕೋಪಗಳು ಏನಾಗಿದೆ ಬಂದಿದೆ. ಇವಾಗ ನಾವು 2020 ಬಂದಿದೀವಿ, ಒಂದು ದೊಡ್ಡ ಎಕ್ಸ್ಪೀರಿಯನ್ಸ್ ನ ಇಡೀ ಲೋಕಕ್ಕೆ ಕೊಟ್ಟಿದ್ದಾರೆ. ಏನ್ ಲೋಕಕ್ಕೆ ಕೊಟ್ಟಿದ್ದಾರೆ ಅಂದ್ರೆ ಈ ಕೊರೋನಾ ಅಂತ ಕೊಟ್ಟಿದ್ದಾರೆ. ಈ ಕೊರೋನಾ ಬಂದು ಎಷ್ಟು ಮಟ್ಟಿಗೆ ಆ ಅವೇರ್ನೆಸ್ ಎಲ್ಲಾರ ಬಾಯಿಯಿಂದ, ಅದು ಯಾವ ಒಂದು ಮನುಷ್ಯರಾಗಲಿ ಏನಕ್ಕೆಪ್ಪ ಇಷ್ಟೊಂದು ವಿಷಯ ಲೋಕದಲ್ಲಿ ಎಲ್ಲಾ ಕಡೆ ನಡೀತಾ ಇದೆಯಲ್ಲ ಅಂತ ಆ ಅವೇರ್ನೆಸ್ ಬಂದಿದೆ, ಭಯನೂ ಬಂದಿದೆ. ಆದ್ರೆ ದೇವ್ರ ಮಕ್ಕಳಿಗೆ ಭಯ ಇರ್ಬೇಕಂದ್ರೆ ದೇವ್ರ ಭಯ ಇರ್ಬೇಕು, ಈ ಲೋಕದಲ್ಲಿ ನಡೆಯುವಂತ ಘಟನೆಗಳಿಗೆ ಭಯ ಇರಬಾರ್ದು. ಅದಕ್ಕೆ ಇಲ್ಲಿ ಹೇಳುವಾಗ ಪ್ರಿಯರೇ ತುಂಬಾ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ. ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಈ ಒಂದು ಘಟನೆಗಳೆಲ್ಲ, ಈ ಪಿಕ್ಚರ್ಸ್ ಗಳೆಲ್ಲ ನಾವು ನೋಡುವಾಗ ಒಂದೊಂದು ಘಟನೆಗಳು ನಮ್ಗೆ ಗೊತ್ತಿರುವಂತೆ ಮನುಷ್ಯರಿಗೆ ಒಂದು ಬುದ್ಧಿ ಬರಲೇಬೇಕು. ಯಾಕೆಂದ್ರೆ ದೇವ್ರ ಒಂದು ಕಡೆ ಕಾಲದಲ್ಲಿ ದೇವ್ರ ಒಂದು ಪ್ಲಾನ್ ಏನಾಗ್ತಾ ಇದೆ, ಫುಲ್ಫಿಲ್ಮೆಂಟ್ ಆಗ್ತಾ ಇದೆ. ಅದಕ್ಕೆ ನಾವು ಹೇಳುವಾಗ ಪ್ರಿಯರೇ ಒಂದು ವಾಕ್ಯ ಹೇಳಿದ್ರು, ಇನ್ನೊಂದು ವಾಕ್ಯನ ಹೇಳೋಣ. ರೆವಲೇಷನ್ 18:19 ಓದ ನೋಡಿ. ಆಗ ಅವರು ತಮ್ಮ ತಲೆಗಳ ಮೇಲೆ ಮಣ್ಣನ್ನು ಹೊಯ್ದುಕೊಂಡು ಅಳುತ್ತಾ ಗೋಳಾಡುತ್ತಾ, ಅಯ್ಯೋ ಅಯ್ಯೋ, ಸಮುದ್ರದ ಮೇಲೆ ಹಡಗುಳ್ಳವರೆಲ್ಲರನ್ನು ತನ್ನ ಅಮೂಲ್ಯ ದ್ರವ್ಯಗಳಿಂದ ಐಶ್ವರ್ಯವಂತರನ್ನಾಗಿ ಮಾಡಿದ ಈ ಮಹಾಪಟ್ಟಣಕ್ಕೆ ಎಂಥ ಗತಿ ಬಂತು, ಇವಳು ಒಂದೇ ಗಳಿಗೆಯಲ್ಲಿ ಹಾಳಾದಳಲ್ಲ ಎಂದು ಕೂಗಿ ಹೇಳಿದರು. ಸೊ ಇದು ಆತ್ಮೀಕ ರೀತಿಯಲ್ಲಿ ನಾವು ನೋಡ್ತೀವಿ, ಇದು ಪಾಠ ಅಲ್ಲ ರೆವಲೇಷನ್ ನಲ್ಲಿ. ಆದ್ರೆ ಇಡೀ ಲೋಕಕ್ಕೆ ಬಂದಿರುವಂತ ಒಂದು ವಿಶೇಷವಂತ ಒಂದು ಎಕ್ಸ್ಪೀರಿಯನ್ಸ್ ಇಲ್ವಾ, ಇಡೀ ಲೋಕನೇ ಏನಾಗಿದೆ ಇವಾಗ. ಅದಕ್ಕೆ ಅಲ್ಲಿ ಹೇಳಿದ್ರು ಪಟ್ಟಣಕ್ಕದಿಂದ ಹೆಚ್ಚು ಬಲಶಾಲಿ ಅಂದ್ಬಿಟ್ರು. ಅವಾಗ ಈ ಪಟ್ಟಣದಲ್ಲಿ ಇರುವಂತ ಒಂದೊಂದು ಜನ ನೀವು ತಗೊಳ್ಳಿ, ಪ್ರತಿಯೊಬ್ಬರು ತಗೊಳ್ಳಿ, ಒಬ್ಬೊಬ್ರು ಹಲೋ, ಪ್ರತಿಯೊಬ್ಬರು ನೀವು ನೋಡುವಾಗ ಈ ಲೋಕದಲ್ಲಿ ಎಲ್ಲಾರು ಹೆಂಗಿದ್ರು ಅಂದ್ರೆ ನಾವೇ ಬಲಶಾಲಿ, ನಮ್ಮ ಹತ್ರ ಹಣ ಇದ್ಬಿಟ್ರೆ, ನಮ್ಮ ಹತ್ರ ಒಳ್ಳೆ ಎಜುಕೇಶನ್ ಇದ್ಬಿಟ್ರೆ, ಒಳ್ಳೆ ಮನೆ ಇದ್ಬಿಟ್ರೆ, ನಮ್ ತರ ಒಂದು ಬಲ ಯಾರು ಇಲ್ಲ ಅಂತ ತಿಳ್ಕೊಂಡ್ರು. ಆದ ದೇವರು ಪ್ರತಿಯೊಂದು ದಿನ ಒಂದೊಂದು ಏನಾಗ್ತಾ ಇದೆ ಪ್ರವಾದನೆಗಳು ನೆರವೇರಿಸ್ತಾ ಇದ್ದಾರೆ ತಂದೆಯ ದೇವರು ಯೇಸು ಸ್ವಾಮಿ ಮೂಲಕ, ಕರ್ತನಾದ ಯೇಸು ಮೂಲಕ ಎಲ್ಲಾ ವಿಷಯಗಳನ್ನ ಏನ್ ಮಾಡ್ತಾ ಇದ್ದಾರೆ ನೋಡ್ತಾ ಇದ್ದಾರೆ, ತಿಳಿಸ್ತಾ ಇದ್ದಾರೆ. ಯಾರಿಗೆ? ನಮಗೆ. ಈ ಒಂದು ಲೋಕಕ್ಕೆ ಬಂದಿರೋ ಒಂದು ಕಷ್ಟ ಇನ್ನ ಬರುವಂತ ಕಾಲದಲ್ಲಿ ಇನ್ನು ಹೆಚ್ಚಾಗಿರ್ತದೆ. ಅದಕ್ಕೆ ಈ ಲೋಕವನ್ನ ನೋಡುವಾಗ, ಈ ಒಂದು ಪಟ್ಟಣ ಅಂದ್ರೆ ಲೋಕ, ಈ ಲೋಕದಲ್ಲಿ ನಾವು ನೋಡುವಾಗ ಎಲ್ಲ ಕೆಟ್ಟ ಕೆಲಸಗಳು ಇದೆ. ಅದಕ್ಕೆ ದೇವ್ರು ನಮ್ಗೆ ಏನ್ ಹೇಳ್ಬಿಟ್ರು ಅಂದ್ರೆ, ಒಂದು ವಾಕ್ಯ ಹೋದ್ರೆ ನಮ್ಗೆ ಗೊತ್ತಾಗ್ಬಿಡ್ತದೆ. ಇವಾಗ ನ್ಯೂ ಡೆಲ್ಲಿ ಇದೆ, ಕೆಲವು ಬ್ರದರ್ಸ್ಗಳು ನ್ಯೂ ಡೆಲ್ಲಿನಲ್ಲಿ ಇರ್ಬೋದು ಇಲ್ವಾ, ಕೆಲವರು ಎಲ್ಲ ಕಡೆ ಇದ್ದಾರೆ ಜನ, ಎಲ್ಲ ಕಡೆ ಬ್ರದರ್ಸ್ಗಳು ಇರ್ತಾರೆ ನೋಡಿ. ಮುಂಬೈ ಸಿಟಿ, ಬ್ಯಾಂಗ್ಳೂರ್ ಸಿಟಿ,
ನೋಡಕ್ಕೆಲ್ಲ ಚೆನ್ನಾಗಿದೆ ನೋಡಿ, ಚೆನ್ನೈ ಸಿಟಿ, ಹೈದ್ರಾಬಾದ್ ಸಿಟಿ, ಕೊಚ್ಚಿನ್ ಕೇರಳನಲ್ಲಿ ಇರುವಂತ ಸಿಟಿ ಎಲ್ಲ ನೋಡುವಾಗ ಸುಂದರವಾಗಿದೆ. ಇದೆಲ್ಲ ನೋಡುವಾಗ ಇಲ್ಲೆಲ್ಲ ನಾವು ವಾಸ ಮಾಡ್ತಾ ಇದ್ದೀವಿ, ಪ್ರತಿಯೊಬ್ಬರು ವಾಸ ಮಾಡ್ತಾ ಇದ್ದಾರೆ ಈ ಲೋಕದಲ್ಲಿ. ಆದ್ರೆ ಯಾವ್ದಾದ ದೇವ್ರ ಮಕ್ಕಳಿಗೆ ಇದೇ ಒಂದು ನಿರಂತರ ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ. ಇಬ್ರಿಯ 13:14 ವಚನ ಓದ ನೋಡಿ. ಯಾಕೆಂದರೆ ಇಹದಲ್ಲಿ ಶಾಶ್ವತವಾದ ಪಟ್ಟಣವು ನಮಗೆ ಇಲ್ಲ, ಇನ್ನು ಮುಂದೆ ಆಗುವ ಪಟ್ಟಣವನ್ನು ಹಾರೈಸುತ್ತಾ ಇದ್ದೇವೆ. ನೋಡಿದ್ರ ಇನ್ನು ಮುಂದೆ, ಇನ್ನು ಮುಂದೆ ನಮ್ಗೇನಿಲ್ವಂತೆ, ಶಾಶ್ವತವಾದ ಪಟ್ಟಣ, ಶಾಶ್ವತವಾದ ಪಟ್ಟಣ ಇಲ್ಲ. ಅದರಿಂದ ಇಲ್ಲಿ ದೇವ್ರ ಮಕ್ಕಳಿಗೆ ಏನು ಲೆಸನ್ನು ಅಂತ ನೋಡುವಾಗ, ನಾವು ಇಲ್ಲಿ ಸ್ವಲ್ಪ ದಿನ ಇರ್ತೀವಿ ಅಷ್ಟೆ. ನಾವು ಇರೋದು ಬದುಕಿರೋದು ಎಲ್ಲ ದೇವರಿಗೆ ಕೊಟ್ಬಿಟ್ಟಿದ್ದೀವಿ. ದೇವರೇ ನಿಮ್ಮ ಸಿದ್ಧ ನಮ್ಮಲ್ಲಿ ನೆರವೇರ್ಲಿ ಅಂತ. ಅವಾಗ ದೇವರು ಮಕ್ಕಳಿಗೆ ಈ ಶಾಶ್ವತವಾಗಿರುವಂತ ಯಾವ ಸಿಟಿನೂ ಇಲ್ಲ. ಅದು ನಾವು ಬಾಂಬೆನಲ್ಲಿ ಇರ್ಬೋದು, ಡೆಲ್ಲಿಯಲ್ಲಿ ಇರ್ಬೋದು, ಬ್ಯಾಂಗ್ಳೂರ್ನಲ್ಲಿ ಇರ್ಬೋದು, ಇಲ್ಲ ಚೆನ್ನೈನಲ್ಲಿ ಇರ್ಬೋದು, ಯಾವುದು ಸಿಟಿ ತುಂಬಾ ಸೇಫೆಸ್ಟ್ ಸಿಟಿ ಅಂತ ಹೇಳಕ್ ಆಗಲ್ಲ. ನಾವು ಮಾಡುವಂತ ಊಟ, ನಾವು ಓದಿರುವಂತ ಇಲ್ವಾ, ಇಡೀ ಲೋಕದಲ್ಲಿ ನಮ್ಗೆ ಇರುವಂತ ಒಂದು ಒಳ್ಳೆ ಒಂದು ಎಜುಕೇಷನ್, ಹಣ, ನಮ್ದು ವಸ್ತುಗಳು ಯಾವುದು ನಮ್ಗೆ ಶಾಶ್ವತವಾಗಿಲ್ಲ. ಅವಾಗ ಈ ಲೋಕದಲ್ಲಿ ಇರುವಂತ ಪ್ರತಿಯೊಬ್ಬರು ಆ ತರನೇ ಇದ್ದಾರೆ. ಪ್ರಿಯರೇ ಯೋಚನೆ ಮಾಡಿ, ಯೋಚನೆ ಮಾಡಿ ನೀವೇ. ಅದಕ್ಕೆ ದೇವ್ರ ಮಕ್ಕಳಿಗೆ ಏನೇ ಹೇಳ್ಬಿಟ್ರು ಅಂದ್ರೆ ಶಾಶ್ವತವಾಗಿ ಏನೇ ಇಲ್ಲ, ಯಾವುದು ಇಲ್ಲ ಅಂದ್ಬಿಟ್ರು. ತುಂಬಾ ಕ್ಲಿಯರ್ ಆಗಿ ಹೇಳುವಂತ ವಿಷಯ. ಅದರಿಂದ ದೇವ್ರ ಮಕ್ಕಳಿಗೆ ಇವಾಗ ನಾವು ನೋಡುವಾಗ ಫಸ್ಟ್ ನಾವು ಈ ಪಟ್ಟಣ ಅಂದ್ರೆ ಏನಂತ ನೋಡಿದ್ವಿ. ಇವಾಗ ಎರಡನೇದು ನಾವು ನೋಡುವಾಗ ಈ ಪಟ್ಟಣದಲ್ಲಿ ಇರುವಂತ ಅಧಿಕಾರಿಗಳು ಯಾವ ತರ ಅಧಿಕಾರಿಗಳು ಇದ್ರು ಅಂತ ನೋಡುವಾಗ, ಯೋಶುವ ಮೆನಿ ದ ವೈಸೆಸ್ಟ್ ಪೀಪಲ್ ದ ಲೀಡರ್ಸ್ ಇಡೀ ಲೋಕದಲ್ಲಿ ಈ ಆಳಿಕೆ ಮಾಡುವಂತ ಇಡೀ ಲೋಕದಲ್ಲಿ ಇರುವಂತ ಅಲ್ಲಲ್ಲಿ ಇರುವಂತ ಆಳಿಕೆ ಮಾಡುವರು ದೊಡ್ಡ ದೊಡ್ಡ ವ್ಯಕ್ತಿಗಳು ಅದು ಆ ಕಾಲದಲ್ಲಿ. ಅದು ಮೊದಲನೇ ಲೋಕ ಇರ್ಬೋದು, ಎರಡನೇ ಲೋಕದಲ್ಲಿ ನಾವು ಇದ್ದೀವಿ. ಯಾವ್ಯಾವ ಕಾಲದಲ್ಲಿ ಎಂತ ಒಂದು ಕಿಂಗ್ಸ್ಗಳು ಇಲ್ವಾ, ಯಾರೆಲ್ಲ ಅವರು ರೂಲ್ಗಳು ಮಾಡ್ತಾ ಇದ್ರು, ಇವ್ರ ಬಗ್ಗೆ ಹೇಳುವಾಗ ಇವ್ರು ಹೆಚ್ಚಿಲ್ಲ ಅಂದ್ಬಿಟ್ರು. ಯಾಕೆಂದ್ರೆ ಪಟ್ಟಣನ ಕಾಯುವವರೇ ಯಾರಿದೆ, ಯಾವ ತರ ಇದ್ದಾರೆ ಅಂದ್ರೆ ಇವ್ರ ಅದೇ ಕೆಲ್ಸಗಳನ್ನ ಮಾಡೋದು. ಯಾವ ತರ ಅಧಿಪತಿಗಳು ಇದ್ರು ಅಂತ ನೋಡುವಾಗ, ಕೆಲ ರಾಜ ಮೂಲಕ ರಾಜಕ್ಕೆ ಏನ್ ಮಾಡ್ತಾ ಇದ್ದಂತೆ, ಕೆತ್ತಿಗೆ ಕಾಳುಗಳು ಇಡ್ತಾ ಇದ್ರಂತೆ. ಅನ್ರೆಸ್ಪೆಕ್ಟಬಲ್ ಪೀಪಲ್ ದ ಲೀಡರ್ಸ್ ಆ ತರ ಇದ್ದಿದ್ದಾರೆ. ಯೋಶುವ 13:24 ವಚನದಲ್ಲಿ ನಾವು ನೋಡೋ ನೋಡಿ. ಅವರನ್ನು ತನ್ನ ಬಳಿಗೆ ತಂದ ಮೇಲೆ ಯೆಹೋಶುವನನ್ನು ಎಲ್ಲಾ ಇಸ್ರಾಯೇಲ್ಯರನ್ನು ಕರೆಸಿ ತನ್ನ ಜೊತೆಯಲ್ಲಿ ಬಂದಿದ್ದ ಸೈನ್ಯಾಧಿಪತಿಗಳಿಗೆ ಹತ್ತಿರ ಬಂದು, ಈ ಅರಸರ ಕೊರಳಿನ ಮೇಲೆ ಪಾದಗಳನ್ನು ಇಡಿರಿ ಎಂದು ಹೇಳಲು, ಅವರು ಹತ್ತಿರ ಬಂದು ಅವರ ಕುತ್ತಿಗೆಯ ಮೇಲೆ ಕಾಲಿಟ್ಟರು. ನೋಡಿದ್ರೆ ಇವರೆಲ್ಲ ಹೆಂಗೆ ಒಂದು ಅನ್ರೆಸ್ಪೆಕ್ಟಬಲ್ ಪೀಪಲ್ಸ್. ಇದೆಲ್ಲ ಬಂದು ಒಂದು ಪ್ರವಾದನೆಗಳು. ನಾನು ಬಂದು ಪ್ರವಾದನೆ ಮಾತಾಡ್ತಾ ಇಲ್ಲ, ಜಸ್ಟ್ ಇವ್ರ ಕ್ಯಾರೆಕ್ಟರ್ಸ್ಗಳು ಯಾವ ತರ ಇದೆ ಅಂತಾನೆ ಈ ವಾಕ್ಯದಲ್ಲಿ ನಾವು ನೋಡ್ತೀವಿ. ಅದಕ್ಕೆ ನೋಡುವಾಗ ಯಾವತ್ತು ಇವ್ರು ತಪ್ಪು ಮಾಡೋರಂತ, ಇಂಥ ಒಂದು ಅಧಿಪತಿಗಳು ರಾಜಂತ್ರಗಳಲ್ಲ, ತಪ್ಪು ಮಾಡೋರ ಅಂತಾನೆ ವಾಕ್ಯಗಳು ಹೇಳ್ತಾ ಇದೆ. ಪ್ರಸಂಗ 15:5 ವಚನ ಓದ ನೋಡಿ. ದ ಎಕ್ಲೇಶಿಯಾಸ್ 10th chapter. ಲೋಕದಲ್ಲಿ ಒಂದು ಸಂಕಟವನ್ನು ಕಂಡಿದ್ದೇನೆ, ಅದು ದೊರೆಯ ಪ್ರಮಾದದಿಂದ ಆದದ್ದೆಂದು ತೋರುತ್ತದೆ. ನೋಡುದ ತಮಿಳಿನಲ್ಲಿ ಹೇಳುವಾಗ ಅಧಿಪತಿಗಳು ಮಾಡುವಂತ ತಪ್ಪುಗಳೇ ಅಂತ ತಮಿಳಿನಲ್ಲಿ ಬರ್ತದೆ. ಸೊ ಈ ಒಂದು ತಪ್ಪುಗಳು ಮಾಡುವಂತಾನೆ ಇವರೆಲ್ಲ ಇದ್ನಲ್ಲಿ ತುಂಬಾ ಹೆಚ್ಚಾಗಿದ್ದಾರೆ. ಇಡೀ ಪಟ್ಟಣದಲ್ಲಿ ಇರುವ ಮನುಷ್ಯ ಮಾತ್ರ ಇಲ್ಲ, ಈ ಪಟ್ಟಣಗಳನ್ನ ಕಾಯವರು ಇವರು ಅದೇ ತಪ್ಪುಗಳನ್ನ ಮಾಡುವ. ಇದಕ್ಕೆ ನಾವು ಬೇಸಿಕ್ ಪಾಠದಲ್ಲಿ ನಾವು ನೋಡಿದೀವಿ ಒಂದು ರಾಜ್ಯದ ಬಗ್ಗೆ. ಎಂತ ಒಂದು ರಾಜ ಅಂದ್ರೆ ಅವ್ರಿಗೆ ದುಷ್ಟರ ಒಂದು ಅಧಿಪತಿ ಅಂತ ನಾವು ಓಡಿದೀವಿ. ನಿನಗೆ ಒಂದು ಕಾಲ ಕೊಟ್ಟಿದ್ದಾರೆ ದೇವರು,
ಈ ಕಾಲ ಮುಗಿತು, ನಿನ್ನ ಯೋಜನೆಗಳು, ನಿನ್ನ ಕಷ್ಟ ಇದು, ನಿನ್ನ ಎಲ್ಲ ಅಧಿಕಾರಗಳು ಏನ ಏನಾಗಿದೆ ದೇವ್ರ ಬೆಳಕಿಗೆ ತಂದು ಬಿಡ್ತಾರಂತ ನಾವು ನೋಡಿರ್ತೀವಿ. ಇಂಥ ರಾಜಂತರೆಲ್ಲ ನೀವು ಪಿಕ್ಚರ್ ನಲ್ಲಿ ನೋಡ್ತೀರಾ, ದ ಆಲ್ ಆರ್ ಟೆರರ್ ಪೀಪಲ್ಸ್ ಹೆಂಗೆ ಇದ್ದಿದ್ದಾರೆ ಅಂದ್ರೆ ಅವ್ರವ್ರ ಕಾಲದಲ್ಲಿ. ಎಜಕ್ಯಲ್ 21:25 ವಚನ ಓದ ನೋಡಿ, ಇಸ್ರಾಯೇಲಿಕೆ ಮಾಡೋರು ಇವರಲ್ಲ. ಇಸ್ರಾಯೇಲಿನ ದೊರೆಯೇ ದುಷ್ಟನೇ ಭ್ರಷ್ಟನೇ, ನಿನಗೆ ಸಮಯವು ಹತ್ತಿರಿಸಿದೆ, ಇದೇ ನಿನ್ನ ಅಪರಾಧದ ಕಡೆಗಾಲ. ನೋಡಿದ್ರ ದುಷ್ಟನೇ ಭ್ರಷ್ಟನೇ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ ಇಲ್ವಾ. ಅವ್ರು ಯಾವ ತರ ಇದ್ರಂದ್ರೆ ಭಕ್ತಿವಂತರಲ್ಲ, ಭಕ್ತಿಗೆ ಆಪೋಸಿಟ್ ಆಗಿ ಮಾಡೋರು ಅಂತ ದುಷ್ಟರ ಭ್ರಷ್ಟನೇ. ಇಂಥ ಒಂದು ಇವ್ರಿಗೆ ಒಂದು ಅಂತ್ಯಕಾಲ ಬಂತು ಅಂತ ಈ ಒಂದು ಪ್ರವಾದನೆಯಲ್ಲಿ ನಾವು ಓದಿದ್ದೀವಿ. ಈ ತರ ಇವರೆಲ್ಲ ಈ ಅಧಿಪತಿಗಳೆಲ್ಲ ಯಾವ ತರ ಇದ್ದಾರೆ ಅಂತ ಓಶ್ಯ ಹೆಂಗೆ ಹೇಳ್ತಾರೆ, ಓಶ್ಯ 4:18 ಅದನ್ನು ಬಿಟ್ಟು ಬಿಡಿರಿ, ಸುರಾಪಾನ ಮುಗಿದ ಕೂಡಲೇ ಸುಳೆತನದಲ್ಲಿ ಬಿಡುತ್ತಾರೆ, ದೇಶಪಾಲಕರು ಅವಮಾನದಲ್ಲಿ ಅತ್ಯಾಶೆ ಪಡುತ್ತಾರೆ. ಈ ಒಂದು ತುಂಬಾ ತುಂಬಾ ಡಿಸ್ಟರ್ಬೆನ್ಸ್ ಇದೆ, ಇದು ಈ ಆಡಿ ತುಂಬಾ ಡಿಸ್ಟರ್ಬೆನ್ಸ್. ಸ್ವಲ್ಪ ನೋಡಿ, ಸುರಪಾನ ಮುಗಿದ ಕೂಡಲೇ ಇಲ್ಲ ಇಲ್ಲ ಆಫ್ ಮಾಡ್ಬೇಕು, ಅದು ಯಾರು ಮ್ಯೂಟ್ ಆಫ್ ಮಾಡ್ಬೇಕು ನೋಡಿ, ತುಂಬಾ ಡಿಸ್ಟರ್ಬೆನ್ಸ್ ತುಂಬಾ ಇದೆ. ಹಲೋ ಇವಾಗ ಸೈಲೆಂಟ್ ಇದೆಯಪ್ಪ. ಓದಿ ಓದಿಪ್ಪ. ಸುರಪಾನ ಮುಗಿದ ಕೂಡಲೇ ಸುಳೆತನದಲ್ಲಿ ಬೀಳುತ್ತಾರೆ, ದೇಶ ಪಾಲಕರು ಅವಮಾನದಲ್ಲಿ ಅತ್ಯಾಶೆ ಪಡುತ್ತಾರೆ. ನೋಡಿದ್ರ ಈ ಅತಿಪತಿಗಳ ಬಗ್ಗೆ ಹೇಳುವಂತ ವಚನಗಳು, ಇನ್ನ ಕೆಲವು ವಚನಗಳಿದೆ ನೀವು ಬರ್ದಿಟ್ಕೊಳ್ಳಿ. ಅದೇ ಓಶ್ಯ 9:15 ಬರ್ದಿಟ್ಕೊಳ್ಳಿ, ಇವರೆಲ್ಲ ದ್ರೋಗಿಗಳೇ ಅಂತ ಓಶ್ಯ 9:15 ಹೇಳುತ್ತವೆ. ಮೀಗ ಏನ್ ಹೇಳ್ತಾರೆ ಅಂದ್ರೆ 3:1 ಇವ್ರು ಏನಾಗ್ತಾ ಇದ್ದಾರೆ, ಅವ್ರು ನ್ಯಾಯ ಮಾಡಲ್ಲ, ಅವ್ರು ಅನ್ಯಾಯ ಮಾಡೋರೇ, ಇವರು ಎಂತ ಒಂದು ಜನ ಅಂತ ಅಲ್ಲಿನೂ ಹೇಳ್ತಾ ಇದ್ದಾರೆ. ಇದೆಲ್ಲ ನೀವು ಬರ್ದಿಟ್ಕೊಳ್ಳಿ, ಇಲ್ಲದ ಪಾಠ ತುಂಬಾ ದೊಡ್ಡದಾಗಿ ಹೋಗುತ್ತೆ. ಜಪನಿಯ ನಲ್ಲಿ ನೋಡುವಾಗ 3:3 ನಾವು ನೋಡುವಾಗ ಇವ್ರು ಯಾವ ತರ ಇದ್ದಾರೆ ಅಂದ್ರೆ, ಒಂದು ದುಷ್ಟ ಒಂದು ಮಿರುಗಗಳಿಗೆ ಹೋಳಿಕೆ ಮಾಡ್ತಾ ಇದ್ದಾರೆ ಈ ಒಂದು ಪ್ರವಾದನೆ. ಈ ಅಧಿಪತಿಗಳೆಲ್ಲ ಹೆಂಗಿದ್ರಂದ್ರೆ ಸಿಂಹದಂತೆ ಇದ್ರಂತೆ. ಅದಕ್ಕೆ ಜಪನಿಯ 3:3 ಓದ ನೋಡಿ. ಅದರಲ್ಲಿನ ಮುಖ್ಯಾಧಿಕಾರಿಗಳು ಗರ್ಜಿಸುವ ಸಿಂಹಗಳು, ಅದರ ನ್ಯಾಯಾಧಿಪತಿಗಳು ಸಂಜೆಯ ತೋಳಗಳು, ಮರುದಿನ ಕುಡಿಯುವುದಕ್ಕೆ ಎಲ್ಬು ಕೂಡ ಮಿಗದು. ಈ ಒಂದು ಅಧಿಪತಿಗಳೆಲ್ಲ ಹೆಂಗೆ ಇದಾರಂದ್ರೆ ಆ ಸಿಂಹಗಳು ಅಂದ್ಬಿಟ್ರು ಗೊತ್ತಿದಲ್ಲ. ಆ ಸಿಂಹ ಅಂದ್ರೆ ನಮಗೆ ಬೈಬಲ್ ನಲ್ಲಿ ಸಿಂಹ ಅಂತ ಹೇಳೋದು ಯಾರಿಗೆ, ಒಂದು ಕರ್ತನಾದ ಯೇಸುಗೆ ಹೇಳ್ತೀವಿ, ಇನ್ನೊಂದು ಸಿಂಹ ಯಾರಂದ್ರೆ ಸೈತಾನ. ಈ ಒಂದು ಸೈತಾನ ಒಂದು ಕಿರಿಯಗಳು, ದ ಕ್ಯಾರೆಕ್ಟರ್ಸ್ ಇಲ್ವಾ. ಅದಕ್ಕೆ ನಾವು ಏನ್ ಮಾಡ್ತಾ ಇದ್ದೀವಿ, ಎಲ್ಲ ಹಲವಾದ ಪಾಠದಲ್ಲಿ ನಾವು ನೋಡ್ತೀವಿ, ಈ ಇಡೀ ಲೋಕದಲ್ಲಿರುವಂತ ಎಲ್ಲಾ ಕಿಂಗ್ಸ್ಗಳು ಯಾರ ಅಂಡರ್ ನಲ್ಲಿ ಇದ್ದಾರೆ ಅಂದ್ರೆ ಈ ಸೈತಾನ ಒಂದು ಕಾರ್ಯದಲ್ಲಿ ಇದ್ದಾರೆ. ಸೈತಾನು ಕೆಟ್ಟು ಹೋಗಿರುವಂತ ಆ ಫಾಲನ್ ಏಂಜಲ್ಸ್ ಒಂದು ಇನ್ಫ್ಲುಯೆನ್ಸ್, ಇದು ಮೂಲಕನೇ ಇಡೀ ಲೋಕವನ್ನ ಅವನು ಏನ್ ಮಾಡ್ತಾ ಇದ್ದಾನೆ, ಅವನ ಕಡೆ ತಿರ್ತಾ ಇದ್ದಾನೆ. ಇಡೀ ಮಾನವ ಕುಲನೇ, ಆ ಮಾನವ ಕುಲನ ಕಾಪಾಡುವಂತ ಇರುವಂತ ಅಧಿಪತಿಗಳು ಯಾವ ತರ ಇದ್ದಾರೆ ಅಂದ್ರೆ ಸಿಂಹ ತರ ಇದ್ದಾರೆ, ಪವರ್ಫುಲ್. ಈ ಪವರ್ ಯಾರ್ದು, ಆ ಪವರ್ ಅಂದ್ರೆ ಸೈತಾನ ಒಂದು ಪವರ್ ಇಲ್ವಾ, ಎಲ್ಲಾರನ್ನ ಮೋಸಗೊಳ್ತಾ ಇದ್ದಾರೆ. ಅದಕ್ಕೆ ಇಡೀ ಲೋಕದಲ್ಲಿ ಇರುವಂತ ಇದು ಪ್ರತಿಯೊಂದು ಜನ ಇವಾಗ ಯಾರನ್ನ ನಂಬ್ತಾ ಇದ್ದಾರೆ, ಈ ಒಂದು ಒಂದೊಂದು ಗೌರ್ಮೆಂಟ್ ನಲ್ಲಿ ಇರುವಂತ ಅದು 5 ವರ್ಷನೋ 10 ವರ್ಷನೋ ಈ ಒಂದು ರೂಲರ್ಗಳನ್ನ ನಂಬ್ತಾರೆ, ನಂಬಿ ಓಟ್ಗಳಾಗ್ತಾರೆ. ಇವಾಗ ಪ್ರೆಸೆಂಟ್ ಸಿಚುವೇಶನ್ ಬಗ್ಗೆ ಹೇಳ್ತಾ ಇದ್ದೀನಿ. ಬಟ್ ಯಾರಾದ್ರೆ ಒಳ್ಳೇದ್ ಮಾಡ್ತಾರೆ ಅಂದ್ರೆ ಇಲ್ಲ, ಪವರ್ ನ ಯೂಸ್ ಮಾಡ್ತಾ ಇದಾರೆ ಅಷ್ಟು, ಆ ಪವರ್ ಕರೆಕ್ಟ್ ಆಗಿ ಯೂಸ್ ಮಾಡ್ತಾ ಇಲ್ಲ.
ಎಲ್ಲರ ಹತ್ರ ಒಳ್ಳೇದಾಗಿ ಮಾತಾಡ್ತಾರೆ ಮಾತಾಡ್ತಾರೆ ಸತ್ಯನೇ ಹೇಳೋ ತರ ಮಾತಾಡ್ತಾರೆ ಆದ್ರೆ ಯಾವ ಗವರ್ನಮೆಂಟ್ ಏನಾಗ್ತಾ ಇಲ್ಲ ಸೇವೆ ಮಾಡಕ್ಕೆ ಯಾವುದಿಲ್ಲ ಆದ್ರೆ ಇವತ್ತು ನೀವು ಪ್ರೆಸೆಂಟ್ ತಗೊಂಡ್ರು ಈಚ್ ಅಂಡ್ ಎವ್ರಿ ಗವರ್ನಮೆಂಟ್ ಇಂದ ನೋಡುವಾಗ ಇಡೀ ಲೋಕದಲ್ಲಿ ಇರುವಂತ ಎಲ್ಲಾ ಅಧಿಪತಿಗಳು ಅವ್ರು ಮಾಡುವಂತ ವಿಷಯ ಏನಂದ್ರೆ ಜನನ ಏಮಾರಿಸೋದು ಸತ್ಯ ಮಾಡ್ತೀವಿ ಅಂತ ಹೇಳಿ ಅದನ್ನ ಸುಳ್ಳನ್ನ ಮಾಡ್ತಾ ಇರೋದು ಕ್ರಿಯೆಯಲ್ಲಿ ನೋಡುವಾಗ ಇವ್ರ ಪವರ್ಗಳನ್ನ ಯೂಸ್ ಮಾಡ್ತಾ ಇದಾರವಷ್ಟು ಪವರ್ ಕರೆಕ್ಟ್ ಆಗಿ ಯೂಸ್ ಮಾಡ್ತಾ ಇಲ್ಲ ಒಂದೊಂದು ನೀವು ಲೋಕದಲ್ಲಿ ಇರುವಂತ ಒಂದೊಂದು ರಾಜ್ಯಕ್ಕೆ ಯಾರು ಬರ್ತಾರೋ ಅವ್ರೆಲ್ಲ ಹಿಂಗೇನೆ ಇದ್ದಾರೆ ಪವರ್ನ ಯೂಸ್ ಮಾಡ್ತಾರೆ ಪವರ್ನ ಆ ಕರೆಕ್ಟ್ ಆಗಿ ಯೂಸ್ ಮಾಡ್ತಾ ಇಲ್ಲ ಅದಕ್ಕೆ ಇವತ್ತು ನಾವು ನೋಡುವಾಗ ಎಲ್ಲಾ ಜನ ಏನಾಗಿದಾರನ್ನ ಇವ್ರನ್ನ ನಂಬಿ ನಂಬಿ ಮೋಸ ಹೋಗ್ತಾ ಇದ್ದಾರೆ ಆ ನಂಬಿ ನಂಬಿ ಮೋಸ ಹೋಗುವಂತ ಜನಕ್ಕೆ ಇನ್ನೇನಾಗ್ತಾ ಇಲ್ಲ ಬುದ್ಧಿ ಬರ್ತಾ ಇಲ್ಲ ಕೆಲವು ಅವೇರ್ನೆಸ್ ಮಾತ್ರ ಬರ್ತಾ ಇದೆ ಅದಕ್ಕೆ ಇವತ್ತು ಒಂದು ಅಧಿಪತಿ ಇವತ್ತು ಒಂದು ಮಾತು ಹೇಳ್ಬಿಟ್ರೆ ನಾಳೆ ಅದನ್ನ ನೆರವೇರ್ಸಕ್ ಆಗ್ತಾ ಇಲ್ಲ ಕಾರಣ ಏನಂದ್ರೆ ಕರ್ತನಾದ ಯೇಸು ಬಂದಿದ್ದಾರೆ ಬಂದು ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಎಲ್ಲ ಕೊಲಾಪ್ಸ್ ಮಾಡ್ತಾ ಇದ್ದಾರೆ ಇದೆಲ್ಲ ದೇವ್ರ ಮಕ್ಕಳಿಗೆ ಗೊತ್ತಿರುವಂತ ವಿಷಯ ಅವಾಗ ನೀವು ಯೋಚನೆ ಮಾಡಿ ಇವ್ರ ಪವರ್ಗಳನ್ನ ಯೂಸ್ ಮಾಡೋರು ಯಾವ ತರ ಯೂಸ್ ಮಾಡ್ತಾ ಇದ್ದಾರೆ ಅಂತ ನೋಡುವಾಗ ಎಲ್ಲ ಕೆಟ್ ಕಳ್ಸಕ್ಕೆ ಇಲ್ವಾ ಅನ್ಯಾಯ ಮಾಡಕ್ಕೆ ಮೋಸ ಮಾಡಕ್ಕೆ ಇಲ್ವಾ ಕೊಳೆ ಮಾಡಕ್ಕೆ ಇಲ್ವಾ ಕೆಟ್ಟದಾಗಿ ಮಾಡಕ್ಕೆ ಎಲ್ಲಾ ವಿಷಯಕ್ಕೆ ಈ ಒಂದು ಗೌರ್ಮೆಂಟ್ ಈಚ್ ಅಂಡ್ ಎವ್ರಿ ಲೀಡರ್ಸ್ ಎಲ್ಲ ಮಾಡ್ತಾರೆ ಅದಕ್ಕೆ ಯೇಸು ಸ್ವಾಮಿ ಹೇಳ್ಬಿಟ್ರು ನಿಮ್ಮ ರಾಜ್ಯ ಬರಲಿ ಅಂತ ಇವಾಗ ಇವನ್ದು ರಾಜ್ಯ ಹೋಗ್ತಾ ಇದೆ ಇಲ್ವಾ ನಮ್ಗೆ ಇರೋದು ಎರಡು ರಾಜ್ಯ ಒಂದು ಆತ್ಮೀಕ್ಯದ ನಾವು ಕಣ್ಣಿಂದ ನೋಡಕ್ಕಾಗಲ್ಲ ಅದು ನಮ್ಮ ಯೇಸು ಸ್ವಾಮಿಯ ಸಾವಿರ ವರ್ಷ ಆಳಕ್ಕೆ ಅದರಿಂದಾನೇ ಇವನ್ಗೆ ಎಲ್ಲಾ ವಿಷಯಗಳು ಏನಾಗ್ತಾ ಇದೆ ಇವಾಗ ಆಚೆ ಬರ್ತಾ ಇದ್ದ ಒಂದು ಇನ್ನೊಂದು ಕಣ್ಣಿಗೆ ಕಾಣುವಂತ ಒಂದು ರಾಜ್ಯ ನಮ್ಮಲ್ಲಿ ಬರ್ತದಂತ ನಮ್ಗೆ ಹಲವಾದ ವಾಲ್ಯೂಮ್ಸ್ ಅಲ್ಲಿ ನಮ್ಮ ಹಿರಿಯ ಸಹೋದರಾದ ಏಳನೇ ತೂತ ರಸಲ್ ಅವರು ಏನ್ ಮಾಡಿದ್ದಾರೆ ಇದನ್ನ ಬರ್ದಿಟ್ಟಿರೋದು ಅಂತ ನೋಡ್ತೀವಿ ಅವಾಗ ಈ ವಿಷಯಗಳೆಲ್ಲ ದೇವ್ರ ಮಕ್ಳಿಗೆ ಏನೇ ಕೇಳ್ತಾ ಇದ್ದಾರೆ ಅಂದ್ರೆ ಈ ಪಟ್ಟಣದಲ್ಲಿ ಇರುವಂತ ಜನಾನು ಏನಾಗ್ತಾ ಇದ್ದಾರೆ ಹಾಲಾಗಿ ಹೋಗ್ತಾ ಇದ್ದಾರೆ ಆ ಪಟ್ಟಣದಲ್ಲಿ ಕಾಪಾಡುವಂತ ಅಧಿಪತಿಗಳು ಏನಾಗಿದ್ದಾರೆ ಅಂದ್ರೆ ಎಲ್ಲ ಕೆಟ್ಟ ಕೆಲ್ಸಗಳನ್ನ ಮಾಡ್ತಾ ಇದ್ದಾರೆ ಅಂತ ನಾವು ನೋಡ್ತೀವಿ ಪ್ರಿಯರೇ ಸೊ ಅದಕ್ಕೆ ನಾವು ಇಲ್ಲಿ ನೋಡುವಾಗ ಯಾವ ಒಂದು ಈ ಲೋಕದಲ್ಲಿ ಇರುವಂತ ಯಾವ ಲೀಡರ್ನ ನಾವು ನಂಬಕ್ಕೆ ಸಾಧ್ಯ ಇಲ್ಲ ನಂಬಂಗೆ ಬೇಕಾಗಿಲ್ಲ ಅದಕ್ಕೆ ಇಲ್ಲಿ ನೋಡುವಾಗ ನಮ್ದು ಗೌರ್ಮೆಂಟ್ ಯಾವ್ದಂದ್ರೆ ಅದು ಹೆವನ್ಲಿ ಗೌರ್ಮೆಂಟ್ ನಾವೆಲ್ಲ ಹೆವನ್ಲಿ ಗೌರ್ಮೆಂಟ್ಗೆ ಏನಾಗಿದ್ದೀವಿ ಪಾಲುಗಾರರಾಗಿದ್ದೀವಿ ನಾವೆಲ್ಲ ಹೆವನ್ಲಿ ಗೌರ್ಮೆಂಟ್ಗೆ ಒಂದೊಂದು ಕೆಲಸಗಾರರಾಗಿದ್ದೀವಿ ಅಂತ ವಿಷಯಗಳನ್ನ ದೇವ್ರು ನಮ್ಗೆ ಕೊಟ್ಟಿರೋದು ಅದಕ್ಕೆ ಇಲ್ಲಿ ನೋಡುವಾಗ ನಮ್ಗೆ ಏನ್ ಹೇಳ್ತಾ ಇದೆ ಅಂದ್ರೆ ಇಂಥ ಅತಿಪತಿಗಳೋಡ ಅಂದ್ರೆ ಈ ಕಿಂಗ್ಸ್ ಜೊತೆ ನೀವೇನ್ ಮಾಡ್ಬೇಡಿ ಊಟಾನು ಮಾಡಬೇಡಿ ಅಂದ್ಬಿಟ್ರು ಇದರಲ್ಲಿ ಹಲವಾದ ಅರ್ಥಗಳಿದೆ ಯಾಕೆ ಅಂದ್ರೆ ನಮ್ಮ ಹತ್ರ ಏನೋ ಬೇಕಾಗಿರೋದಕ್ಕೆ ಅವ್ರು ಏನ್ ಮಾಡ್ತಾರ ಯೂಸ್ ಮಾಡ್ಕೊಳ್ತಾರಂತೆ ದ ಪ್ರಾಬ್ಲಮ್ಸ್ 23:1 ನೀನು ಅಧಿಪತಿಯ ಸಂಗಡ ಊಟಕ್ಕೆ ಕೂತಿರುವಾಗ ಯಾರ ಸನ್ನಿಧಿಯಲ್ಲಿದ್ದೇನೆಂಬುದನ್ನು ಮರೆಯದಿರು ಇದು ಮೂರನೇ ವಚನ ತನಕ ನೀವು ಓದ್ಬೋದು ಮೂರನೇ ತನಕ ವಚನ ತನಕ ಓದಿ ಸಿಸ್ಟರ್ ಎರಡು ಮೂರು ಓದಿ ನೀನು ಹೊಟ್ಟೆ ಪಾಕನಾಗಿದ್ದರೆ ಕಂಠಕ್ಕೆ ಕತ್ತಿ ಹಾಕಿಕೋ ಅವನ ರುಚಿ ಪದಾರ್ಥಗಳನ್ನು ಬಯಸಬೇಡ ನೋಡಿದ್ರ ಈ ಲಕ್ಸುರಿ ಲೈಫ್ ನಮ್ಮಲ್ಲಿ ಯಾವುದು ಆಸೆಗಳು ಬರಬಾರ್ದು ಇವ್ರು ಇರೋ ತರ ನಾವು ಇರಬೇಕು ಇವ್ರ ಜೊತೆ ಎಲ್ಲ ನಾವು ಪಾಲುಗಾರ ಆಗ್ಬೇಕು ಅಂತ ಮನ್ಸು ಬರಬಾರ್ದು ಅದೇ ಕೆಲವ್ ಟೈಮ್ ನೋಡುವಾಗ ಸತ್ಯದಲ್ಲಿ ಬಂದ್ಬಿಟ್ಮೇಲೆ ನಾವು ಇಂಥ ಒಂದು ಪೊಲಿಟಿಕಲ್ ನಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿ ಜೊತೆ ನಾವು ಇರ್ಬೇಕು ಅವ್ರ ಜೊತೆ ಸಂಬಂಧ ಮಾಡ್ಬೇಕು ಅಂತ ಯೋಚನೆ ನಮ್ಮಲ್ಲಿ ಇರಬಾರ್ದಂತಾನೆ ಇಲ್ಲಿ ತೋರಿಸ್ಕೊಡ್ತಾ ಇರೋದು ಮೂರನೇ ವಚನ ಓದ ನೋಡಿ ಅವನ ರುಚಿ ಪದಾರ್ಥಗಳನ್ನು ಬಯಸಬೇಡ ಮೋಸದ ಆಹಾರವೇ ಸರಿ ನೋಡಿದ್ರ ದ ಸ್ಪಿರಿಚುವಲ್ ಆಗಿ ತಗೊಳ್ಳಿ ಲಿಟ್ರಲ್ ಆಗಿ ತಗೊಳ್ಳಿ ಈ ರಿಲೇಶನ್ಶಿಪ್ ಗೆ ನಮ್ಗೆ ಬೇಕಾಗಿಲ್ಲ ಅಂತಾನೆ ಅಲ್ಲಿ ದೇವ್ರು ಹೇಳ್ಕೊಡುವಂತ ವಿಷಯಗಳನ್ನ ನಾವು ನೋಡ್ತೀವಿ ಪ್ರಿಯರೇ ಕಾರಣ ಏನಂದ್ರೆ ಇವ್ರು ಮಾಡುವುದೆಲ್ಲ ಸುಳ್ಳೆ ಇವ್ರು ಮಾಡುವುದೆಲ್ಲ ಸುಳ್ಳೆ ಈಗ ಲೋಕವನ್ನ ಕಾಪಾಡುವಂತ ಇವರೆಲ್ಲ ಪ್ರತಿಯೊಬ್ಬರು ದುಷ್ಟರೇ ಜನನ ದುಷ್ಟರಾಗ್ತಾ ಇದ್ದಾರೆ ಇವರು ದುಷ್ಟರೇ
ಕಾರಣ ಇವ್ರ ಜೊತೆ ನಾವು ಏನಾಗಂಗಿಲ್ಲ, ಸಂಬಂಧ ಇಡಕ್ಕೆ ಆಗಲ್ಲ ಅಂತ ಕ್ಲಿಯರ್ ಆಗಿ ಹೇಳ್ಬಿಟ್ರು. ಇನ್ನೂ ಎರಡು ವಚನ ನೀವು ಬರ್ದಿಟ್ಕೊಳ್ಳಿ, ಎಕ್ಲೇಶಿಯಾಸ್ 10th ಚಾಪ್ಟರ್ 4th ವರ್ಸ್, ಆಮೇಲೆ ಒಂದು ಅರಸು 11:34 ಲಾಸ್ಟ್ ಆಗಿ ಓದಿ ಸಿಸ್ಟರ್. ಆದರೂ ನಾನು ಸಲೋಮೋನನ ಕೈಯಿಂದ ರಾಜ್ಯವನ್ನೆಲ್ಲ ಕಿತ್ತುಕೊಳ್ಳುವುದಿಲ್ಲ, ನನ್ನ ಆಜ್ಞಾವಿಧಿಗಳನ್ನು ಕೈಕೊಂಡವನು ನಾನು ಆರಿಸಿಕೊಂಡ ಸೇವಕನು ಆದ ದಾವಿದನ ನಿಮಿತ್ತವಾಗಿ ಅವನನ್ನು ಅವನ ಜೀವಮಾನದಲ್ಲೆಲ್ಲ ಅರಸನನ್ನಾಗಿಯೇ ಇರಿಸುವೆನು. ನೋಡಿದ್ರ ಎಷ್ಟೋ ವಿಷಯಗಳನ್ನ ನಾವು ನೋಡುವಾಗ ಕೆಲ ದೇವ್ರ ಭಕ್ತರುಗಳು ಮಾತ್ರ ದೇವ್ರು ಏನ್ ಮಾಡ್ಕೊಳ್ತಾರೆ, ಆರಿಸ್ಕೊಂಡಿದ್ದಾರೆ. ಅದೇ ತರಾನೇ ಇವಡಿ ಪ್ರತಿಯೊಬ್ಬರು ಸತ್ಯದಲ್ಲಿ ಬಂದಿರೋರು ನಾವೆಲ್ಲರೂ ಹೆಂಗೆ ಇದೀವಿ ಅಂದ್ರೆ ದೇವ್ರು ಆರಿಸ್ಕೊಂಡಿರುವ ಮಕ್ಕಳು. ಅದಕ್ಕೆ ಈ ಲೋಕ, ಈ ಪಟ್ಟಣದಲ್ಲಿ ಇರುವಂತ ಎಲ್ಲಾ ರಾಜ್ಯಂತರಿಗಿಂತ ಹೆಚ್ಚು ಅಂತ ಹೇಳ್ಬಿಟ್ರು. ಏನ್ ಹೆಚ್ಚು ಅಂದ್ರೆ ಮೂರನೇದು ಪಾಯಿಂಟ್ಗೆ ನಾವು ಹೋಗ್ಬಿಡೋಣ. ಆ ಮೂರನೇ ಪಾಯಿಂಟ್ ಏನಂದ್ರೆ ಈ ಒಂದು ಜ್ಞಾನ, ಈ ಜ್ಞಾನದ ಬಗ್ಗೆನೇ ನಮ್ಗೆ ಹೇಳ್ಕೊಡೋದು. ಈ ಒಂದು ಜ್ಞಾನ ಎಲ್ಲಿದೆ ಅಂತ ನೋಡುದ ದ ವಿಸ್ಡಮ್. ಈ ವಿಸ್ಡಮ್ ಏನಂದ್ರೆ ನಮ್ಗೆಲ್ಲ ಗೊತ್ತಿರುವಂತ ವಿಷಯನೇ ದ ಪ್ರಾವರ್ಬ್ಸ್ ಜ್ಞಾನೋಕ್ತಿಗಳು 8:11 ಓದನ್ ನೋಡಿ. ಜ್ಞಾನೋಕ್ತಿಗಳು 8:11 ಜ್ಞಾನವು ಹವಳಕ್ಕಿಂತಲೂ ಶ್ರೇಷ್ಠ, ಇಷ್ಟ ವಸ್ತುಗಳೆಲ್ಲವೂ ಅದಕ್ಕೆ ಸಮವಲ್ಲ. ನೋಡುದ್ರ ಜ್ಞಾನ ಯಾವ ತರ ಅಂದ್ರೆ ತುಂಬಾ ಶ್ರೇಷ್ಠ ಅಂತ ಹೇಳ್ಬಿಟ್ರು. ಯಾವ್ದಕ್ಕೆಂದೇ ಶ್ರೇಷ್ಠ ಅಂದ್ರೆ ಇಲ್ವಾ, ಆ ವಾಕ್ಯದಲ್ಲಿ ನಮ್ಗೆ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಆ ಒಂದು ಜ್ಞಾನ ತುಂಬಾ ಶ್ರೇಷ್ಠ ಅಂದ್ರೆ ಆ ಜ್ಞಾನನೇ ಯಾರು, ನಮ್ಮ ಕರ್ತನಾದ ಯೇಸುನೇ. ಯಾಕೆಂದ್ರೆ ಜ್ಞಾನ ಯಾರಂದ್ರೆ ಅವರೇ ಇಲ್ವಾ. 1 ಕೊರಿಂಥದಲ್ಲಿ ನಾವು ಓದ್ತೀವಿ 10:1 ಒಂದಿಂದ 4 ತನಕ ಓದುವಾಗ ಅವರೇ. ಇದೇ ಪ್ರಾವರ್ಬ್ಸ್ 8:10 ಹಲವಾದ ವಾಕ್ಯಗಳು ನಮ್ಗೆ ಬೇಸಿಕ್ ಸಬ್ಜೆಕ್ಟ್ ನಲ್ಲಿ ನೋಡಿದೀವಿ. ಈ ಒಂದು ವಿಸ್ಡಮ್ ಯಾರಂದ್ರೆ ದ ಕ್ರೈಸ್ಟ್. ಆ ಒಂದು ಕ್ರೈಸ್ತ ನಮಗೆ ಏನಾಗಿದ್ದಾರೆ, ವಿಸ್ಡಮ್ ಆಗಿದ್ದಾರೆ. ಅವ್ರ ಒಂದು ಜ್ಞಾನದಲ್ಲೇ ನಾವು ಬೆಳೀತಾ ಇದೀವಿ. ನೋಡಿ ಹೆಂಗೆ ನಾವು ಕಂಡುಹಿಡಿಬೋದಂದ್ರೆ, ನಮ್ಮ ಹತ್ರ ಈ ಧರ್ಮಶಾಸ್ತ್ರ ಇತ್ತು. ಎಷ್ಟೋ ವರ್ಷಕ್ಕೆ ಮುಂದೆ ಧರ್ಮಶಾಸ್ತ್ರ ಇತ್ತು. ಇವತ್ತು ಲೋಕದಲ್ಲಿ ಹಲವಾದ ಕ್ರೈಸ್ತರ ಹತ್ರ ಧರ್ಮಶಾಸ್ತ್ರ ಇದೆ. ಆದ್ರೆ ಎಲ್ಲ ಜ್ಞಾನದ ವಿಷಯ ಎಲ್ಲರಿಗೆ ಗೊತ್ತಿದ್ಯಾ ಅಂದ್ರೆ ಇಲ್ಲ. ಆದ್ರೆ ದೇವ್ರ ಮಕ್ಕಳಿಗೆ ಮಾತ್ರ ಏನಾಗಿದೆ, ಈ ಒಂದು ತಿಳುವಳಿಕೆ, ಈ ಒಂದು ಜ್ಞಾನ ನಮಗೆ ಮಾತ್ರ ಕೊಟ್ಟಿದ್ದಾರೆ. ಅದು ಇಡೀ ಲೋಕದಲ್ಲಿ ಇರುವಂತ ಕ್ರೈಸ್ತರಿಗೆ ಅಲ್ಲ. ಯೇಸು ಸ್ವಾಮಿ ಅಂತ ಎಷ್ಟು ಬೇಕಾದ್ರೂ ಬಾಯಿಂದ ಹೇಳ್ಬೋದು, ಆದ್ರೆ ಈ ಒಂದು ಜೆನಿಸಿಸ್ ಟು ರೆವಲೇಷನ್ ನಲ್ಲಿ ಇರುವಂತ ಪ್ರತಿಯೊಂದು ಸತ್ಯಗಳನ್ನ ವಾಕ್ಯ ಓದ್ತೀವಿ, ಅದು ಒಳ್ಳೇದೇ. ವಾಕ್ಯದಲ್ಲಿ ಇರುವಂತ ಸತ್ಯಗಳು ತುಂಬಾ ಇಂಪಾರ್ಟೆಂಟ್. ಅವಾಗ ಇಷ್ಟು ಮಟ್ಟಿಗೆ ದೇವ್ರು ನಮ್ಮನ್ನ ತಂದಿರೋದಕ್ಕೆ ಕಾರಣ ಏನಂದ್ರೆ ನಮ್ಮತ್ರ ಕೊಟ್ಟಿರುವಂತ ಈ ಒಂದು ಜ್ಞಾನ. ಇವಾಗ ಈ ಒಂದು ಜ್ಞಾನ ಲೋಕದಲ್ಲಿ ಇಲ್ಲ. ಅದಕ್ಕೆ ಅಲ್ಲಿ ಹೇಳ್ಬಿಟ್ರು ಪಟ್ಟಣದಲ್ಲಿ ಇರುವಂತ 10 ಹೆಚ್ಚು ಅಂದ್ರೆ ಜ್ಞಾನ ಅಂದ್ಬಿಟ್ರು. ಯಾವ ಜ್ಞಾನ ಅಂದ್ರೆ ಲೋಕದ ಜ್ಞಾನದ ಬಗ್ಗೆ ಮಾತಾಡ್ತಾ ಇಲ್ಲ, ಇದು ಆತ್ಮಿಕದ ಜ್ಞಾನ, ದ ಸ್ಪಿರಿಚುವಲ್ ವಿಸ್ಡಮ್. ಈ ಸ್ಪಿರಿಚುವಲ್ ವಿಸ್ಡಮ್ ನ ತಂದೆಯ ದೇವರು ಯಾರಿಗೆ ಕೊಟ್ಟಿಲ್ಲ, ಅಬ್ದುಲ್ ಕಲಾಂಗೆ ಕೊಟ್ಟಿಲ್ಲ, ಮೋದಿಗೆ ಕೊಟ್ಟಿಲ್ಲ ಇಲ್ವಾ, ಯಡಿಯೂರಪ್ಪಗೆ ಕೊಟ್ಟಿಲ್ಲ, ಸತ್ತೋಗಿರುವಂತ ಜಯಲಲಿತಾಗೆ ಕೊಟ್ಟಿಲ್ಲ, ಟ್ರಂಪ್ ಕೊಟ್ಟಿಲ್ಲ ಇಲ್ವಾ, ಅವರು ಹೋದ್ರು. ಈ ತರ ಹಲವಾದ ಗೌರ್ಮೆಂಟ್ ಲೀಡರ್ಸ್ಗಳಿಗೆ ಕೊಟ್ಟಿಲ್ಲ, ಬಟ್ ಈ ಒಂದು ವೈಸ್ ವಿಸ್ಡಮ್ ತಂದೆಯ ದೇವರು ದೇವ್ರ ಮಕ್ಕಳಿಗೆ ಕೊಟ್ಟಿರೋದಂತ ನೋಡ್ತೀವಿ. ಪ್ರತಿಯೊಬ್ಬರ ಮಕ್ಕಳು ವೈಸ್ ಆಗಿ ಆಗ್ಬೇಕಂತಾನೆ. ಎಲ್ಲೋ ಇದ್ದಿರೋರು ನಾವು, ಎಲ್ಲೇ ಹುಟ್ಟಿರೋದು, ಎಲ್ಲೇ ಬೆಳೆದಿರೋದು, ಇವಾಗ ದೇವ್ರ ಮಕ್ಕಳು ಎಲ್ಲ ಒಂದೇ ಸೇರಿ ಅವ್ರನ್ನ ಸತ್ಯವನ್ನ, ಆ ಒಂದು ಸತ್ಯಗಳನ್ನ ಧ್ಯಾನ ಮಾಡಕ್ಕೆ, ಆ ಒಂದು ತಿಳುವಳಿಕೆ ಒಳಗಡೆ ಬರಕ್ಕೆ ಯೇಸು ಸ್ವಾಮಿ ತುಂಬಾ ಮೂಲಕವಾದ ಒಂದು ಕಾರಣ. ಅದಕ್ಕೆ ಅವ್ರು ಹೇಳ್ಬಿಟ್ರು, ನಾನೇ ಮಾರ್ಗವು, ನಾನೇ ಸತ್ಯವು, ನಾನೇ ನಿಮ್ಗೆ ಕೊಡುವಂತ ಜೀವವು ಅಂದ್ಬಿಟ್ರು. ಇಂತ ಒಂದು ಮಾರ್ಗ, ಆ ಮಾರ್ಗ ಸತ್ಯ ಜೀವ ಅಂತ ಬೇರೆ ಬಾಯಿನಲ್ಲಿ ಹೇಳ್ತಾ ಇದ್ದೀವಿ ಮುಂಚೆ.
ಧರ್ಮಶಾಸ್ತ್ರದಲ್ಲಿ ಏನೇ ಓದರೂ ನಮ್ಗೆ ಏನಾಗ್ತಾ ಇಲ್ಲ ಅರ್ಥ ಆಗ್ತಾ ಇಲ್ಲ. ಇವಾಗ ಪ್ರತಿಯೊಂದು ಮಾತುಗಳು ದೇವ್ರ ಭಕ್ತರ ಮೂಲಕ ಪವಿತ್ರಾತ್ಮ ಮೂಲಕ ತಂದೆಯ ದೇವರು ಈ ಒಂದು ಜ್ಞಾನವನ್ನು ಏನ್ ಮಾಡ್ತಾ ಇದ್ದಾರೆ ಕೊಡ್ತಾ ಇದ್ದಾರೆ ಪ್ರಿಯರೇ. ಅದಕ್ಕೆ ಜ್ಞಾನ ಯಾವುದಕ್ಕಿಂತ ಶ್ರೇಷ್ಠ ಅಂತ ಹೇಳ್ಬಿಟ್ರು, ಪೌಳಕ್ಕಿಂತ ಶ್ರೇಷ್ಠ ಅಂದ್ಬಿಟ್ರು. ಇದನ್ನ ಆ ಜ್ಞಾನನೇ ಯೇಸು ಸ್ವಾಮಿ ಅಂದ್ಮೇಲೆ ಯೋಚನೆ ಮಾಡಿ. ಅದಕ್ಕೆ ಪ್ರತಿಯೊಂದು ದಿನ ದೇವ್ರ ಮಕ್ಕಳಿಗೆ ಪ್ರತಿಯೊಂದು ದಿನ ದೇವರ ಆ ಒಂದು ಸತ್ಯಗಳು ನಮ್ಗೆ ಕೊಡ್ತಾ ಇದ್ದಾರೆ. ಕಾರಣ ಏನಂದ್ರೆ ನಾವು ಮಾಡಿರೋ ಒಳ್ಳೆ ಕಾರ್ಯದಿಂದ ಅಲ್ಲ, ದೇವ್ರು ನಮ್ಮ ಮೇಲೆ ಇಟ್ಟಿರುವಂತ ಪ್ರೀತಿಯಿಂದ. ನಾವು ಏನು ಒಳ್ಳೆ ಕಾರ್ಯ ಮಾಡಿಲ್ಲ ನಮ್ಗೆ ಇದೆಲ್ಲ ಸಿಕ್ಕಕ್ಕೆ. ನಾವು ಈ ಲೋಕದಲ್ಲಿ ಯಾವ ತರ ಈ ಲೋಕ ಜನ ಇದ್ರು ಅದೇ ತರ ನಾವು ಇದ್ದಿದ್ದೀವಿ. ಈ ಲೋಕದಲ್ಲಿ ಇರುವಂತ ಅಧಿಪತಿಗಳು ಗೌರ್ಮೆಂಟ್ ಲೀಡರ್ಸ್ಗಳು ಹೆಂಗಿದೆ ಅದೇ ತರ ನಾವು ಇದ್ದಿರ್ಬೋದು. ಆದ್ರೆ ಯಾವ ತರ ಅಂತಾರೆ, ಎಲ್ಲ ಅನ್ಯಾಯ ಮಾಡ್ಕೊಂಡು ಇದ್ದಿರುವಂತ ದೇವ್ರ ಮಕ್ಕಳಾಗಿ ಇವಾಗ ದೇವ್ರು ಆರಿಸ್ಕೊಂಡಿದ್ದಾರಂದ್ರೆ ಆ ಒಂದು ಜ್ಞಾನವನ್ನ ನಮ್ಗೆ ಕೊಟ್ಟಿದಾರಂದ್ರೆ ಎಷ್ಟು ಹೆಚ್ಚಲ್ವಾ. ಅದಕ್ಕೆ ಈ ಒಂದು ಜ್ಞಾನದ ಬಗ್ಗೆ ಹೇಳುವಾಗ ಎಕ್ಲೇಶಿಯಾಸ್ 7:12 ವಚನ ಓದ ನೋಡಿ. ಜ್ಞಾನವು ಹೇಗೋ ಹಾಗೆ ಜ್ಞಾನವು ಆಶ್ರಯ. ಜ್ಞಾನಕ್ಕೆ ವಿಶೇಷವೇನೆಂದರೆ ತನ್ನನ್ನು ಹೊಂದಿದವನಿಗೆ ಅದು ಜೀವದಾಯಕವೆಂಬುದೇ. ನೋಡಿದ್ರ ಈ ಒಂದು ಜ್ಞಾನವನ್ನ ಹೊಂದಿರೋನಿಗೆ ಜೀವ ಏನಾಗಿದೆ ಜಾಯಗೇ ಆಗಿದೆ. ಯೋಚನೆ ಮಾಡಿ, ಈ ಒಂದು ಜ್ಞಾನ ನಾವೆಲ್ಲ ಹೊಂದಿದೀವಿ ಪ್ರಿಯರೇ. ಇವಾಗ ಯೋಚನೆ ಮಾಡಿ, ಈ ಒಂದು ಜ್ಞಾನ ದೇವ್ರು ನಮ್ಗೆ ಕೊಡ್ತಾರ ಅಂದ್ರೆ ನಾವ್ ಏನು ಒಳ್ಳೇದ್ ಮಾಡಿದೀವಿ ಹೇಳಿ? ಏನೇ ಒಳ್ಳೇದ್ ಮಾಡಿಲ್ಲ. ತಂದೆಯ ದೇವ್ರು ಅವ್ರ ಪ್ರೀತಿ, ಅವ್ರ ಮಗನ ಏನು ಕರ್ತನಾದ ಯೇಸುನ ಈ ರ್ಯಾನ್ಸಮ್ನ ಕೊಟ್ಟಿ. ಈ ರ್ಯಾನ್ಸಮ್ ಅಂತ ಏನಂತ ಗೊತ್ತಿಲ್ಲ ಪ್ರತಿಯೊಬ್ಬರು ನಾವೆಲ್ಲ ಬಂದಿದೀವಿ ಇಲ್ವಾ. ಇವಾಗ ನಾವೆಲ್ಲ ಆ ಕಾಲದಲ್ಲಿ ಆ ವರ್ಷದಲ್ಲಿ ಸತ್ಯದಲ್ಲಿ ಈ ರ್ಯಾನ್ಸಮ್ ಪಾಠವನ್ನ ನಾವು ಏನ್ ಮಾಡಿದೀವಿ ಕಂಡಿ ತಿಳ್ಕೊಂಡಿದೀವಿ. ಅದ್ನಲ್ಲಿ ಏನ್ ರಕ್ಷಣೆ ಅಂದ್ರೆ ಇಡೀ ಲೋಕಕ್ಕೆ ಒಂದು ರಕ್ಷಣೆ ಅಂತ ನಾವು ನೋಡಿದೀವಿ. ಈ ಒಂದು ಜ್ಞಾನ ದೇವ್ರು ನಮ್ಗೆ ಕೊಟ್ಟಿದ್ದಾರೆ ಇಲ್ವಾ. ಈ ಒಂದು ಜ್ಞಾನ ತುಂಬಾ ಡಿಸ್ಟರ್ಬೆನ್ಸ್ ಬರ್ತಾ ಇದೆ, ಯಾರೋ ತಿರ್ಗಾ ನ್ಯೂಟ್ ಆನ್ ಮಾಡಿದ್ದೀರಾ. ಇವಾಗ ಒಂದು ಈ ಒಂದು ಜ್ಞಾನ ನಮ್ಗೆ ಕೊಡುವಾಗ ಏನೇನ್ ಪಾಠಗಳು ಕೇಳಿದೀವಿ ಅಂದ್ರೆ, ನರಕ ಅಂದ್ರೆ ಏನು, ಯೇಸು ಸ್ವಾಮಿಯ 2ನೇ ಬರಬೇಕೆ ಅಂದ್ರೆ ಏನು, ಅವರು 1000 ವರ್ಷ ಆಳಿಕೆ ಅಂದ್ರೆ ಏನು ಇಲ್ವಾ, ಅವ್ರ ಕಣ್ಣಿಗೆ ಕಾಣೋದಂತ ರಾಜ್ಯ ಹೆಂಗೆ ಇರ್ತದೆ, ಎಷ್ಟು ಹಲವಾದ ವಿಷಯ ಜ್ಞಾನಗಳು ನಮ್ಗೆ ಕೊಟ್ಟಿದ್ದಾರೆ ಅಂದ್ರೆ ಇದೆಲ್ಲ ಯೋಚನೆ ಮಾಡಕ್ಕಿಲ್ಲ. ಈ ಸತ್ಯ ನಮ್ಮನ್ನ ಉಡ್ಕೊಂಡ್ ಬಂದಿದೆ, ಆ ಈ ಜ್ಞಾನ ನಮ್ಮನ್ನ ಉಡ್ಕೊಂಡ್ ಬಂದಿದೆ. ಇಲ್ಲಿ ನಮ್ಗೇನ್ ಲೆಸನ್ ಅಂದ್ರೆ, ನಮ್ಮನ್ನ ಉಡ್ಕೊಂಡ್ ಬಂದಿರೋದಕ್ಕೆ ಒಂದು ಸಮಯ ಇಟ್ಟಿದ್ರು ದೇವರು, ಆ ಜ್ಞಾನವನ್ನ ನಮ್ಗೆ ಕೊಟ್ಟಿದ್ದಾರೆ. ಇದಕ್ ಮೇಲೆ ದೇವರೇ ನಮ್ಮನ್ನ ಕರಿಬೇಕಂತ ಇಲ್ಲ, ನಾವು ದೇವ್ರನ್ನ ಇನ್ನು ಹೆಚ್ಚೆಚ್ಚಾಗಿ ಹುಡುಕ್ಬೇಕು. ಯಾಕೆ ಅಂದ್ರೆ ಇಡೀ ಲೋಕದಲ್ಲಿ ಇರುವ ಜನ, ಈ ಲೋಕದಲ್ಲಿ ಇರುವ ಅಧಿಪತಿಗಳು ದೇವರ ಜ್ಞಾನವನ್ನ ಹುಡುಕಲ್ಲ. ದೇವರ ಈ ಅಧಿಪತಿಗಳು ಸತ್ಯವಂತ ದೇವ್ರನ್ನ ಹುಡುಕಲ್ಲ, ಇವರೆಲ್ಲ ಈ ಲೋಕದಲ್ಲಿ ಇರುವಂತ ಜ್ಞಾನವನ್ನ ಹುಡುಕೋರು. ಅದಕ್ಕೆ ದೇವರು ನಮಗೆ ಇಂಥ ಒಂದು ಜ್ಞಾನವನ್ನ ಕೊಟ್ಟಿದ್ದಾರೆ. ಇದಕ್ ಮೇಲೆ ಇಲ್ವಾ, ಇನ್ನ ನಮ್ಗೆ ಕಠಿಣ ದಿನಾನೇ. ಈ ಕಠಿಣ ದಿನದಲ್ಲಿ ಇನ್ನು ಹೆಚ್ಚೆಚ್ಚಾಗಿ ಯೇಸು ಸ್ವಾಮಿಯ ಈ ಒಂದು ಕರ್ತನಾದ ಯೇಸುವ ಅಂತ ಜ್ಞಾನವನ್ನ ನಾವು ಎಷ್ಟು ಮಟ್ಟಿಗೆ ಪಡಿತಾ ಇರ್ತೀವಿ. ಒಂದು ಮೀಟಿಂಗ್ ಅಂತ ಹೇಳ್ಬಿಟ್ರೆ 10 ನಿಮಿಷ ಮುಂದೆ ದೇವ್ರ ಮಕ್ಕಳು ಇರ್ಬೇಕು. ಯಾಕೆಂದ್ರೆ ದೇವ್ರು ನಮ್ಮಲ್ಲಿ ಏನೋ ಜ್ಞಾನವನ್ನ ಕೊಡಕ್ಕೆ ಅವ್ರ ಆಸೆ ಇಟ್ಟಿದ್ದಾರೆ, ಅವ್ರದ ಸಿದ್ಧ ಅದುವೇ ಇರ್ತದಂತ. ಇನ್ನು ಹೆಚ್ಚೆಚ್ಚಾಗಿ ದೇವ್ರ ಮಕ್ಳು ಏನಾಗ್ಬೇಕು ಅಂದ್ರೆ ಈ ಜ್ಞಾನದಲ್ಲಿ ಬೆಳಿಬೇಕು. ಜ್ಞಾನ ನಮ್ಮಲ್ಲಿ ಇದ್ರೆ ಖಂಡಿತ ನಾವು ಜ್ಞಾನಿ ಆಗ್ತೀವಿ. ಜ್ಞಾನ ಬೇಕೇ ಬೇಕು. ಓದ ನೋಡಿ ಇನ್ನೊಂದು ವಚನ ಓದನ್ನ, ಜ್ಞಾನೋಕ್ತಿಗಳು 16:16. ಯಾವ್ದನ್ನ ಸಂಪಾದನೆ ಮಾಡ್ಬೇಕಂದ್ಬಿಟ್ರು ನೋಡಿ, ಬೆಳ್ಳಿ ಬಂಗಾರಕ್ಕಿಂತಲೂ ಜ್ಞಾನವನ್ನು ಪಡೆಯುವುದು ಎಷ್ಟೋ ಮೇಲು. ನೋಡಿದ್ರ ಬಂಗಾರದಿಂದ ಪಡಬೇಕಂದ್ರೆ ಜ್ಞಾನವನ್ನ ಸಂಪಾದಿಸ್ಬೇಕಂದ್ರೆ ಅದೇನೆ ಮೇಳು ಅಂದ್ಬಿಟ್ರು.
உன்னை சம்பாதிப்பதை பார்க்கலும் ஞானத்தை சம்பாதிப்பது எவ்வளவு உத்தமம் அந்த ஹெல்பட்டு தமிழ்நலி அவாக ಇಡೀ ಲೋಕದಲ್ಲಿ ಇರುವಂತ ಜನ ಎಲ್ಲ ಬಂಗಾರವನ್ನ ಸಂಪಾದನೆ ಮಾಡಕ್ಕೆ ಹೋಗ್ತಾ ಇದ್ದಾರೆ ಅದಕ್ಕೆ ಓಟಿಯಿಂದ ಏಟ್ ಅವರ್ ಡ್ಯೂಟಿಗೆ ಮೇಲೆ 24 hours ಡ್ಯೂಟಿ ಮಾಡೋರು ಇದ್ದಾರೆ ಇನ್ನ ಯಾವಾಗ ನೋಡಿದ್ರೆ ನಾನು ಓದ್ಬೇಕು ಇನ್ನ ಎಜುಕೇಶನ್ ಅಲ್ಲಿ ಇದ್ದಾರೆ ಬಟ್ ಯಾವ್ದಾವ್ದು ಸಂಪಾದನೆ ಮಾಡ್ತಾರೆ ಇಡೀ ಲೋಕದಲ್ಲಿ ಇರೋರು ಆದ್ರೆ ದೇವರ ಒಂದು ಜ್ಞಾನಗಳನ್ನ ಸಂಪಾದನೆ ಮಾಡಕ್ಕೆ ನಮಗೆ ಮಾತ್ರನೇ ಈ ಒಂದು ಆಶೀರ್ವಾದ ಕೊಟ್ಟಿದ್ದಾರೆ ಪ್ರಿಯರೇ ಅದಕ್ಕೆ ದೇವರ ಮಕ್ಕಳಿಗೆ ಏನ್ ಸಂಪಾದನೆ ಮಾಡ್ಬೇಕಂದ್ರೆ ಈ ಸತ್ಯನ ಸಂಪಾದನೆ ಮಾಡಲೇಬೇಕು ಎಷ್ಟು ಸಮಯ ದೇವರಿಗೆ ನಾವು ಕೊಡ್ತೀವೋ ಅಷ್ಟು ಮಟ್ಟಿಗೆ ದೇವರ ಒಂದು ವಾಕ್ಯಗಳು ಸತ್ಯಗಳು ನಮಗೆ ಬರ್ತಾನೆ ಇರ್ತದೆ ನಮ್ಮ ಹೃದಯ ಎಷ್ಟು ಮಟ್ಟಿಗೆ ಓಪನ್ ಮಾಡಿ ಇಟ್ಟಿರ್ತೀವೋ ಅಷ್ಟು ಮಟ್ಟಿಗೆ ನಮ್ಮ ಹೃದಯದಲ್ಲಿ ಸತ್ಯ ಬಂದು ಸೇರ್ತವೆ ನಮ್ಮ ಹೃದಯವನ್ನ ಕಠಿಣ ಮಾಡ್ಕೊಂಡ್ರೆ ಈ ಕಠಿಣ ದಿನದಲ್ಲಿ ನಾವು ಈ ಜ್ಞಾನಗಳನ್ನ ಹೊಂದ್ಕೊಳ್ಳಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೆ ನೆಕ್ಸ್ಟ್ ಹೇಳುವಾಗ ಬೆಳ್ಳಿಗಿಂತ ಈ ಒಂದು ದ ಅಂಡರ್ಸ್ಟ್ಯಾಂಡಿಂಗ್ ದೊಡ್ಡ ಒಳ್ಳೇದನ್ಬಿಟ್ರು ಇಂಗ್ಲಿಷ್ನಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಅಂತ ಬರ್ತದೆ ತಮಿಳ್ ಕನ್ನಡದಲ್ಲಿ ಬುದ್ಧಿ ಅಂತ ಬರ್ಬೋದು ಇನ್ನೊಂದು ಆ ವಾಕ್ಯನ ತಿರ್ಗಾ ಕಂಪ್ಲೀಟ್ ಮಾಡಿ ಸಿಸ್ಟರ್ ಬೆಳ್ಳಿ ಬಂಗಾರಕ್ಕಿಂತಲೂ ಜ್ಞಾನವನ್ನು ಪಡೆಯುವುದು ಎಷ್ಟೋ ಮೇಲು ಬೆಳ್ಳಿಗಿಂತಲೂ ವಿವೇಕವನ್ನು ಹೊಂದುವುದು ಲೇಸು ಸತ್ಯವಂತನ ರಾಜ ಮಾರ್ಗ ಹಾನಿಗೆ ದೂರ ನೋಡಿದ್ರ ಇದನ್ನೇ ದೇವ್ರ ಮಕ್ಕಳು ಮಾಡಬೇಕು ಏನಾದ್ರು ಕೊರೋನಾ ಬರ್ಲಿ ಇನ್ನ ನೆಕ್ಸ್ಟ್ ಬೇರೆ ಏನೇನೋ ಬರ್ಬೋದು ಏನೇನು ಹೆಸರಿನಲ್ಲಿ ಬರ್ಬೋದು ಇವಾಗ ಕೊರೋನಾ ಬಂದಿದೆ ನಾಳೆ ಬೇರೆ ಏನಾದ್ರೂ ಬರ್ಬೋದು ಯಾವುದೇ ನಾವು ಊಟ ಮಾಡೋ ಒಂದು ವಸ್ತುನಲ್ಲಿ ಒಂದು ಹೆಸರು ಬರ್ಬೋದು ಏನ್ ಬೇಕಾದ ಬರ್ಬೋದು ಮುಂಚೆನೆ ದೇವ್ರು ನಮ್ಗೆ ಎಲ್ಲಿ ಕೊಟ್ಬಿಡ್ತಾರೆ ಅದಕ್ಕೋಸ್ಕರ ಈ ಜ್ಞಾನನ ಪಡೆಯೋದು ಈ ಜ್ಞಾನನ ಈ ವಿವೇಕನ ಬಿಡೋದು ನಮಗೆ ಅಪಾಯ ಯಾಕೆಂದ್ರೆ ಇವಾಗ ಎಲ್ಲ ಬಿಸಿ ಬಿಸಿಯಾಗಿ ಇದ್ದಿರೋರು ಹಂಗೆ ತಣ್ಣಗಾಗ್ಬಿಡ್ತಾರೆ ಇಡೀ ಲೋಕ ಏನಾಗ್ಬಿಟ್ಟಿದ್ರೆ ಭಯ ಬಂದ್ಬಿಟ್ಟಿದೆ ಲೋಕದ ಜ್ಞಾನ ಚಿಂತೆ ಕುಟುಂಬದ ವಿಷಯ ಇದನ್ನೇ ಅವ್ರಿಗೆ ಯೋಚನೆ ದೇವರು ಎಷ್ಟೊಂದು ದೊಡ್ಡ ಪ್ರೊಟೆಕ್ಷನ್ಸ್ ಇಟ್ಟಿದ್ದಾರೆ ಎಷ್ಟು ದೊಡ್ಡದಾಗಿ ಜ್ಞಾನ ಈ ಒಂದು ತಿಳುವಳಿಕೆಯನ್ನ ಕೊಟ್ಟಿದ್ದಾರಂತ ಅವ್ರಿಗೆ ಯೋಚನೆನೆ ಇಲ್ಲ ಆದ್ರೆ ಅವ್ರಿಗೆ ಅದು ಗೊತ್ತಿಲ್ಲ ಬಟ್ ಗೊತ್ತಿರುವಂತ ನಮಗೆ ಖಂಡಿತ ಹಾಗೆ ದೇವ್ರ ಮಕ್ಕಳಿಗೆ ಈ ಜ್ಞಾನನ ಎಷ್ಟು ಮಟ್ಟಿಗೆ ಪಡಿತೀವೋ ಅಷ್ಟು ಮಟ್ಟಿಗೆ ಏನಾಗ್ತೀವಿ ಅಂದ್ರೆ ನಾವು ಇನ್ನ ಜ್ಞಾನದಲ್ಲಿ ಬೆಳೀತಾ ಇರ್ತೀವಿ ಕಾರಣ ಏನಂದ್ರೆ ಒಂದು ವಾಕ್ಯ ಓದ ನೋಡಿ ಈ ಒಂದು ವಾಕ್ಯಗಳೆಲ್ಲ ನಮ್ಗೆ ಗೊತ್ತಿರುವಂತಾನೆ ಈ ಒಂದು ಜ್ಞಾನನೇ ಮುಖ್ಯ ಅಂದ್ಬಿಟ್ರು ನೀವು ಏನೇ ಸಂಪಾದನೆ ಮಾಡಿದ್ರು ಜ್ಞಾನವನ್ನ ಹೊಂದ್ಕೊಳ್ರಿ ಅಂದ್ರು ಪ್ರಾಭು ಜ್ಞಾನೋಕ್ತಿಗಳು 4:7 ವಚನ ಜ್ಞಾನವನ್ನು ಪಡೆಯಬೇಕೆಂಬುದೇ ಜ್ಞಾನ ಬೋಧೆಯ ಪ್ರಥಮ ಪಾಠ ನಿನ್ನ ಎಲ್ಲಾ ಸಂಪತ್ತಿನಿಂದಲೂ ವಿವೇಕವನ್ನು ಪಡೆ ನೋಡಿದ್ರ ಸೊ ಕ್ಲಿಯರ್ ಆಗಿ ಹೇಳ್ಬಿಟ್ರು ಜ್ಞಾನವನ್ನೇ ನಾವು ಏನ್ ಮಾಡ್ಬೇಕು ಯಾಕೆ ಜ್ಞಾನವನ್ನ ನಾವು ಪಡ್ಬೇಕಂದ್ರೆ ಜ್ಞಾನದಲ್ಲಿ ನಾವು ಮಾತಾಡ್ಬೇಕು ಇಲ್ವಾ ಬುದ್ಧಿಹೀನರತನ ಮಾತಾಡಕ್ಕೆ ನಮ್ಮನ್ನ ಕರ್ದಿಲ್ಲ ಜ್ಞಾನದಲ್ಲೇ ಮಾತಾಡ್ಬೇಕು ಜ್ಞಾನ ಯಾವ ತರ ಇರ್ತದೆ ಯಾವತ್ತು ಜ್ಞಾನ ಹೊಂದಿರೋರು ದೇವರಿಗೆ ಮೆಚ್ಚುಗೆ ಆಗಿ ಭಕ್ತಿ ವಿರ್ತಿ ಆಗುತ್ತೆ ಅಂತ ಮಾತುಗಳು ಮಾತಾಡ್ತಾರೆ ಕೆಟ್ಟ ಮಾತುಗಳು ಬರಲ್ಲ ಒಳ್ಳೇದೇ ಬರ್ತದೆ ಯಾವಾಗೂ ಅವ್ರಿಗೆ ಇಲ್ವಾ ಈ ಒಂದು ಜ್ಞಾನ ನಮಗೆ ದೇವ್ರ ಬಗ್ಗೆ ಹೆಚ್ಚಾಗಿ ಮಾತಾಡಕ್ಕೆ ಒಂದು ಸಮಯ ಕೊಡ್ತೀವಿ ಕರ್ತನಾದ ಯೇಸು ಬಗ್ಗೆ ಮಾತಾಡಕ್ಕೆ ಸಮಯ ಕೊಡ್ತೀವಿ ದೇವ್ರ ಮಕ್ಕಳ ಬಗ್ಗೆ ಒಳ್ಳೆ ವಿಷಯಗಳನ್ನ ಹೇಳಕ್ಕೇನೆ ಅವರು ಆ ಜ್ಞಾನಗಳನ್ನ ಕೊಡ್ತೀವಿ ಇಲ್ವಾ ಈ ಜ್ಞಾನ ಪಡಕ್ಕೆ ಅದೇ ಜ್ಞಾನ ಇಲ್ಲದವರು ಏನ್ ಮಾಡ್ತಾರೆ ಅಂದ್ರೆ ಭಕ್ತಿ ವಿರ್ತಿ ಇಲ್ಲದ ವಿಷಯಗಳು ಮಾತಾಡ್ತಾರೆ ದೇವ್ರ ಬಗ್ಗೆ ಮಾತಾಡಲ್ಲ ಬಾಯಿನಲ್ಲಿ ಸುಮ್ಮನೆ ದೇವ್ರ ಅಂತಾರೆ ಬಟ್ ಅವ್ರ ಕೆಲಸಗಳೆಲ್ಲ ಬೇರೆ ತರ ಇರ್ತದೆ ಲೋಕದ ಚಿಂತನೆಯಲ್ಲಿ ಇರ್ತದೆ ಲೋಕದ ಜ್ಞಾನದಲ್ಲಿ ಆಸಪಾಸದಲ್ಲಿ ಇರ್ತದೆ ಕಾರಣ ಏನಂದ್ರೆ ನಾವು ಜ್ಞಾನ ಪಡ್ಬೇಕು ಪ್ರಿಯರೇ ಅದಕ್ಕೆ ದೇವರು ಈ ಜ್ಞಾನವನ್ನು ನಮ್ಗೆ ಕೊಡ್ತಾ ಇದ್ದಾರೆ ಜ್ಞಾನೋಕ್ತಿಗಳು 23:19 ಓದ ನೋಡಿ ನನ್ ಮಗನೇ ನನ್ ಮಗಳೇ ನೀವು ಏನಾಗಿ ಕೇಳು ಜ್ಞಾನವಂತನಾಗಿರು ಜ್ಞಾನವಂತನಾಗಿರು ಕಂದ ಕೇಳು ಎಷ್ಟು ಪ್ರೀತಿಯಾಗಿ ಓದಿ ಓದಿ ಸಿಸ್ಟರ್
ನಿನ್ನ ಮನಸ್ಸನ್ನು ಜ್ಞಾನ ಮಾರ್ಗದಲ್ಲಿ ಮುಂದೆ ನಡೆಸು. ನೋಡಿದ್ರ ನಮ್ಮ ಮನಸ್ಸು ಅದೇ ನನ್ನ ಹೃದಯ ಅಂತ ಹೇಳ್ತಾ ಇದ್ದಾರೆ. ನನ್ನ ಮನಸ್ಸು ಅದಿಲ್ವಾ, ಆ ಮನಸ್ಸು ಜ್ಞಾನ ಮಾರ್ಗದಲ್ಲಿ ನನ್ನನ್ನ ನಡೆಸಂತ ಕೇಳ್ಬೇಕು. ಅದಕ್ಕೆ ನಮ್ಮ ತಂದೆಯ ದೇವರ ಹತ್ರ ನಾವು ಪ್ರಾರ್ಥನೆಯಲ್ಲಿ ಕೇಳುವಂತ ಇದು ಒಂದು ವಿಷಯ. ಯಾವತ್ತು ನಾನು ಜ್ಞಾನ ಮಾರ್ಗದಲ್ಲಿ ನಡಿಬೇಕು. ಆದ್ರೆ ಹಳೆವಾದು ಈ ಸತ್ಯ ವಿದ್ಯಾರ್ಥಿಗಳಿಗೆ ಆದ್ರೂ ಏನೋ ಒಂದು 52 ಪಾಠ 60 ಪಾಠ ಕೇಳಿರ್ತಾರೆ, ಎಲ್ಲ ಜ್ಞಾನವಂತಿ ಆಗ್ಬಿಟ್ರು ಎಲ್ಲಾರ ಅಂತ ನಂಬಕ್ ಸಾಧ್ಯ ಇಲ್ಲ. ನಾವು ಎಲ್ಲೋ ಒಬ್ಬರು ಇಬ್ಬರು ಇರ್ತಾರೆ. ಯಾಕೆ ಅಂದ್ರೆ ಅಂತ ಒಂದು ಜ್ಞಾನ ನಾವು ಸಂಪಾದನೆ ಮಾಡಲೇಬೇಕು. ಈ ಜ್ಞಾನವನ್ನ ಸಂಪಾದನೆ ಮಾಡೋ ಹಲವಾರು ಎಕ್ಸ್ಪೀರಿಯನ್ಸ್ ನಮ್ಮಲ್ಲಿ ಇರಬೇಕು. ಆ ಎಕ್ಸ್ಪೀರಿಯನ್ಸ್ಗಳು ನಮ್ಮಲ್ಲಿ ಎಷ್ಟು ನಾವು ಸಿಗ್ತಾ ಇದೆಯೋ ನಮ್ಗೆ ಆ ಎಕ್ಸ್ಪೀರಿಯನ್ಸು, ಅಷ್ಟು ಮಟ್ಟಿಗೆ ನಾವು ಜ್ಞಾನವಾಗಿ ನಡೆಯಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ದೇವ್ರ ಹತ್ರ ನಾವು ಕೇಳೋದು, ನಿಮ್ಮ ಜ್ಞಾನ ಮಾರ್ಗದಲ್ಲಿ ನನ್ನ ಮನಸ್ಸನ್ನ ಏನ್ ಮಾಡಿ ನಡೆಸು. ಇದು ಒಂದು ಒಂದು ದೇವ್ರ ಹತ್ರ ನಾವು ಕೇಳುವ ಒಂದು ವಿಷಯ. ಯಾಕೆಂದ್ರೆ ನಾವು ಮಾಡೋದೆಲ್ಲ ಯಾವ ತರ ಅಂದ್ರೆ ಜ್ಞಾನ ಇಲ್ಲದಂತ ಮಾತುಗಳು ತುಂಬಾ ಮಾತಾಡ್ಬಿಡ್ತೀವಿ. ಕಾರಣ ಏನಂದ್ರೆ ನಾವು ಹೆಂಗಿದೀವಿ, ವೀಕ್ ಆಗಿದ್ದೀವಿ. ಈ ಆದಾಮಿಂದ ಮೂಲಕ ಬಂದಿರೋಂತ ಶರೀರದಲ್ಲೇ ನಾವು ಇದ್ದೀವಿ ಅಲ್ಲ, ಅದರಿಂದ ಹಲವಾದ ಟೈಮ್ ನಾವು ಹಂಗೆ ಇರ್ತೀವಿ. ಅದಕ್ಕೆ ಈ ಜ್ಞಾನವನ್ನ ಪಡ್ಕೊಂಡು ಏನಾಗ್ಬೇಕು ಅಂದ್ರೆ ಜ್ಞಾನ ಮಾರ್ಗದಲ್ಲಿ ನಾವು ನಡಿಬೇಕಂತಾನೆ ಈ ಜ್ಞಾನವನ್ನ ನಾವು ಪಡ್ಕೋಬೇಕಂತ ಕೇಳ್ತಾ ಇದ್ದೇವೆ. ಇನ್ನೊಂದು ವಚನ ಹೋದ ನೋಡಿ, 37ನೇ ಕೀರ್ತನೆ 30ನೇ ವಚನ. ಯಾವತ್ತು ಅವರು ಬಾಯಿ ಜ್ಞಾನವನ್ನೇ ಹೇಳುತ್ತಂತೆ. ನೀತಿವಂತನ ಬಾಯಿ ಜ್ಞಾನವನ್ನು ಉಚ್ಚರಿಸುವುದು, ಅವನ ನಾಲಿಗೆ ನ್ಯಾಯವನ್ನು ನುಡಿಯುವುದು. ಸೊ ಏನಕ್ಕೆ ಜ್ಞಾನವನ್ನ ಪಡಿಬೇಕಂದ್ರೆ, ಒಂದು ನೀತಿವಂತರು ಈ ಲೋಕದಲ್ಲಿ ಎಲ್ಲ ಅನೀತಿವಂತರೆ ನಾವು ಹಂಗೆ ಇದ್ದಿದ್ದೀವಿ. ಇವಾಗ ಸತ್ಯ ಮಾರ್ಗದಲ್ಲಿ ದೀಕ್ಷಾ ಸ್ಥಾನ ತಗೊಂಡು ಇವಾಗ 3ನೇ ಸ್ಟೆಪ್ ನಲ್ಲಿ ಹೋಗ್ತಾ ಇದ್ದೀವಿ. ಕರೆದಿದ್ದೀವಿ, ಆರಿಸ್ಕೊಂಡಿದ್ದೀವಿ, ಆರಿಸ್ಕೊಂಡಿದ್ದಾರೆ, ಇವಾಗ ನಂಬಿಕೆ ಸ್ಥಾನ ಹಾಕಕ್ ಬಂದಿದ್ದೀವಿ. ಅದಕ್ಕೆ ಅವ್ರಿಗೆ ನೀತಿವಂತರ ಅಂತ ಹೇಳ್ಬೇಕು. ಅವ್ರ ನೀತಿವಂತರ ಬಾಯಿಂದ ಏನ್ ಬರ್ತದಂತೆ, ಯಾವತ್ತು ಜ್ಞಾನ ಮಾತುಗಳು. ಎರಡನೇದು ಅವರು ಬಾಯಿ ಯಾವತ್ತು ನ್ಯಾಯ ಮಾತಾಡೋದು, ಅನ್ಯಾಯ ಮಾತಾಡಲ್ಲ. ಬಟ್ ಹಲವಾರು ಜನ ಇವಾಗ ಅನ್ಯಾಯ ಮಾತಾಡೋರೇ ದಾಸ್ತಿ ಆಗ್ಬಿಟ್ಟಿದ್ದಾರೆ. ಅನ್ಯಾಯ ಮಾತಾಡೋರೇ ದಾಸ್ತಿ ಇದ್ದಾರೆ. ಸತ್ಯವನ್ನ ಹೊಂದಿರುವವರು ಹಂಗೆ ಮಾತಾಡ್ಬೋದು. ಅದಕ್ಕೆ ದೇವ್ರ ಮಕ್ಕಳಿಂದ ನೀತಿ ಬಂದ್ರು ಬಾಯಿಯಿಂದ ಬರುವಂತ ಜ್ಞಾನ ಏನ್ ಇರ್ತದಂದ್ರೆ, ನಾವು ಇದು ಅವ್ರ ನ್ಯಾಯನು ಜ್ಞಾನವನ್ನು ಬರ್ತದಂತೆ. ಇದನ್ನೇ ಮಾತಾಡ್ತಾರಂತ ಅವ್ರು. ಅದಕ್ಕೆ ದೇವ್ರ ಮಕ್ಕಳು ಖಂಡಿತ ಏನ್ ಮಾಡ್ಲೇಬೇಕು, ಇದನ್ನ ಹೆಚ್ಚೆಚ್ಚಾಗಿ ದೇವ್ರ ಮಕ್ಕಳು ಏನ್ ಮಾಡ್ಲೇಬೇಕಂದ್ರೆ ಈ ಜ್ಞಾನವನ್ನ ಸಂಪಾದನೆ ಮಾಡ್ಬೇಕು ಅಂತ ತುಂಬಾ ಕ್ಲಿಯರ್ ಆಗಿ ಹೇಳ್ತಾರೆ. ಯಾಕೆಂದ್ರೆ ಈ ಜ್ಞಾನ ಮೂಲಕನೆ ನಮ್ಮ ನಂಬಿಕೆ ಸ್ಥಾನರಾಗ್ತೀವಿ. ಆ ನಂಬಿಕೆ ಸ್ಥಾನ ಅಂದ್ರೆ ಯಾವ್ದು ಮೂಲಕ ಅಂದ್ರೆ ಈ ಸತ್ಯನೇ. ಇದನ್ನ ದೇವ್ರು ನಮ್ಗೆ ಹೇಳ್ಕೊಡುವಂತ ವಿಷಯಗಳು ಪ್ರಿಯರೇ, ಇಲ್ವಾ? ಇನ್ನೊಂದು ವಚನ ಓದ ನೋಡಿ, ದ ಪ್ರಾವರ್ಬ್ಸ್ ಸೆಕೆಂಡ್ ಚಾಪ್ಟರ್ 6th ವರ್ಸ್. ಯಹೋವನ ಜ್ಞಾನವನ್ನು ಕೊಡುವಾತನು ಆತನ ಬಾಯಿಂದಲೇ ತಿಳುವಳಿಕೆಯು ವಿವೇಕವು ಹೊರಟು ಬರುತ್ತವೆ. ನೋಡಿದ್ರ ಈ ಲೋಕದ ಜ್ಞಾನಕ್ಕಿಂತ ಹೆಚ್ಚು ಯಾವ್ದಂದ್ರೆ, ಇಲ್ವಾ, ಯಹೋವನ ಜ್ಞಾನನೇ. ಆ ಯಹೋವನ ಜ್ಞಾನ ಯಾರಂದ್ರೆ ಕರ್ತನಾದ ಯೇಸು. ಅದಕ್ಕೆ ಸಾಲೋಮೋನಕ್ಕಿಂತ ಹೆಚ್ಚು ಯಾರಂದ್ರೆ ಕರ್ತನಾದ ಯೇಸು. ಅವ್ರಿಗಿಂತ ದೊಡ್ಡವ್ರು ಅಂದ್ಬಿಟ್ರು, ಇಲ್ವಾ? ಸೊ ಈ ಒಂದು ವಿಷಯಗಳೆಲ್ಲ ದೇವ್ರ ಮಕ್ಕಳಿಗೆ ಏನಕ್ಕೆ ಹೇಳಿದ್ರು ಅಂದ್ರೆ, ಈ ಒಂದು ಜ್ಞಾನ ಎಲ್ಲ ಯಾರಿಗೆ ಕೊಟ್ರು ಅಂತ ಹೇಳುವಾಗ, ಒಂದು ಅರಸು 4:30 ವಚನ ಓದ ನೋಡಿ. ಸಲೋಮೋನನ ಜ್ಞಾನವು ಮೂಡಣ ದೇಶದ ಎಲ್ಲಾ ಜನರ ಜ್ಞಾನಕ್ಕಿಂತಲೂ ಐಗುಪ್ತದ ಎಲ್ಲಾ ಜನರ ಜ್ಞಾನಕ್ಕಿಂತಲೂ ಅಧಿಕವಾಗಿತ್ತು. ನೋಡಿದ್ರ ಸಾಲೋಮೋನಿಗೆ ಇಷ್ಟು ಒಂದು ಸರ್ಟಿಫಿಕೇಟ್ ಕೊಡುವಾಗ ಇವ್ರಿಗೆಂದ ಹೆಚ್ಚು ಯಾರು? ನಮ್ಮ ಕರ್ತನಾದ ಯೇಸು. ಅವ್ರ ಒಂದು ಜ್ಞಾನ, ಅವರೇ ಆ ಜ್ಞಾನ. ಆ ಜ್ಞಾನ ನಮ್ಮಲ್ಲಿ ಇದ್ಬಿಟ್ರೆ ಸೈತಾನ ಏನ್ ಮಾಡಕ್ ಆಗಲ್ಲ ನಮ್ಗೆ. ನಮ್ಗೆ ಕಷ್ಟ ಬರ್ತದೆ, ಹಲವಾರು ಕಷ್ಟಗಳು ಬರ್ತದೆ ಸತ್ಯದಲ್ಲಿ. ಆದ್ರೆ ಈ ಜ್ಞಾನ ನಮ್ಮನ್ನ ಕಾಪಾಡ್ತದೆ. ಅದಕ್ಕೆ ದೇವ್ರು ಹೇಳ್ಬಿಟ್ರು,
ಎಷ್ಟೋ ಕಷ್ಟ ಬರಲಿ ಆದ್ರೆ ದೇವ್ರ ಮಕ್ಕಳನ್ನ ನಾನು ಕೈ ಬಿಡಲ್ಲ ಅಂತ. ಇದೆಲ್ಲ ಆ ಒಂದು ಎಕ್ಸ್ಪೀರಿಯನ್ಸ್ ಮಾಡಿಯವರು ಅಂತ ಹಲವಾದ ಬ್ರದರ್ಸ್ ಗಳು ಇರ್ತೀರಾ, ಸಿಸ್ಟರ್ಸ್ ಗಳು ಇರ್ತೀರಾ ಆನ್ಲೈನ್ಲ್ಲಿ, ಆನ್ಲೈನ್ನಲ್ಲಿ ಹಲವಾದ ಬ್ರದರ್ಸ್ ದ ನ್ಯೂ ಕಮರ್ಸ್ಗೆ ಅದನ್ನು ದೇವ್ರು ಹೇಳ್ತಾ ಇದ್ದಾರೆ. ಈ ಸತ್ಯದಲ್ಲಿ ನೀವು ನಡೀತಾ 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 ಈ ಶಿಲುಬೆಗಳನ್ನ ನಾವು ಒತ್ಕೊಂಡು ಹೋಗ್ತಾ ಹೋಗ್ತಾ ಈ ಜ್ಞಾನವೆಂಬ ಕರ್ತನಾದ ಯೇಸು ನಮ್ ಜೊತೆ ಇರುವಾಗ ಖಂಡಿತ ಎಲ್ಲಾ ವಿಷಯದಲ್ಲಿ ನಾವು ಓವರ್ಕಮ್ ಮಾಡ್ಬೋದು. ಸೈತಾನ್ ಬಡುವಂತ ನಮ್ ಕಷ್ಟಗಳು, ಅವರ ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಇರುವಂತ ಫಾಲನ್ ಏಂಜಲ್ ಸ್ಪಿರಿಟ್ಗಳು, ಇವ್ರ ಮೂಲ ಇವ್ರ ಜೊತೆಗೆ ನಾವು ಬೆಳಿಲೇಬೇಕು. ಖಂಡಿತ ದೇವ್ರು ಅವ್ರ ಜೊತೆನೆ ಇದ್ಕೊಂಡು ನಮ್ಮನ್ನ ನಡೆಸ್ತಾನೆ ಇರ್ತಾರೆ. ಈ ಜ್ಞಾನ ನಮ್ಮಲ್ಲಿ ಇದ್ಬಿಟ್ರೆ ನಮ್ಗೆ ಒಂದು ಒಳ್ಳೆ ಪವಿತ್ರಾತ್ಮಗಳನ್ನ ನಮ್ಮಲ್ಲಿ ಕೊಟ್ಟೆ, ಆ ಪವಿತ್ರಾತ್ಮ ನಮ್ಮನ್ನ ನಡೆಸುದು. ಅದಕ್ಕೆ ಇದು ಹೆಂಗೆ ಹೇಳ್ಬಿಟ್ರೆ ಅಂದ್ರೆ ಯಾಕೋಬದಲ್ಲಿ ನಾವು ಹೇಳುವಾಗ ಇದು ಪರಲೋಕದಿಂದ ಬರಂದ ಒಂದು ಜ್ಞಾನ ಅಂತ ಹೇಳ್ಬಿಟ್ರು. ಈ ಲೋಕದಲ್ಲಿ ಇಂತ ಒಂದು ಜ್ಞಾನ ಅಂತ ಹೇಳಿಲ್ಲ. ದ ವಿಸ್ಡಮ್ ದಟ್ ಕಮತ್ ಫ್ರಮ್ ದ ಹೆವನ್ ಈಸ್ ಅಂತ ಹೇಳ್ಬಿಟ್ರು. ಓದ ನೋಡಿ ಜೇಮ್ಸ್ 3:17 ಯಾಕೋಬ 3:17. ಆದರೆ ಮೇಲಿನಿಂದ ಬರುವ ಜ್ಞಾನವು ಮೊದಲು ಪರಿಶುದ್ಧವಾದದ್ದು, ಆಮೇಲೆ ಸಮಾಧಾನಕರವಾದದ್ದು, ವಿನಯವುಳ್ಳದ್ದು, ಸಂತೋಷವಾಗಿ ಒಪ್ಪಿಕೊಳ್ಳುವಂಥದ್ದು, ಕರುಣೆ ಮುಂತಾದ ಒಳ್ಳೆ ಫಲಗಳಿಂದ ತುಂಬಿರುವಂತದ್ದು ಆಗಿದೆ. ನೋಡಿದ್ರ ಇದು ಪರಲೋಕದಿಂದ ಬರೋ ಜ್ಞಾನ. ಈ ಪರಲೋಕದಲ್ಲಿಂದ ಬರೋ ಜ್ಞಾನ ತಂದೆಯ ದೇವರು ನಾವು ಕೊಟ್ಟೇ ಕೊಡ್ತೀವಿ ಅಂತ ಹೇಳ್ಬಿಟ್ರು. ಅದ್ರಲ್ಲಿ ಅವ್ರು ಕಡಿಮೆ ಮಾಡಲ್ಲ, ಅವ್ರು ಖಂಡಿತ ಕೊಟ್ಟೇ ಕೊಡ್ತಾರೆ. ನಮ್ಗೆ ಕೊಟ್ಟಿದ್ದಾರೆ, ನಾವೆಲ್ಲ ಏನ್ ಮಾಡ್ತಾ ಇದೀವಿ, ರಿಸೀವ್ ಮಾಡಿದೀವಿ. ಪರಲೋಕದಿಂದ ಬರೋ ಜ್ಞಾನ ಏನಕ್ಕೆ ಹೇಳಿದ್ರು ಅಂದ್ರೆ ಅವರು ಈ ಲೋಕದ ಜ್ಞಾನವನ್ನು ನಮ್ಗೆ ಕೊಡ್ತಾ ಇಲ್ಲ. ಅದಕ್ಕೆ ನಮ್ಮನ್ನ ಹೆಂಗೆ ಕರೆದ್ರು, ಕರೆಯುವಾಗ ಹೆಂಗೆ ಕರೆದ್ರು, ದೊಡ್ಡ ದೊಡ್ಡ ನಾವೆಲ್ಲ ಜ್ಞಾನಿಗಳಂತ ಕರೆದ್ರ? ಇಲ್ಲ. ಯಾವ ತರ ನಮ್ಮನ್ನ ಕರೆದ್ರು? 1 Corinthians 1:26 ನಾವು ಓದಿದ್ದೀವಿ, ಅದೆಲ್ಲ ನಮ್ಗೆ ಗೊತ್ತಿರೋ ವಾಕ್ಯಗಳನ್ನೇ. ದ ಫೂಲಿಶ್ ಪೀಪಲ್ನ ಅವ್ರು ಕರೆದ್ರು. ಯಾಕೆ ಫೂಲಿಶ್ ಪೀಪಲ್ನ ಕರೆದ್ರು ಅಂದ್ರೆ ಈ ಪರಲೋಕದಿಂದ ಬರೋ ಜ್ಞಾನವನ್ನ ಅವ್ರು ಮಾತ್ರನೇ ಅಕ್ಸೆಪ್ಟ್ ಮಾಡ್ತಾರೆ, ಬೇರೆ ಯಾರು ಅಕ್ಸೆಪ್ಟ್ ಮಾಡಲ್ಲ. ಅದಕ್ಕೆ ನಾವು ದೇವ್ರ ಮುಂದೆ ದೇವ್ರು ನಮ್ಮನ್ನ ಜ್ಞಾನಿಯಾಗಿ ಕರೀತಾ ಇದ್ದಾರೆ, ಜ್ಞಾನದಲ್ಲಿ ಬೆಳೆಸ್ತಾ ಇದ್ದಾರೆ, ನಾವು ಬೆಳೀತಾ ಇದ್ದೀವಿ. ಬಟ್ ಇಡೀ ಲೋಕದಲ್ಲಿ ಇರುವಂತ ಒಂದು ಲೋಕದ ಜ್ಞಾನದಲ್ಲಿ ಇರುವಂತ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ದೇವ್ರು ಹೆಂಗೆ ನೋಡ್ತಾ ಇದ್ದ? ಫೂಲಿಶ್ ಆಗಿ ನೋಡ್ತಾ ಇದ್ದಾರೆ. ಹೌದು ಪ್ರಿಯರೇ, ಅದಕ್ಕೆ ಕ್ಲಿಯರ್ ಆಗಿ ಹೇಳುವಾಗ ನಾವು ಈ ಲೋಕದ ಜ್ಞಾನ ಬಿಡ್ಬೇಕು. ನಮಗೆ ಬರುವಂತ ಜ್ಞಾನ ಯಾವುದು? ಪರಲೋಕದಿಂದ ಬಂದಿರೋಂತ ಜ್ಞಾನ ಅದೇ ಶುದ್ಧವಾಗಿದೆ, ಬೇರೆ ಯಾವುದು ಶುದ್ಧವಾಗಿ ಇಲ್ಲ. ಈ ಲೋಕದಲ್ಲಿ ಇರುವಂತ ಜ್ಞಾನ ಯಾವುದು ಶುದ್ಧವಾಗಿ ಇಲ್ಲ. ಆ ತರ ನಮ್ಮಲ್ಲಿ ಏನಾದ್ರೂ ಒಂದು ಮನ್ಸು ಮಾಡಿಕೊಂಡು ನಾ ಈ ಲೋಕದಲ್ಲಿ ಒಳ್ಳೇದಾಗಿ ನಾನು ಓದಿದ್ದೀನಿ, ತುಂಬಾ ಐ ಆಮ್ ದಿ ಗ್ರೇಟ್, ನನ್ನ ಹತ್ರ ತುಂಬಾ ಹಲವಾದ ವಸ್ತುಗಳು ಸಂಪಾದನೆ ಮಾಡಿ ಇಟ್ಟಿದ್ದೀನಿ ಅಂದ್ರೆ ಇವತ್ತಿಂದ ಜೀರೋ ಮಾಡ್ಕೊಳ್ಳಿ ನೀವು. ಇಲ್ಲಪ್ಪ ದೇವ್ರೇ, ನಾನು ನಿಮ್ ಮುಂದೆ ಏನಿಲ್ಲ, ನಿಮ್ಮ ಜ್ಞಾನದಲ್ಲಿ ನಾನು ಬೆಳೀತಾ ಇದ್ದೀನಿ, ನೀವು ಪರಲೋಕದಿಂದ ಈ ಜ್ಞಾನಗಳನ್ನ ನನ್ಗೆ ಕೊಟ್ಟಿದ್ದೀರಾ ಅಂತ ಆ ಒಂದು ಯೋಜನೆ ನಮ್ಮಲ್ಲಿ ಯಾವತ್ತೂ ಇರಲೇಬೇಕು ಪ್ರಿಯರಿಗೆ, ಪ್ರಿಯರಾದ ದೇವ್ರ ಮಕ್ಕಳಿಗೆ. ಈ ವಿಷಯಗಳನ್ನ ಏನಕ್ಕೆ ನಮ್ಗೆ ಹೇಳ್ತಾ ಇದ್ರು ಅಂದ್ರೆ ಈ ಪರಲೋಕದಿಂದ ಬಂದ ಜ್ಞಾನ ಅದು ಶುದ್ಧವಾಗಿದೆ, ಅದು ನೆಕ್ಸ್ಟ್ ಸಮಾಧಾನ ಕೊಡ್ತದೆ, ಶಾಂತಿ ಕೊಡ್ತದೆ, ಅದು ಒಳ್ಳೆ ಒಂದು ರಿಲೇಶನ್ಶಿಪ್ ಕೊಡ್ತದೆ, ದ ಮರ್ಸಿಫುಲ್ ಆಗಿ ಇರ್ತದೆ ಇಲ್ವಾ? ಅದು ಯಾವುದು ಏನೇ ಇರಲ್ಲ, ಲಿಸ್ಟ್ ಆಗ್ತಾ ಇದಾರೆ. ಓದನ್ ನೋಡಿ 3:17. ಇದು ಒಂದು ಡಿಫ್ರೆಂಟ್ ಪಾಠ, ಓದನ್ ನೋಡಿ, ಆ ವಾಕ್ಯ ಕಂಪ್ಲೀಟ್ ಮಾಡಿ. ಮೇಲಿನಿಂದ ಬರುವ ಜ್ಞಾನವು ಮೊದಲು ಪರಿಶುದ್ಧವಾದದ್ದು, ಆಮೇಲೆ ಸಮಾಧಾನಕರವಾದದ್ದು, ವಿನಯ ಉಳ್ಳದ್ದು, ಸಂತೋಷವಾಗಿ ಒಪ್ಪಿಕೊಳ್ಳುವಂಥದ್ದು, ಕರುಣೆ ಮುಂತಾದ ಒಳ್ಳೆ ಫಲಗಳಿಂದ ತುಂಬಿರುವಂತದ್ದು ಆಗಿದೆ. ಅದರ ಒಳ್ಳೆ ಫಲಗಳನ್ನ ಕೊಡುವಂತ ಆಗಿದೆ ಅವ ಪರಲೋಕದಿಂದ ಬರುವಂತ ಜ್ಞಾನ ನಮ್ಗೆ ಹೆಚ್ಚು. ಅದಕ್ಕೆ ನಮ್ ಹಿಂಗೆ ಬ್ರದರ್ ನಾವು ಪರಲೋಕದಿಂದ ಜ್ಞಾನವನ್ನ ಹೊಂದ್ಕೊಳ್ಳೋದು ಅಂದ್ ನೋಡುವಾಗ ಇನ್ನೂ ಹೆಚ್ಚೆಚ್ಚಾಗಿ ಸಮಯವನ್ನ ದೇವ್ರಿಗೆ ಕೊಡಬೇಕು.
ದೇವ್ರ ಮಕ್ಕಳು ನಮ್ಗೆ ಕರೆಯುವಾಗಲ್ಲ ಇಲ್ವಾ, ಒಂದೊಂದು ಅದು ಕನ್ವೆನ್ಷನ್ ಆಗ್ಲಿ, ಒಂದೊಂದು ನಮ್ದು ವೀಕ್ ಡೇಸ್ ಮೀಟಿಂಗ್ ಆಗ್ಲಿ, ಒಂದೊಂದು ಕಾಟೇಜ್ ಮೀಟಿಂಗ್ ಆಗ್ಲಿ, ಯಾವ ಮೀಟಿಂಗು ನಾವು ಮಿಸ್ ಮಾಡಂಗಿಲ್ಲ. ಯಾಕೆಂದ್ರೆ ನಮ್ಗೆ ಕೆಲಸಗಳು ಇದ್ದೇ ಇರ್ತದೆ ಲೋಕದಲ್ಲಿ. ಕೆಲವರೆಲ್ಲ ಹೇಳೋದು ಮೀಟಿಂಗ್ ಯಾಕೆಪ್ಪ ಬರಲ್ಲ ಅಂದ್ರೆ, ಬ್ರದರ್ ನಿಮ್ಗೆ ಏನ್ ಗೊತ್ತಿದೆ ಬ್ರದರ್, ಐ ಹ್ಯಾವ್ ಫುಲ್ ಟೈಮ್ ಜಾಬ್ ಬ್ರದರ್, ಬಿಡ್ತಾನೆ ಇಲ್ಲ, ಮನೆಯಲ್ಲಿ ತುಂಬಾ ಕೆಲಸ ಇದೆ ಬ್ರದರ್, ಸಿಲ್ಲಿ ರೀಸನ್ಸ್ಗಳು ಹೇಳೋದು. ಕೆಲವರೆಲ್ಲ ಹೇಳ್ತಾರೆ ಸಿಲ್ಲಿ ರೀಸನ್ಸ್ ಎಲ್ಲ ಹೇಳ್ತಾರೆ, ಬ್ರದರ್ ಸಿಸ್ಟರ್ ನೀವ್ ಯಾಕೆ ಮೀಟಿಂಗ್ ಬಂದಿಲ್ಲ, ಇವತ್ ಯಾಕೆ ಜ್ಞಾನವನ್ನ ಪಡ್ಕೊಂಡಿಲ್ಲ, ಬ್ರದರ್ ಇವತ್ತು 10 ಗಂಟೆಗೆನೆ ನೀರ್ ಬರ್ತಾ ಇದೆ, ನಾನು ಹೆಂಗೆ ಸರ್ವಿಸ್ ಬರೋದು. ಕೆಲವ್ರು ಹೇಳೋರು ಇಲ್ಲ ಬ್ರದರ್ ಕರೆಕ್ಟ್ ಆಗಿ ನಾನು ಸಭೆಗೆ ಬರಂತ ನೋಡ್ಬಿಟ್ಲು, ಬರದ ತಕ್ಷಣ ನಮ್ಮ ಅಂಕಲ್ಗೆ ಬ್ರೇಕ್ಫಾಸ್ಟ್ ಬೇಕಂತ ಇತ್ತು, ಅದಕ್ಕೆ ಹೋಟ್ಲಿಗೆ ಹೋಗ್ಬಿಟ್ಟೆ. ಕೆಲವ್ರು ಹೇಳೋರಂತ ರೀಸನ್ಸ್ಗಳಿದಲ್ಲ, ದೇವ್ರ ಮಕ್ಕಳ ಹತ್ರ ರೀಸನ್ಸ್ ನೋ, ದೇವ್ರ ಮಕ್ಕಳ ಹತ್ರ ರೀಸನ್ ಹೇಳಂಗಿಲ್ಲ. ಜ್ಞಾನವನ್ನು ಪಡ್ಕೋಬೇಕಂದ್ರೆ ನಮ್ಗೆ ಅದರಿಂದ ಸಂತೋಷ ಸಿಕ್ಕುತ್ತೆ, ಸಮಾಧಾನ ಸಿಕ್ಕುತ್ತೆ, ಒಳ್ಳೆ ಒಂದು ಮಾರ್ಗ ನಮ್ಗೆ ಸಿಕ್ಕುತ್ತೆ ಅಂತ ದೇವ್ರು ಹೇಳ್ಕೊಟ್ರು. ಬಟ್ ಏನು ರೀಸನ್ ಹೇಳಂಗಿಲ್ಲ. ಅದಕ್ಕೆ ಸ್ವಲ್ಪ ದಿನ ಮುಂಚೆನೆ ಒಂದು ಪಾಠ ಕೇಳಿರ್ತೀರಾ ನೀವು, ಬ್ರದರ್ ರಾಜು ತಗೊಂಡಿರ್ತಾರೆ ಇಲ್ವಾ, ನೋ ಎಸ್ಕ್ಯೂಸಸ್ ಅಂತ. ಆತರ ಇವಾಗ ಈ 2020 ಹಲವಾದ ಜನಗಳು ಎಸ್ಕ್ಯೂಸಸ್ ಮಾಡ್ತಾ ಇದ್ದಾರೆ. ಏನು ಎಸ್ಕ್ಯೂಸಸ್ ಹೇಳಿ? ಇನ್ನ ಕೊರೋನಾ ಬಂದ್ಬಿಟ್ಟಿದೆ ಬ್ರದರ್, ಎಲ್ಲಾದ್ರು ಕೊರೋನಾ ಅಟ್ಯಾಕ್ ಬಿಟ್ರೆ ಎಷ್ಟೋ ಎಕ್ಲಿಶಾಗಲ್ಲಿ ಓಪನ್ ಮಾಡ್ತಾ ಇಲ್ಲ ಇವತ್ತು. ಕೊರೋನಾ ನಾವು ಸಾಯ್ತಾ ಇದೀವ ಇಲ್ಲ ಸತ್ತೋಗ್ಬಿಡ್ತಿದೀವ ಇಲ್ಲ ಸತ್ತೋಗ್ಬಿಟ್ರ ಇಲ್ಲ ಸಾಯ್ತಾ ಇದೀವ. ಆಕ್ಚುಲಿ ತುಂಬಾ ಜನ ನಮ್ ದೀಕ್ಷಾ ಸ್ಥಾನದ ಬಗ್ಗೆ ಕರೆಕ್ಟ್ ಆಗಿ ಒಂದು ನಾಲೆಜ್ ಇಲ್ಲ. ಯಾರಾದ್ರೂ ನೀವು ಯೋಚನೆ ಮಾಡಿ, ನಾವು ಸೆತ್ತಿದೀವ ಇಲ್ಲ ಸಾಯ್ತಾ ಇದೀವ ಇಲ್ಲ ಸೆತ್ತೋಗ್ಬಿಟ್ಟಿದೀವ್ಯ, ನಾವ್ ಏನ್ ಬಂದಿದ್ವಿ ದೀಕ್ಷಾ ಸ್ಥಾನದಲ್ಲಿ ಏನಾಗ್ತಿದೀವಿ ಬ್ರದರ್? ಈ ಲೋಕಕ್ಕೆ ನಾನು ಏನಾಗ್ತಿದ್ದೀನಿ? ಸಾಯ್ತಾ ಇದ್ದೀನಿ ಬಂದಿದ್ದೀವಿ. ದಿನೇ ನಿತ್ಯ ನಾವು ಏನಾಗ್ತಾ ಇದ್ದೀವಿ? ಈ ಲೋಕದ ಭಯ, ಲೋಕದ ಜ್ಞಾನ, ಲೋಕದಲ್ಲಿ ಇರುವಂತ ಆಸಪಾಸಗಳನ್ನ ನಾನು ಸಾಯ್ತಾ ಇದ್ದೀನಿ ಅಂತ. ನಾ ಇನ್ನ ಬದುಕಬೇಕಂದ್ರೆ ಏನು? ಹಂಗೆ ಕೊರೋನಾ ಬಂದು ನಾವು ಸತ್ತೋಗ್ಬಿಟ್ರೆ ಏನಾಗಿದೆ? ಏನಾಯ್ತು ಅಂದ್ರೆ ನಾ ಪರ್ಲಕ್ಕೆ ಹೋಗ್ತೀವಿ ಅಷ್ಟೇ. ಆ ನಂಬಿಕೆ ನಮ್ಮಲ್ಲಿ ಇರಬೇಕು. ನಮ್ಮ ತಂದೆಯ ದೇವ್ರನ್ನ ನೋಡ್ಬೋದು, ಕರ್ತನಾದ ಯೇಸುನ ನೋಡ್ಬೋದು, ಇದಕ್ಕಿಂತ ಹೆಚ್ಚು ಏನು ಹೇಳಿ? ಕೆಲವ್ರು ಹೇಳ್ತಾರೆ ಇಲ್ಲ ಬ್ರದರ್ ನನ್ನ ಫ್ಯಾಮಿಲಿನ ನಾನೇ ನೋಡ್ಕೊಳ್ಳಕ್ಕೆ ನಾನೇ ಇರ್ಬೇಕು ಇಲ್ಲಿ ಅಂತೀರಿ. ಅರೆ ನಮಗೆ ನಮ್ಮ ಫ್ಯಾಮಿಲಿನೇ ಇಡೀ ಲೋಕದಲ್ಲಿ ಒಬ್ಬೊಬ್ರು ದೇವ್ರ ಫ್ಯಾಮಿಲಿ. ದೇವರು ಒಬ್ಬೊಬ್ಬರನ್ನ ಸೃಷ್ಟಿ ಮಾಡಿರೋದು, ಒಬ್ಬೊಬ್ಬರನ್ನ ನಡೆಸ್ತಾ ಇದ್ದಾರೆ. ಅವ್ರವ್ರ ಮನೆಯಲ್ಲಿ ಅವ್ರವ್ರು ಇಲ್ಲಾಂದ್ರೂ ಅವ್ರವ್ರ ಕುಟುಂಬ ನಡೀತದೆ. ಕಾರಣ ಏನು ಅಂದ್ರೆ ನಮಗೆ ಇರಬೇಕಾದ ಒಂದೇ ದೇವರ ಭಯ ಭಕ್ತಿ ಇಲ್ವಾ. ಈ ಒಂದು ಜ್ಞಾನಗಳೆಲ್ಲ ನಾವು ಯಾಕೆ ಪಡಬೇಕಂದ್ರೆ ಇನ್ನೂ ಹೆಚ್ಚಾಗಿ ಕೆಲಸಗಳು ಮಾಡೋಕ್ಕೆ, ತಂದೆಯ ದೇವ್ರ ಕೆಲಸಗಳು ಮಾಡಕ್ಕೆ. ಇವಾಗೆಲ್ಲ ಎಷ್ಟು ಒಂದು ಭಯ ಅಂದ್ರೆ ಹಲವಾದ ಎಕ್ಲಿಶಸ್ ಎಲ್ಲ ಓಪನ್ ಆಗ್ತಾ ಇಲ್ಲ. ಯಾಕೆಂದ್ರೆ ಎಲ್ಡರ್ಸ್ಗಳಿಗೆ ಭಯ ಆಗಿದೆ. ಏನ್ ಇವ್ರು ಸತ್ಯದಲ್ಲಿ ನಡೆಸ್ತಾರೆ ಹೇಳಿ? ಇವ್ರು ಇವ್ರ ಜೊತೆ ಸಭೆನ ಬಿಟ್ರೆ ಏನಾಗುತ್ತೆ? ಚಿಕ್ಕ ಚಿಕ್ಕ ಎಕ್ಲಿಶಗಳನ್ನ ಓಪನ್ ಮಾಡ್ತಾ ಇಲ್ಲ. ಈ ಪಾಠನ ಎಲ್ಲಾ ಕಡೆ ಮಾತಾಡ್ತಾ ಇದ್ದೀನಿ, ಇವಾಗ ಎಲ್ಲಾ ಕಡೆ ಎಕ್ಲಿಶಗಳು ಓಪನ್ ಆಗ್ತಾ ಇದೆ. ದೊಡ್ಡ ದೊಡ್ಡ ಎಕ್ಲಿಶಗಳು ಬೇರೆ ಆಲ್ಟರ್ನೇಟ್ ಮಾಡ್ಬೋದು, ಬೇರೆ ಆಲ್ಟರ್ನೇಟ್ ಮಾಡ್ಬೋದು. ಆದ್ರೆ ಹಂಗೆ ಸಭೆನ ಬಿಟ್ಬಿಟ್ರೆ ಎಲ್ಲಿ ಜ್ಞಾನವನ್ನ ಪಡಕ್ ಆಗುತ್ತೆ? ಆನ್ಲೈನ್ ನಲ್ಲಿ ಎಷ್ಟೊತ್ತು ಮಾಡಕ್ಕಾಗತ್ತೆ ಹೇಳಿ? ದೈವರ ನೀವೇ ಯೋಚನೆ ಮಾಡಿ. ಒಂದು ಫೆಲೋಶಿಪ್ ಬೇಕು ಇಲ್ವಾ? ಒಬ್ರು ನಮ್ಗೆ ದೇಶ ಮಾಡೋ ಒಂಥರ ನಮ್ಮ ಹತ್ರ ರಿಯಾಕ್ಟ್ ಮಾಡ್ಬೇಕು, ನಾವು ಅವ್ರಿಗೆ ಪ್ರೀತಿ ತೋರಿಸ್ಬೇಕು. ಎಲ್ಲ ಫೆಲೋಶಿಪ್ ಇಂದಾನೆ ನಮ್ಗೆ ಘಟನೆಗಳು ಸಿಕ್ಕದು. ಅವ್ರ ಜ್ಞಾನ ಹೊಂದಿದಾರಾ ಇಲ್ಲ ನಾವು ಜ್ಞಾನ ಹೊಂದಿದೀವ ಅಂತ ಹೆಂಗೆ ನಮ್ಮ ಪ್ರಾಕ್ಟಿಕಲ್ ಲೈಫ್ ನಲ್ಲಿ ತೋರ್ಸಕ್ ಆಗುತ್ತೆ? ಇದೆಲ್ಲ ಏನಕ್ಕೆ ಹೇಳ್ತಾ ಇದೀವಿ ಅಂದ್ರೆ ದೇವರ ಸಭೆಗಳನ್ನ ಈ ಜ್ಞಾನ ಮೂಲಕ ನಡೆಸೋದು. ಈ ಜ್ಞಾನದಲ್ಲಿ ಬೆಳೆಯುವಾಗ ಖಂಡಿತ ಸಭೆಗಳು ಏನಾಗುತ್ತೆ, ಇನ್ನ ಹೆಚ್ಚೆಚ್ಚಾಗಿ ಜ್ಞಾನದಲ್ಲಿ ಬೆಳೀತದ ಅಂತ ನೋಡ್ತೀವಿ. ಯಾಕೆಂದ್ರೆ ಪರಲೋಕದಿಂದ ಬರೋಂತ ಜ್ಞಾನ ಯಾವತ್ತು ನಮ್ಗೆ ಸಮಾಧಾನ ಕೊಡ್ತದೆ. ದಯವಿಟ್ಟು ಕನ್ವೆನ್ಷನ್ಗೆ ಹೋದ್ರೆ ಕೊರೋನಾ ಬಂದ್ಬಿಡ್ತದೆ, ಸಭೆಗೆ ಹೋದ್ರೆ ಕೊರೋನಾ ಬಂದ್ಬಿಡ್ತಂದ್ರೆ ಇದು ಬಂದು ವಿಶ್ವಾಸ ಅಲ್ಲ, ವಿಶ್ವಾಸ ಕೊರತೆ. ಭಯ ಪಡಬೇಡಿ, ಯಾಕೆಂದ್ರೆ ದೇವ್ರಿಗೆ ದೇವ್ರ ಮಕ್ಕಳಿಗೆ ದೇವ್ರೇ ಎಲ್ಲ ಪ್ರೊಟೆಕ್ಷನ್ಸ್. ನಮ್ ಎಷ್ಟು ಮಟ್ಟಿಗೆ ಈ ಲೋಕದಲ್ಲಿ ನಾವು ಇದೀವೋ
ಎಷ್ಟು ಕಾಲ ನಾವು ಜೀವಂತವಾಗಿರ್ಬೇಕು ಅಷ್ಟು ಕಾಲ ನಾವು ಇದ್ದೇ ಇರ್ತೀವಿ. ಇಲ್ಲಿ ನಾವೇ ನೆನೆಸಿದ್ರೂ ಇಲ್ಲಿ ಇರಕ್ಕೆ ಸಾಧ್ಯ ಇಲ್ಲ. ಕಾರಣ ಏನಂದ್ರೆ, ಏನಕ್ಕೆ ಇದೆಲ್ಲ ಹೇಳ್ತಾ ಇದೀವಿ ಅಂದ್ರೆ, ನಮ್ ವಿಶ್ವಾಸ ಇನ್ನ ಬಲ ಆಗ್ಬೇಕು. ಅದಕ್ಕೆ ಇದು ಈ ಒಂದು ಜ್ಞಾನ ಎಲ್ಲ ಕೊಟ್ರೇನೆ ಅವ್ರು ಜ್ಞಾನಿ ಆಗ್ತಾರೆ. ಅದಕ್ಕೆ ನಾವು ಏನಾಗ್ಬೇಕು, ಯಾರ ಜೊತೆ ನಾವು ಸಂಚಾರ ಮಾಡ್ಬೇಕು, ನಾವು ಯಾರ ಹತ್ರ ಫೆಲೋಶಿಪ್ ಇಡ್ಬೇಕಂದ್ರೆ, ಇವರೇ ಫೋರ್ತ್ ಪಾಯಿಂಟ್ ಓದ ನೋಡಿ, 13:20 ಪ್ರಾವರ್ಬ್ಸ್ 13:20. ಜ್ಞಾನಿಗಳ ಸಹವಾಸಿ ಜ್ಞಾನಿಯಾಗುವನು. ನೋಡಿದ್ರ ಕ್ಲಿಯರ್ ಆಗಿ ಹೇಳ್ತಾರೆ, ಜ್ಞಾನಿಗಳ ಸಹವಾಸ ಜ್ಞಾನ ಏನಾಗ್ತಾರೆ, ಜ್ಞಾನಿಯಾಗುವನು. ಇವಾಗ ನಾವು ಜ್ಞಾನಿ ಒಬ್ರು ಬಂದು ಮೀಟಿಂಗ್ ಬೇಡ ಯಾವುದು ಬೇಡ ಫೆಲೋಶಿಪ್ ಬೇಡ ಅಂತ ಹೇಳೋದ್ ಜೊತೆ ಹೋದ್ರೆ ನಾವೇನಾಗ್ತೀವಿ, ಅವ್ರ ತರನ ಆಗ್ಬಿಡ್ತೀವಿ. ಮೀಟಿಂಗ್ ಬೇಡ, ಸಭೆ ಬೇಡ, ಕನ್ವೆನ್ಷನ್ ಬೇಡ, ಜ್ಞಾನನೇ ಬೇಡ, ಯಾವುದು ಒಂದು ರೀಡಿಂಗ್ ಬೇಡ, ಯಾವ ಒಂದು ಸಬ್ಜೆಕ್ಟ್ಸ್ ಬೇಡ ಅಂದ್ಬಿಟ್ರೆ ನಾವೇನಾಗ್ತೀವಿ. ಇದೇ ಯಾಕೆಂದ್ರೆ ಲೋಕದಲ್ಲಿ ಇರುವಂತ ಜನಕ್ಕೆ ನಮಗೆ ಏನು ವ್ಯತ್ಯಾಸ ಅಂದ್ರೆ, ಲೋಕದಲ್ಲಿ ಇರೋರಿಗೆ ಒಂದು ಮನೆ ಇದ್ಬಿಟ್ರೆ, ಒಂದು ಒಳ್ಳೆ ಕೆಲಸ ಇದ್ಬಿಟ್ರೆ, ಸ್ವಲ್ಪ ದಿನ ದುಡ್ಡು ಇದ್ಬಿಟ್ರೆ ಅವ್ರು ದೇವ್ರನ್ನ ನೋಡೋದೇ ಇಲ್ಲ. ಆದ್ರೆ ನಮಗೆ ಹಂಗೆ ಅಲ್ಲ, ಏನು ಇದ್ರು ದೇವ್ರನ್ನ ನೋಡ್ತಾನೆ ಇರ್ಬೇಕು, ಅದೇ ನಮ್ ದೀಕ್ಷಾ ಸ್ಥಾನ. ಯೋಚನೆ ಮಾಡಿ, ಇಂಥ ಜನರ ಜೊತೆ ನಾವು ಸೇರ್ಬೇಕಂತೆ. ತಿರ್ಗಾ ಓದಿಸಿ ವಾಕ್ಯ, ಜ್ಞಾನಿಗಳ ಸಹವಾಸಿ ಜ್ಞಾನಿಯಾಗುವನು. ಜ್ಞಾನಿಯ ಸಹವಾಸಿ ಜ್ಞಾನಿಯಾಗವನು. ಅವಾಗ ನಾವು ದೇವ್ರ ಕೆಲಸಗಳನ್ನ ಮಾಡೋರು, ದೇವ್ರ ಮಕ್ಕಳ ಜೊತೆ ದೇವ್ರ ವಿಷಯದಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿ ಡೆಡಿಕೇಟೆಡ್ ಆಗಿ ಇರೋರ್ ಜೊತೆ. ನಿಮ್ಗೆಲ್ಲ ಆ ತರಾನೆ ಆ ಕಡೆ ಇರೋರೆಲ್ಲ ಕೆಲವು ಬ್ರದರ್ಸ್ ಗಳಿದ್ದಾರೆ ನೋಡಿ, ನಿಮ್ಮನ್ನ ನಡೆಸ್ತಾ ಇರೋರೆಲ್ಲ ಆ ತರಾನೇ ಇರ್ತಾರೆ. ಅಂತ ಬ್ರದರ್ಸ್ ಗಳಿಗೆ ನಾವು ಏನಾಗ್ಬೇಕು, ತುಂಬಾ ಸಪೋರ್ಟ್ಫುಲ್ ಆಗಿರ್ಬೇಕು. ಯಾರು ಈ ಒಂದು ಜ್ಞಾನಗಳು ಈ ವಿಷಯದಲ್ಲೆಲ್ಲ ಅವರು ಬಂದು ಆ ಒಂದು ಫಸ್ಟ್ ಪ್ರಿಫರೆನ್ಸ್ ಕೊಡೋದಿಲ್ವೋ ಅವ್ರ ಜೊತೆ ನಾವು ಸೇರ್ಬಿಟ್ರೆ ಇರೋದು ಜ್ಞಾನ ಹೋಗ್ಬಿಡ್ತದೆ. ಯಾಕೆ ಅಂದ್ರೆ ಎರಡನೇ ಭಾಗ ಹೇಳ್ತಾರೆ ನೋಡಿ, ಜ್ಞಾನಹೀನರ ಒಡನಾಡಿ ಸಂಕಟ ಪಡುವನು. ನೋಡಿದ್ರ ಈ ಸಂಕಟ ನಾವು ಪಡಕ್ಕೆ ನಮ್ಮನ್ನ ಕರೆದಿಲ್ಲ ಪ್ರಿಯರೇ. ಅವಾಗ ಜ್ಞಾನಿ ನಾವು ಆಗ್ಲೇಬೇಕು. ಅದಕ್ಕೆ ನಾವು ನಮ್ಗೆ ಹೇಳುವಾಗ ಹೆಂಗೆ ಹೇಳಿದ್ರು, ದಾನಿಯಲ್ಲಿ 12 ಅಧ್ಯಾಯ 10 ವಚನದಲ್ಲಿ ಓದ ನೋಡಿ. ಇನ್ನು ಕೆಲವು ವಿಷಯದ ಮುಗಿಸ್ಬಿಡೋಣ. ಅನೇಕರು ತಮ್ಮನ್ನು ಶುದ್ಧೀಕರಿಸಿ ಶುಭ್ರ ಮಾಡಿಕೊಂಡು ಶೋಧಿತರಾಗುವರು, ದುಷ್ಟರು ದುಷ್ಟರಾಗಿಯೇ ನಡೆಯುವರು. ಅವರಲ್ಲಿ ಯಾರಿಗೂ ವಿವೇಕವಿರದು, ಜ್ಞಾನಿಗಳಿಗೆ ವಿವೇಕವಿರುವುದು. ನೋಡಿದ್ರ ಜ್ಞಾನ ಹೊಂದಿರೋರೆ ನೀವು ತಿಳ್ಕೊಳ್ರಿ. ತಮಿಳ್ನಲ್ಲಿ ಹೇಳುವಾಗ ಹಂಗೆ, ಬಟ್ ದ ವೈಸ್ ಚೈಲ್ಡ್ ಅಂಡರ್ಸ್ಟ್ಯಾಂಡ್ ಅಂತ ಬರ್ತದೆ ಇಂಗ್ಲಿಷ್ ನಲ್ಲಿ. ಅದಕ್ಕೆ ಹೇಳುವಾಗ ಜ್ಞಾನವನ್ನ ನಾವು ಪಡ್ಕೊಂಡ್ರೆ ಜ್ಞಾನ ಏನಾಗ್ತೀವಿ, ಆ ಒಂದು ತಿಳುವಳಿಕೆ ನಮ್ಮಲ್ಲಿ ಯಾವತ್ತೂ ಇರಲೇಬೇಕು. ಯಾಕೆಂದ್ರೆ ಜ್ಞಾನಿ ಜೊತೆ ನಾವಿಲ್ಲಾದ್ರೆ ಅನ್ಯಾಯ, ಅದಾದ ಈ ಒಂದು ದೇವರ ಒಂದು ಜ್ಞಾನದಲ್ಲಿ ಇಲ್ಲ ಜನ ಹತ್ರ ಇದ್ರೆ ನಾವು ಲೋಕದ ತರ ಆಗ್ಬಿಡ್ತೀವಿ. ಇಂಥ ಒಂದು ವಿಷಯಗಳೆಲ್ಲ ದೇವ್ರು ನಮ್ಗೆ ಹೇಳೋದು ಪ್ರಾವರ್ಬ್ಸ್ 28:26 ನಲ್ಲಿ ಹೇಳ್ತಾರೆ ನೋಡಿ. ಅವರೇ ರಕ್ಷಣೆ ಹೊಂದವರು ಅಂತ ಹೇಳ್ಬಿಟ್ರು. ತನ್ನ ಹಗೆಯವನನ್ನು ವಂಚನೆಯಿಂದ ಮರೆಮಾಡಿಕೊಂಡಿದ್ದರು ಅವನ ಕೆಟ್ಟತನವು ಸಭೆಯಲ್ಲಿ ಬಯಲಾಗುವುದು. ಸಾರಿ ತನ್ನನ್ನೇ ಭರವಸವಿಡುವವನು ಮೂಢನು, ಜ್ಞಾನದಿಂದ ನಡೆಸುವವನು ಉದ್ಧಾರವನ್ನು ಪಡೆಯುವನು. ಇಲ್ಲಿ ಉದ್ಧಾರ ಅಂತ ಬರ್ತದೆ. ನೀವು ಬೇರೆ ಟ್ರಾನ್ಸ್ಲೇಷನ್ ನೋಡಿದ್ರೆ ರಕ್ಷಣೆ ಅಂತ ಹೇಳ್ತಾ ಇದ್ದಾರೆ, ಅಲ್ಲಿ ಉದ್ಧಾರ ಅಂತ ಹೇಳಿದ್ದಾರೆ. ಬಟ್ ರಕ್ಷಣೆ ಪಡುವವರು ಆಕ್ಚುಲಿ, ಅವಾಗ ಜ್ಞಾನದಿಂದಲೇ ನಡೆಯುವವರು ರಕ್ಷಣೆ ಪಡುವವರು ಅಂತ ಹೇಳ್ಬಿಟ್ರು. ಅವಾಗ ಈ ರಕ್ಷಣೆಗಾಗಿ ನಾವು ಬಂದಿರೋದು, ದೇವ್ರು ನಮ್ಮನ್ನ ಕರೆದಿರೋದು ನಮ್ಮ ರಕ್ಷಣೆಗಳನ್ನ ಹೊಂದ್ಕೊಳ್ಳಕ್ಕೆ. ಇಂಥ ಒಂದು ಜ್ಞಾನದಲ್ಲಿ ಜ್ಞಾನಿ ಆದ್ರೆ ನಮ್ಗೆ ಇನ್ನೊಂದು ಮಾತು ಹೇಳ್ತಾರೆ ಯೇಸು. ಏನ್ ಹೇಳ್ತಾರ ಅಂದ್ರೆ, ತಂದೆ ದೇವ್ರು ನಮ್ಗೆ ಹೇಳಿ ಅಂತಾರೆ ನೀತಿ, ಪ್ರಾವರ್ಬ್ಸ್ 24:5 ಹೇಳಿ ಓದನ್ ನೋಡಿ. ಜ್ಞಾನಿಗೆ ತ್ರಾಣ ಬಲವನಿಗೆ ಜ್ಞಾನಿಗೆ ತ್ರಾಣ ಬಲ್ಲವನಿಗೆ ಬಹುಬಲ. ನೋಡಿದ್ರ ಇವಾಗ ಬಲಶಾಲಿ ಯಾರು, ನಾವೇ. ಇದು ಮೂರು ಸ್ಟೇಜಸ್ ಇದೆ, ಜ್ಞಾನವನ್ನ ಪಡ್ಕೊಳ್ಬೇಕು, ಜ್ಞಾನಿ ಆಗ್ಬೇಕು,
ಇಂತ ಒಂದು ಜ್ಞಾನಿ ಯಾವ್ದಂದ್ರೆ ಇನ್ನ ಹೆಚ್ಚೆಚ್ಚಾಗಿ ನಮ್ಗೆ ಬಲ ಕೊಡೋದು ಯಾವ್ದಂದ್ರೆ ಇನ್ಕ್ರೀಸಿಂಗ್ ಅವರ್ ಸ್ಟ್ರೆಂತ್. ದ ವೈಸ್ ಮ್ಯಾನ್ ಸ್ಟ್ರಾಂಗ್ ಅಲ್ವಾ, ವೈಸ್ ಮ್ಯಾನ್ ಏನಾಗ್ತಾರೆ ಅಂದ್ರೆ ಸ್ಟ್ರಾಂಗ್ ಆಗ್ತಾರೆ. ಯಾವ್ದಲ್ಲಿ ನಾವು ಸ್ಟ್ರಾಂಗ್ ಆಗ್ತೀವಿ ಅಂದ್ರೆ ಪವಿತ್ರಾತ್ಮ ಮೂಲಕ. ஞானமுள்ளவன் பலமுள்ளவன் அறிவுள்ளவன் தன் வல்லமைய அதிகரிக்க பண்ணுகிறான். யாவத்து தேவர் மக்களு ஞான மூலக ஞானி ஆக்தானந்த ஈ ஞானி ஏனாக்தாரந்த பவித்ராத்மனை இன்னும் ஹெச்சாகி மாடவனு அந்தார. நம்மளி இன்னும் ஹெச்சாகி ஏனாகபேக்கு அந்த பவித்ராத்ம. அதுக்கே இடீ லோகதல்லி இரோரல்ல பவித்ராத்ம கேள்தா இல்ல, தேவர் மக்களுக்கு மாத்திர தேவர் ஹேள்கொட்டிரோது ஏனந்திரே பிரார்த்தனையினல்லி ஆ பவித்ராத்ம. ಈ ಪವಿತ್ರಾತ್ಮ ಎಷ್ಟು ಮಟ್ಟಿಗೆ ನಮ್ಮಲ್ಲಿ ಉಂಟಾಗುತ್ತೋ ಅಷ್ಟು ಮಟ್ಟಿಗೆ ದೇವ್ರ ಕೆಲಸಗಳನ್ನ ನಾವು ಮಾಡ್ತೀವಿ. ಕೆಲವು ಟೈಮ್ ಪ್ರಾರ್ಥನೆಯಲ್ಲಿ ಕೆಲವರು ಮಾಡೋರು ನಾವು ನೋಡ್ತೀವಿ, ಒಂದು ಒಳ್ಳೆ ಪಾಠ ಮಾಡೋರು ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇರೋರಿಗೆ ಇವ್ರು ಪ್ರಾರ್ಥನೆ ಮಾಡೋರು ಹಿಂಗೆ ಮಾಡುವವರು. ದೇವ್ರೆ ಅವ್ರಿಗೆ ಹೆಂಗೆ ಆದ್ರೆ ಪವಿತ್ರಾತ್ಮ ಕೊಟ್ಟು ಇನ್ನ ನಿಮ್ಮ ಸೇವೆಗಳನ್ನ ಮಾಡಬೇಕು ಅಂತ ನಾನು ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ ಅಂತಾರೆ. ಅದು ಒಳ್ಳೇದೇ, ತಪ್ಪಲ್ಲ. ಆದ್ರೆ ಅದೇ ಪ್ರಾರ್ಥನೆಯನ್ನ ನನಗೋಸ್ಕರ ಏನಕ್ಕೆ ಮಾಡ್ತಾ ಇಲ್ಲ ಬ್ರದರ್? ದೇವ್ರೆ ನನಗೆ ಪವಿತ್ರಾತ್ಮ ಹೆಚ್ಚಾಗಿ ಕೊಡಿ, ನಾನು ನಿಮ್ ಸೇವೆಗಳನ್ನ ಮಾಡ್ಬೇಕು, ನಾನು ಒಂದು ಹೆಚ್ಚಾಗಿ ಬಲಶಾಲಿ ಆಗ್ಬೇಕು ಅಂತ ಕೆಲವರೆಲ್ಲ ಮಾಡ್ತಾನೆ ಇಲ್ಲ. ಯೋಚನೆ ಮಾಡಿ ಇವಾಗ ಪ್ರತಿಯೊಬ್ಬರು ಇದು ದೇವ್ರಗಳ ದೇವ್ರ ಹತ್ರ ನಾವು ಕೇಳ್ಬೇಕು. ಯಾಕೆಂದ್ರೆ ಈ ಒಂದು ಪವಿತ್ರಾತ್ಮ ಈ ಬಲನ ನಾವು ಏನಾಗ್ಬೇಕು ಇನ್ನ ಹೆಚ್ಚೆಚ್ಚಾಗಿ ಡೆವಲಪ್ ಮಾಡ್ಬೇಕು. ಅದಕ್ಕೆ ಇಲ್ಲಿ ನೋಡುವಾಗ ದ ಮೀನಿಂಗ್ ಆಫ್ ವಿಸ್ಡಮ್ಗೆ ಏನೇನು ಹೇಳ್ತಾ ಇದ್ದಾರೆ ಅಂದ್ರೆ ನಾಲೆಡ್ಜ್, ಗುಡ್ ಜಡ್ಜ್ಮೆಂಟ್, ದ ಕ್ವಾಲಿಟಿ ಆಫ್ ವೈಸ್, ಇದೆಲ್ಲ ಈ ಒಂದು ವಿಸ್ಡಮ್ ಬಗ್ಗೆ ಮೀನಿಂಗ್ ಬಗ್ಗೆ ಹೇಳ್ತಾ ಇದ್ದಾರೆ. ಆಮೇಲೆ ಈ ವಿಸ್ಡಮ್ ನಮ್ಮಲ್ಲಿ ಇದ್ರೆ ದ ಕ್ವಾಲಿಟಿ ಆಫ್ ಎಕ್ಸ್ಪೀರಿಯನ್ಸ್, ಇದೆಲ್ಲ ಬಂದು ವಿಸ್ಡಮ್ ಬಗ್ಗೆ ಹೇಳ್ತಾ ಇದ್ದಾರೆ. ಅವಾಗ ಇದೆಲ್ಲ ನಮ್ಗೆ ಬೇಕಾಗಿರೋದು ಏನಕ್ಕೆ ಅಂದ್ರೆ ನಾಲೆಡ್ಜ್, ಗುಡ್ ಜಡ್ಜ್ಮೆಂಟ್ ಇಲ್ಲ, ಒಂದು ಒಳ್ಳೆ ಗುಡ್ ವೈಸ್ ಆಗಿರಕ್ಕೆ ಇಲ್ಲ, ಒಳ್ಳೆ ಕ್ವಾಲಿಟಿ ಎಕ್ಸ್ಪೀರಿಯನ್ಸ್ ನಮ್ಮಲ್ಲಿ ಇರ್ಬೇಕಂತಾನೆ ಈ ವಿಷಯಗಳೆಲ್ಲ ದೇವ್ರು ಹೇಳ್ತಾ ಇದ್ದಾರೆ. ಅವಾಗ ಮೀನಿಂಗ್ ಆಫ್ ಸ್ಟ್ರೆಂತ್ ಏನಂದ್ರೆ ಅದನ್ನೇ ಅಷ್ಟೇ ತುಂಬಾ ಕ್ಲಿಯರ್ ಆಗಿ ಇಲ್ವಾ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಫಿಸಿಕಲಿ ಸ್ಟ್ರಾಂಗ್ ಮಾತ್ರ ಅಲ್ಲ, ನಾವು ಆತ್ಮಿಕ ರೀತಿಯಲ್ಲಿ ಏನಾಗ್ತಾವಿ ತುಂಬಾ ಹೆಲ್ಪ್ಫುಲ್ ಆಗಿರ್ತದೆ. ಆ ಏನಾಗದಂದ್ರೆ ನಮ್ಮನ್ನ ನಾವೇನಾಗ್ಬೇಕು ಆ ಆತ್ಮಿಕ ರೀತಿಯಲ್ಲಿ ಬಲಶಾಲಿ ಆಗ್ಬೇಕಕ್ಕೆ ಇಷ್ಟೊಂದು ವಿಷಯಗಳು ನಮ್ಗೆ ಹೇಳ್ಕೊಡ್ತಾರೆ ಪ್ರಿಯರೇ. ಇವಾಗ ನಾವೇನ್ ತಿಳ್ಕೊಂಡಿದೀವಿ, ಒಂದು 100 kg 200 kg ವೆಯ್ಟ್ ತಗೊಂಡ್ಬಿಟ್ರೆ ಬಲಶಾಲಿ ಅಂತ ನಾವ್ ಹೇಳಂಗಿಲ್ಲ, ಲೋಕದಲ್ಲಿ ಇರೋರು ಹೇಳ್ತಾರೆ. ಬಟ್ ಅವ್ರು ಬಲಶಾಲಿ ಅಂದ್ರೆ ಇಲ್ಲ, ಅವ್ರ ಪ್ರಾಣ ಹೋಗ್ಬಿಟ್ರೆ ಮುಗೀತು ಕತೆ. ಬಟ್ ನಮ್ಗೆ ಹೇಳುವಂತ ಒಂದು ಬಲಶಾಲಿ ಯಾವ್ದಂದ್ರೆ ಪ್ರಿಯರೇ ತುಂಬಾ ಕ್ಲಿಯರ್ ಆಗಿ ಹೇಳುವಂತ ವಿಷಯ ಏನಂದ್ರೆ ದೇವರ ಒಂದು ಸತ್ಯಗಳು. ಯಾಕೆ ನಾವು ಬಲಶಾಲಿ ಆಗ್ಬೇಕಂದ್ರೆ ಬರುವಂತ ಶೋಧನೆಗಳೆಲ್ಲ ನಾವ್ ಏನಾಗ್ಬೇಕು ತಡಿಕೊಳ್ಳಕ್ಕೆ. ಅದಕ್ಕೆ ನಮ್ ಬಲ ಇಂದ ಏನು ನಡೆಯೋದಿಲ್ಲ. ಅದಕ್ಕೆ ಪೌಲು ಹೇಳುವಾಗ ಏನ್ ಹೇಳ್ಬಿಟ್ರು, ನನ್ನನ್ನ ಬಲಪಡಿಸುವ್ರು ಯಾರು? ಕ್ರಿಸ್ತನೇ. ಫಿಲಿಪ್ಪಿಯ 4:13 ನನ್ನನ್ನು ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ. ನೋಡಿದ್ರ ನಮ್ಮಲ್ಲಿ ಇರುವಂತ ವೀಕ್ನೆಸ್ ಇದೆ. ನಮ್ ವೀಕ್ನೆಸ್ಗೆ ಬಲ ಏನಕ್ಕೆ ಬೇಕಂದ್ರೆ ನಮ್ ವೀಕ್ನೆಸ್ ನ ಕಡಿಮೆ ಮಾಡಕ್ಕೆ ಇಲ್ವಾ? ಅದಕ್ಕೆ ಅವರು ಹೇಳುವಾಗ ನಾವೆಲ್ಲ ವೀಕ್ ಆಗಿದ್ದೀವಿ. ಪೌಲ್ ಹೇಳ್ತಾ ಇದ್ದಾರೆ, ನಾನ್ ತುಂಬಾ ವೀಕ್ ಆಗಿದ್ದೀನಿ, ನನ್ನಿಂದ ಏನೋ ಮಾಡಕ್ ಆಗಲ್ಲ ದೇವ್ರೇ, ಆದ್ರೆ ನಿಮ್ಮ ಬಲದಿಂದ ನಾನು ಏನ್ ಮಾಡ್ತೀನಿ, ಏನಾಗ್ತೀನಿ? ಹಾ, ಎಷ್ಟು ಚೆನ್ನಾಗಿ ಹೇಳುದು. ಎನ್ನ ಬಲ ಪಡ್ತಕ್ಕ ಕ್ರಿಸ್ತುವಿನಾಲ ಎಲ್ಲಾವಟ್ರಿಗೂ ಸಹ್ಯನಕ್ಕೆ ಬಲನುಂಡು. ಅವಾಗ ನಾವು ಬಲಶಾಲಿ ಯಾವ್ದಲ್ಲಿ ಅಂದ್ರೆ ಸತ್ಯದಲ್ಲಿ, ಆತ್ಮೀಕ ಜ್ಞಾನದಲ್ಲಿ. ನಾವು ಆತ್ಮಿಕ ರೀತಿಯಲ್ಲಿ ನಾವು ಜ್ಞಾನಿಗಳಾಗಿರ್ಬೇಕು. ಆ ಒಂದು ಜ್ಞಾನಿ ಪ್ರಕಾರ ನಾವು ನಡೆದ್ರೆ ಒಳ್ಳೆ ಬಲಶಾಲಿ ಆಗ್ತೀವಿ. ಯಾಕೆಂದ್ರೆ ಪ್ರಿಯರೇ ನಾವು ಬಲಶಾಲಿ ಆಗಿರ್ಬೇಕು ಏನಕ್ಕೆ ಅಂದ್ರೆ ಇಡೀ ಲೋಕದಲ್ಲಿ ಇರುವಂತ ಕಷ್ಟ ಬರ್ತಾ ಇದೆ,
ಇನ್ನ ಹೆಚ್ಚೆಚ್ಚಾಗಿ ಜ್ಞಾನವನ್ನ ಪಡ್ಕೊಂಡು ಜ್ಞಾನಿ ಆಗ್ಬೇಕು ನೋಡ್ಬೇಡ ನೀನು ಇಲ್ವಾ ಅದನ್ನ ದೇವರು ನಮ್ಗೆ ಕ್ಲಿಯರ್ ಆಗ್ತಾ ಇದಾರೆ ಪ್ರಿಯರೇ ಬೇರೆ ಯಾರು ಮಾತಾಡ್ಬೇಡಿ ಮಧ್ಯದಲ್ಲಿ ಎಲ್ಲಿ ಎಷ್ಟು ಕ್ಲಿಯರ್ ಆಗಿ ಹೇಳ್ತಾ ಇದಾರೆ ಪ್ರಿಯರೇ ಅವಾಗ ನೀ ಯೋಚನೆ ಮಾಡಿ ನಾವು ಏನಕ್ಕೆ ಈ ಬಲ ಹೊಂದಿದ್ದೀವಿ ಅಂದ್ರೆ ಒಬ್ಬರೊಬ್ಬರನ್ನ ಸ್ಟ್ರೆಂಥನ್ ಮಾಡೋದು ಹೆಂಗೆ ಹೆಂಗೆ ಒಬ್ಬರನ್ನ ಒಬ್ಬರನ್ನ ಸ್ಟ್ರೆಂಥನ್ ಮಾಡೋದು ಅಂದ್ರೆ ಒಂದೇ ಒಂದು ಉದಾಹರಣೆ ಹೇಳ್ತೀನಿ ನೋಡಿ ಇವಾಗ ಒಂದು 5 ಸಹೋದರರು ಸೇರ್ಬಿಟ್ಟು ಸತ್ಯ ಮಾತಾಡಿದ್ರೆ ಒಬ್ಬೊಬ್ಬರಿಗೆ ಏನಾಗುತ್ತೆ ಸ್ಟ್ರೆಂಥನ್ ಆಗುತ್ತೆ ಒಂದು ಸಹೋದರ ಒಂದು ಸಹೋದರ ಸಹೋದರಿಗೆ ಒಂದು ಫೋನ್ ನಲ್ಲಿ ಮಾಡಿ ದೇವ್ರ ವಾಕ್ಯಗಳನ್ನ ಹಂಚುವಾಗ ಅದು ಸ್ಟ್ರೆಂಥನ್ ಆಗುತ್ತೆ ಒಂದು ಮೀಟಿಂಗ್ ನಲ್ಲಿ ನಾವು ಗ್ಯಾದರ್ ಆಗುವಾಗ ಅದು ಸ್ಟ್ರೆಂಥನ್ ಆಗುತ್ತವೆ ಈ ತರ ಪ್ರತಿಯೊಬ್ಬರಿಗೆ ಏನಾಗುತ್ತೆ ಸ್ಟ್ರೆಂಥನ್ನು ದೇವ್ರು ಮಾಡ್ತಾನೇ ಇದಾರಂತ ನೋಡ್ತೀವಿ ಇಂತಹ ಒಂದು ಸ್ಟ್ರೆಂಥನ್ ಗಳನ್ನ ದೇವ್ರು ಮಾಡ್ತಾ ಇರೋದು ಏನಕ್ಕೆ ನಮ್ಗೆ ಅಂದ್ರೆ ನಾವು ಇನ್ನೊಬ್ಬರನ್ನ ಸ್ಟ್ರೆಂಥನ್ ಮಾಡ್ಬೇಕು ನಾವು ಇನ್ನೊಬ್ಬರನ್ನ ಬಲಶಾಲಿ ಹಾಕೆ ನಾವು ಪ್ರಯತ್ನ ಪಡ್ಬೇಕು ಇದೆಲ್ಲಾನೇ ದೇವ್ರು ನಮ್ಗೆ ಹೇಳ್ತಾ ಇರೋದು ಪ್ರಿಯರೇ ಸೊ ಇದೆಲ್ಲ ದೇವ್ರು ನಮ್ಗೆ ಹೇಳಿರೋದು ವಿಷಯ ಏನಂದ್ರೆ ತುಂಬಾ ಕ್ಲಿಯರ್ ಆಗಿ ಹೇಳುವಂತ ವಿಷಯ ಏನಂದ್ರೆ ವೆರಿ ಸಿಂಪಲ್ ಈ ಪಟ್ಟಣದಲ್ಲಿರೋ ಅಧಿಪತಿಗಳಿಂದ ಹೆಚ್ಚು ಏನಂದ್ರೆ ಜ್ಞಾನನೇ ಅದು ಜ್ಞಾನ ಯಾರು ಕರ್ತನಾದ ಯೇಸು ಆ ಜ್ಞಾನವನ್ನ ಪಡ್ಕೊಂಡಿರೋರೇ ಜ್ಞಾನಿ ಆಗ್ತಾರೆ ಆ ಜ್ಞಾನಿಯಿಂದ ನಡೆಯೋರೇ ಬಲಶಾಲಿ ಆಗ್ತಾರೆ ಈ ಒಂದು ಬಲಶಾಲಿ ಆ ಬಲವನ್ನ ಇಟ್ಕೊಂಡು ಅವರೇ ಏನಾಗ್ಬಾರ್ದು ಇಲ್ಲ ಇನ್ನೊಬ್ಬರನ್ನ ಬಲ ಪಡ್ಸಕ್ಕೆ ಸೊ ಇದೇ ಈ ಒಂದು ಪಾಠದಲ್ಲಿ ದೇವ್ರು ನಮ್ಮನ್ನ ಏನ್ ಮಾಡ್ತಾ ಇದ್ದಾರೆ ಜ್ಞಾನವನ್ನ ಕೊಟ್ಟು ನಮ್ಮನ್ನ ಜ್ಞಾನಿ ಮಾಡಿದ್ದಾರೆ ಬಲಶಾಲಿನೂ ಹಾಕಿದ್ದಾರೆ ಇನ್ನೂ ಹೆಚ್ಚೆಚ್ಚಾಗಿ ನಾವು ಬಲಶಾಲಿ ಆಗಕ್ಕೆ ಇಂದು ಮುಂದೆ ಬರುವಂತ ಕಾಲದಲ್ಲಿ ನಾವು ಇನ್ನೂ ಹೆಚ್ಚೆಚ್ಚಾಗಿ ದೇವರ ಮಾರ್ಗದಲ್ಲಿ ನಡೆದು ದೇವ್ರ ಕಡೆ ನಾವು ತಿರುಗಿ ದೇವ್ರ ಸನ್ನಿಧಾನದಲ್ಲಿ ನಾವು ಸೇರಕ್ಕೆ ದೇವ್ರು ನಮ್ಮೆಲ್ಲರಿಗೆ ಕೃಪೆ ಮಾಡ್ಲಿ ಈ ತಾಳ್ಮೆಯಿಂದ ಕೇಳಿರೋ ಸಭೆಯವ್ರಿಗೆ ಒಬ್ಬೊಬ್ಬರಿಗೆ ನನ್ನ ಪ್ರೀತಿಯ ವಂದನೆಗಳನ್ನ ಹೇಳ್ಕೊಂಡು ಈ ಒಂದು ಪಾಠವನ್ನ ನಾನು ಮುಗಿಸ್ಕೊಳ್ತೀನಿ ಓಕೆ ಬ್ರದರ್ ತುಂಬಾ ಥ್ಯಾಂಕ್ಸ್ ಬ್ರದರ್ ಜೋಸೆಫ್ ಬ್ರದರ್ ತುಂಬಾ ಉತ್ತಮವಾದ ರೀತಿಯಂತ ಪಾಠನ ನಮಗೆ ಕೊಟ್ರು ಪ್ರತಿಯೊಬ್ಬರಿಗೂ ಕೂಡ ಉಪಯೋಗ ಆಗಿದೆ ಅಂತ ನಾವು ಭಾವಿಸ್ತೀವಿ ನಾವು ನೋಡ್ಬೇಕಾದ್ರೆ ಅನೇಕ ವಾಕ್ಯಗಳು ಜ್ಞಾನೋಕ್ತಿಗಳ ವಾಕ್ಯಗಳಲ್ಲೇನೆ ಅನೇಕ ವಿಧವಾಗಿ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ ಅವರು ಸೊ ಆತ್ಮೀಯ ಸಹೋದರ ಮತ್ತು ಸಹೋದರಿಯರೇ ನೀವೆಲ್ಲರೂ ಕೂಡ ನೋಟ್ಸ್ ಬರ್ಕೊಂಡಿದ್ದೀರಾ ಅಂತ ನಾನು ಭಾವಿಸ್ತೀನಿ ಕೊನೆಯದಾಗಿ ಕೆಲವೊಂದು ಅನೌನ್ಸ್ಮೆಂಟ್ ಅನ್ನ ನಾನು ಮಾಡ್ಬೇಕಾಗಿ ಜೋಶು ಅವರೇ ನೆಕ್ಸ್ಟ್ ಸ್ಲೈಡ್ ಹಾಕ್ತೀರಾ ಜೋಸೆಫ್ ಬ್ರದರ್ ಹೋಸ್ಟ್ ಕ್ಲೈಮ್ ಮಾಡ್ತೀರಾ ಬ್ರದರ್ ಸೊ ನಾವು ನೋಡ್ಬೇಕಾದ್ರೆ ನೆಕ್ಸ್ಟ್ ವೀಕ್ ಅನೇಕ ಪಾಠಗಳೆಲ್ಲ ಇದೆ ಮಂಗಳೂರು ಹುಬ್ಳಿ ದಾವಣಗೆರೆ ಮಂಗಳೂರು ಹುಬ್ಳಿ ದಾವಣಗೆರೆ ಎಲ್ಲರಿಗೂ ಕೂಡ ಪ್ರತಿ ದಿನ ಆ ದಿನದಲ್ಲಿ 8 ಗಂಟೆಗೆ ಪಾಠ ಇರುತ್ತೆ ಆಮೇಲೆ ಇವತ್ತು ಸಂಜೆ 7 ಗಂಟೆಗೆ ಸ್ಪೆಷಲ್ ಪಾಠ ಇರುತ್ತೆ ಏನ್ ಸ್ಪೆಷಲ್ ಅಂತ ನಾವು ನೋಡ್ಬೇಕಾದ್ರೆ ಇದ್ರವರೆಗೂ ಕೇಳಿರುವಂತ ಎಲ್ಲಾ ಪಾಠದ ಬಗ್ಗೆನೂ ರಿವಿಜನ್ ಮತ್ತು ಕೆಲವೊಂದು ಪಾಯಿಂಟ್ಸ್ ಗಳ ಡಿಸ್ಕಷನ್ ರಾಜು ಬ್ರದರ್ ಮಾಡ್ತಾ ಇದಾರೆ ಸೊ ದಯವಿಟ್ಟು ಎಲ್ಲರೂ ಕೂಡ ಅಟೆಂಡ್ ಆಗ್ಬೇಕಾ ಕೇಳ್ಕೊಂತೇನೆ ಕೊನೆಯದಾಗಿ ಹಾಡುವ ಗೀತೆನ ಹಾಡಿ ಆಮೇಲಿಂದ ಒಂದು ಕೊನೆಯ ಗೀತೆ ಬಂದು ತಮಿಳ್ ಗೀತೆ ಅದನ್ನ ಹಾಡೋಣ ಆ ನಂತರ ಕೊನೆ ಪ್ರಾರ್ಥನೆ ನಮ್ಮ ಮಧ್ಯದಲ್ಲಿರುವಂತ ವಿಜಯ್ ಪ್ರತಾಪ್ ಅಂಕಲ್ ಮಾಡ್ಬೇಕಾ ಕೇಳ್ಕೊಂತೇನೆ ವಿಜಯ್ ಪ್ರತಾಪ್ ಅಂಕಲ್ ಮಾಡ್ತೀರಾ ಓಕೆ ಹಾಗಾದ್ರೆ ಕೊನೆ ಗೀತೆನ ನಾವು ಹಾಡ್ಕೊಳ್ಳೋಣ ನೀವು ಸಾಂಗ್ ಆಡಿ ಕುಂಜ ಕಾಲಂ ಯೇಸುವು ಕಾಗ ಕಷ್ಟ ಪಾಡುಗಳ್ ಸಗಿಪದಿನಾಲ್ ಇನ್ನಲ್ ತುನ್ಬಂ ಮೀನ್ಬಮಾಯ್ ಮಾರುಂ ಇಸುವೈ ನಮ್ ಕಾಣುಂ ಬುದು ಅವರ್ ಪಾದಂ ಬಿಡಂದು ಪಣಿಂದು ಆನಂದ ಕಣ್ಣೀರ್ ವಡಿಪೇನ್ ಇಂದ ನೋಟಂ ಜಯತುಡನ್ ಮುಡಿಯುಂ ಅಂದ ನಾಳಿಲ್ ಸುಗಂಧರಿಪೇ
இந்த நோட்டம் ஜயத்துடன் முடியும் அந்த நாடு தந்தரிப்பே கஷ்ட கண்ணீர் நிறைந்த உலகில் அடந்தேன்று நாம் மறைவோம் கஷ்ட கண்ணீர் நிறைந்த உலகில் கடந்தேன்று நாம் மறைவோம் என் பிதா வீட்டில் வாசஸ்தலங்களும் ஓடு நாம் சென்றிடும் வீட்டில் வாசஸ்தலங்களும் ஓடு நாம் சென்றிடுவோம் கொஞ்ச காலம் இயேசுவுக்காக ಸೌಂಡ್ ಕೇಳಿಸ್ತಿಲ್ರಿ. ಅವರ್ ಪಾದಂ ಬಿಳಿದು ಪಣಿಂದು ಆನಂದ ಕಣ್ಣೀರ್ ವಡಿಪೇನ್ ಇಂದ ನೋಟಂ ಜಯತುಡನ್ ಮುಡಿಯುಂ ಬಲಿಯಾಗ ಕಾಣಿಕೆಯಾಗ ಪಡೆತೇನೆ ಉಮಕಾಗ ನಿನ್ನೀಟ್ರುಕೊಳ್ಳುಂ ಯೇಸು ಆಂಡವರೆ ಇಳೆ ನಾನೆಂದ್ರು ಉಮ್ಮೆ ಅಡಿಮೈ ಎನ್ನೇಟ್ರುಕೊಳ್ಳುಂ ಯೇಸು ಆಂಡವರೆ ಇಳೆ ನಾನೆಂದ್ರು ಉಮ್ಮಡಿಮೈ கொஞ்ச காலம் மேசுவுக்காக கஷ்டப்பாடுகள் சகிப்பதினால் இன்ன துன்பம் இன்பமாய் மாறும் இயேசுவை நாம் காணும் போது அவர் பாதம் விழுந்து பணிந்து ஆனந்த கண்ணீர் வடிப்பே இந்த நோட்டம் ஜயத்துடன் முடியும் அந்த நாளில் சுதந்தரிப்பேன் இந்த நோட்டம் ஜயத்துடன் முடியும் அந்த நாளில் சுதந்தரிப்பேன். ஓகே, தேங்க் யூ சிஸ்டர்ஸ் அண்ட் பிரதர்ஸ். கொனே பிரார்த்தனையில நம்ம மதியதல்லிருந்த ವಿಜಯ ಪ್ರದಾಪ ಕೇಳ್ಕೊಳ್ತೇನೆ. ಪ್ರಾರ್ಥನೆ ಮಾಡೋಣ. ಸುಜ್ಞಾನ ಶ್ರೇಷ್ಠನು, ಅತಿಶಯ ಆಲೋಚನಾ ಪರನು, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂತಹ ಪರಲೋಕದ ನಮ್ಮ ತಂದೆಯಾದ ದೇವರೇ, ಸ್ವಾಮಿ, ನಿಮ್ಮ ಅಪಾರವಾದಂತಹ ಪ್ರೀತಿ ಕೃಪೆ ಕರುಣೆಗಳಿಂದ ನಮ್ಮನ್ನ ಜೀವಿತರ ಸಂಖ್ಯೆಯಲ್ಲಿಟ್ಟು ಸ್ವಾಮಿ ಈ ಈ ರೀತಿಯಾಗಿ ಒಟ್ಟಾಗಿ ಸೇರಿಸಿ ಸ್ವಾಮಿ ನಿಮ್ಮ ಯುಗ ಯುಗಾಂತರಗಳ ಯೋಜನೆಗಳನ್ನು ಸ್ವಾಮಿ ನಿಮ್ಮ ಭಕ್ತರ ಮುಖಾಂತರವಾಗಿ ಪ್ರಕಟ ಮಾಡಿ ಸ್ವಾಮಿ, ಮಾನವನು ತನ್ನ ಜೀವಿತದಲ್ಲಿ ನಿಮ್ಮನ್ನೇ ಆತುಕೊಂಡು ನಡೆಯುವಾಗ ಸ್ವಾಮಿ ಆತನಿಗೆ ನೀನು ಆರಿಸಿಕೊಂಡಂಥ ಮಕ್ಕಳಿಗೆ ಯಾವುದೇ ರೀತಿಯ ಕೇಡು ಸಂಭವಿಸುವುದಿಲ್ಲ ಹಾಗೂ ಬಲಶಾಲಿ ಯಾರು ಅನ್ನೋ ವಿಷಯದಲ್ಲಿ ಸ್ವಾಮಿ ನೀನು ಇದು ಈ ದಿವಸ ಕೊಟ್ಟಂತ ವಾಕ್ಯಕ್ಕಾಗಿ ಸ್ತೋತ್ರ ನನ್ನ ಸ್ವಾಮಿ. ಅಪ್ಪ, ನೀನು ನಮ್ಮನ್ನ ಆರಿಸಿಕೊಂಡು ನಿನ್ನ ಪರಲೋಕದ ಮನ್ನವನ್ನ ಸ್ವಾಮಿ ಇಂತಹ ಸೇವಕರ ಮುಖಾಂತರವಾಗಿ ಅನುಗ್ರಹಿಸಿ ಕೊಡ್ತಾ ಇರುವುದಕ್ಕಾಗಿ ನಿಮ್ಮ ನಾಮಕ್ಕೆ ಅನಂತ ಸ್ತೋತ್ರವಾಗಲಿ. ಅಪ್ಪ, ನಾವು ಕೇಳಿದಂತ ವಾಕ್ಯಗಳನ್ನ ನಂದಿಸಿಕೊಳ್ಳದೆ ಸ್ವಾಮಿ ಅವುಗಳನ್ನ ಕರ್ತನೆ ನಮ್ಮ ಜೀವಿತದಲ್ಲಿ ಅನುಷ್ಠಾನಕ್ಕೆ ತಂದು ಆ ರೀತಿ ನಾವು ನಡೆದು ಸ್ವಾಮಿ ನೀನು ನಮಗೆ ನೇಮಕ ಮಾಡಿರುವಂತ ಓಟವನ್ನ ನಾವು ಯಶಸ್ವಿಯಾಗಿ ಪೂರೈಸಲು ನಮಗೆ ಬೇಕಾದ ಎಲ್ಲಾ ರೀತಿಯ ಆಶೀರ್ವಾದಗಳನ್ನ ಸನ್ನಿವೇಶಗಳನ್ನ ಒದಗಿಸಿಕೊಳ್ಬೇಕಾಗಿ ನಿಮ್ಮಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆ. ವಾಕ್ಯವನ್ನು ಹಂಚಿದಂತ ಪ್ರಿಯ
ಸಹೋದರರ ಮೇಲೆ ನಿಮ್ಮ ದಿವ್ಯಾಶೀರ್ವಾದ ಇರಲಿ ಸ್ವಾಮಿ. ಅವರ ಕುಟುಂಬವನ್ನು ಅವರನ್ನ ಹೆಚ್ಚಾಗಿ ಆಶೀರ್ವದಿಸಿ ಸ್ವಾಮಿ. ಮುಂದಿನ ದಿವಸಗಳಲ್ಲಿ ಇದೇ ರೀತಿಯಲ್ಲಿ ಸ್ವಾಮಿ ಅವರು ವಾಕ್ಯಗಳನ್ನ ಹಂಚಿ ನಿನ್ನ ಮಕ್ಕಳಾದ ನಾವುಗಳು ಸನ್ಮಾರ್ಗದಲ್ಲಿ ನಡೆಯುವಂತೆ ನಮ್ಮನ್ನ ನಡೆಸಬೇಕಾಗಿ ಬೇಡಿಕೊಳ್ಳುತ್ತೇವೆ. ಈವರೆಗೆ ನಮ್ಮನ್ನ ವಾಕ್ಯದ ಮರೆಯಲ್ಲಿಟ್ಟು ನೀನು ನಡೆಸಿದ್ದಿ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ. ಮುಂದಿನ ದಿವಸಗಳಲ್ಲಿಯೂ ಕೂಡ ಕರ್ತನೆ ನಾವು ನಿನ್ನ ವಾಕ್ಯದ ಮುಖಾಂತರವಾಗಿ ಬಲಗೊಂಡು ಆ ನಿನ್ನ ರಾಜ್ಯವನ್ನ ನಾವು ಸೇರಲು ಸ್ವಾಮಿ ನಮಗೆ ಬೇಕಾದಂತ ಆತ್ಮಿಕ ಆಶೀರ್ವಾದಗಳನ್ನು ಅನುಗ್ರಹಿಸಿ ನಡೆಸಬೇಕೆಂದು ನಿಮ್ಮ ಒಬ್ಬನೇ ಮಗನು ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯ ದಿವ್ಯವಾದ ಹೆಸರಿನಲ್ಲಿ ಅತ್ಯಂತ ವಿನಯದಿಂದಲೂ ದೀನತೆಯಿಂದಲೂ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೆನ್. ಆಮೆನ್. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಬ್ರದರ್.